ಬಂದ್ಬಿಡ ಕೂಲಿ ಜನ ಇದ್ದ ಮಾಡ್ಕೊಂಡ್ಬಿಡ್ಬೇಕು. ನಡಿಲ ಹೇಳಬಿಡವ ಹೇಳಬಿಡವ ನಡಿ. ಏನ್ರೋ ಇದು, ಎಲ್ರೂ ಬುರಿಕಾಯಿಯಾಗೆ ಬಂದ್ರಿ? ನಿನ್ನೆ ಬೆಳಗಿಂದ ಸಂಜೆ ಗಂಟ ದುಡ್ದು ಬುರಿಕಾಯಿಯಾಗ ತಾನೆ ಮನಗೊಂಡಿದ್ದು. ಇವತ್ತು ಹಂಗೆ ಹೋಗುವಂತೀರಾ? ಕೂಲಿ ಹೆಚ್ಚಾಗ್ ಕೊಟ್ಟೇನೆ ಗದ್ದೆಲಿ ಇಳಿಯೋದು. ನಾವು ಹೆಚ್ಚಾಗ್ ಕೂಲಿ ಕೇಳಿ ಕೇಳಿ ಸಾಕಾಯ್ತು. ನಿಮ್ದೇ ನೀವು ಮಾತಾಡ್ಕೊಳ್ಳಿ ನೋಡಿ, ದೊಡ್ಡ ಬುದ್ಧಿಯವ್ರು ಹೇಳ್ಕೊಳ್ಸೋರೆ ಜಟ್ಪಟ್ಟೆ ಕೆಲಸ ಮಾಡಿ. ಏನಿತ್ತು ಆಮೇಲೆ ಮಾತಾಡ್ಕೊಳ್ಳಪ್ಪ. ಏ ರಂಗ, ಇವ್ ಯಾವಾಗಲೂ ದೊಡ್ಡ ಬುದ್ಧಿಯವ್ರ ಕಡೆನೆ ಕಣ. ಮಾತಾಡು ಸುಮ್ಕೆ ಯಾಕಿಲ್ಲ ಪಂಚಾಯ್ತಿ, ನಮ್ಗೆಲ್ಲ ಡಬ್ಬಲ್ ಕೂಲಿ ಕೊಟ್ರೆ ನಾವ್ ಗದ್ದೆ ಬಳಿ ಕಲಿಯೋದು. ಇಲ್ದಾರೆ ಶಪ್ಪ ಏನು ಇಲ್ಲಕ್ಕಿಲ್ಲ ಏನ್ರಪ್ಪ. ಹೌದು ಹೌದು, ಅದೇನ್ ಹೇಳ್ಬಿಡು. ಲೇ ತಮಾಷೆ ಮಾಡ್ತೀಯಾ? ಕತ್ತು ಸಾಕ್ಬಿಡ್ತೀನಿ. ಮೊದ್ಲು ಇಡ್ಲಿನ ಕತ್ತರಿಸಿ ಹಾಕ್ಬಿಡಿ, ಆಮೇಲೆ ನಮ್ಗೆ. ನಿನ್ ಇಡ್ಲಿ ಬೆಂಕಿ ಹತ್ತು. ಯಾಕ್ರಿ ಅಷ್ಟೊಂದು ಕೋಪ ನಿಮ್ಗೆ ನಮ್ ಮೇಲೆ? ಯಾಕೆ ಬರ್ತೀಯ ನಮ್ಮ ಮುಂದೆ? ಯಾಕ್ರಿ ಹೋಗ್ತಾ ಇದ್ದೀರಾ? ಏನಿಲ್ಲ ಏನಿಲ್ಲ ನೋಡಿ, ನಿಮ್ ಹಿಂದೆ ಸುತ್ತಿ ಸುತ್ತಿ ನನ್ ಕಾಲ್ ಸೋತೋಯ್ತು. ನಿಮ್ಗೆ ಇಷ್ಟ ಇದ್ರೆ ಇಡ್ಲಿ ತಿನ್ನಿ, ಇಲ್ದಿದ್ರೆ ಬಿಟ್ಬಿಡಿ. ಇಲ್ಲಿಡ್ತೇನೆ ಬುದ್ಧಿ. ಮಾತ ಏನು ಹೀಗ್ ಬಂದ್ಬಿಟ್ಟೆ? ಗದ್ದೆ ಕೂಲಿ ನಡೀತಾ ಗದ್ದೆನೆ ಇಲ್ಲ ದಣಿ. ನಮ್ ಕಡೆ ಆಳುಗಳು ಕೂಲಿ ತಕರಾರು ಮಾಡ್ಕೊಂಡ್ ಕುಂತ ಬಿಟ್ಟವ್ರೆ. ಅದಕ್ಕೆ ಚಿಕ್ಕ ದಣಿಯವರು ಮಡಕಳ್ಳಿಯಿಂದ ಆಳುಗಳನ್ನ ಕರ್ಕೊಂಬರ್ತೀನಿ ಅಂತ ಹೋಗೋ. ಏನ್ ಮಾಡೋದು ಈಗ? ಆ ಕಡೆಯವ್ರನ್ನ ಕರ್ಕೊಂಡ್ಬಂದು ಏನ್ ಗಲಾಟೆ ಮಾಡ್ತಾ ಏನೋ. ನಡಿ ನಡಿ ಹೋಗ್ ನೋಡೋಣ. ಏನ್ ಹಾಗ್ ನೋಡ್ತಾನೆ ಇಟ್ಬಿಟ್ರಿ ಇಳಿರ ಗದ್ದೆಗೆ. ಚಿಕ್ಕ ದಣಿ ಹೇಳಿದ್ ಕೇಳಿಸ್ತಿಲ್ವಾ? ಯಾಕ್ರೂ ಅವ್ರ ಕಡೆ ಮೆಕ್ಮೆಕ್ ಅಂತಿದ್ದೀರಿ? ನೀವೆಲ್ಲ ಮಡ್ಕಳಿಯಿಂದ ಜಬರ್ದಸ್ತ ಬಂದಿದ್ದೀರಿ, ಯಾಕ್ರೂ ಹೆದರ್ತೀರಾ? ಸೀಸನ್ ಇಟ್ಕೊಂಡು ಹೋಗೋ, ಮೊದ್ಲು ನಾನು ಇಳಿತೀನಿ, ನನ್ನ ಹಿಂದೆ ನೀವೆಲ್ಲ ಬನ್ನಿ. ಯಾವನಾದ್ರೂ ಗದ್ದೆ ಒಳಗಡೆ ಕಾಲಿಟ್ರೆ ಕಾಲ್ ಕತ್ತರ್ ಸಾಕ್ಬಿಡ್ತೀನಿ. ಹುಷಾರ್ ಮದ ತುಂಬಿರೋ ಎತ್ತು ಎಷ್ಟ್ ಹೇಳಿದ್ರು ಗದ್ದೆಲಿ ಇಳಿತಾನೆ ಇದೆ. ಒಂದ್ಸಲ ಒದ್ರೇನೆ ಮೇಲಿಗ್ ಬರೋದು ಅಂತ ಕಾಣಿಸುತ್ತೆ. ದನಕ್ ಒಂದ್ಸಲ ಹೇಳೋದು ಅರ್ಥವಾಗುತ್ತೆ, ನಿಮಗ್ ನೂರ್ ಸಲ ಹೇಳ್ಬೇಕಾ? ನೀವಿ ಕೆಲಸ ಮಾಡಕ್ ಬಂದ್ರೆ ನಮ್ಮೂರಿನ ಕೂಲಿಗಳನ್ನ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕೋಬೇಕಾ? ನಾವೇನ್ ಗೊತ್ತೀವಿ, ನಾವು ಕೂಲಿಯವರು ಅವರು ಕೂಲಿಯವರು, ನಮ್ಮಿಬ್ಬರಲ್ಲೇ ತಂದಿಟ್ಟು ತಮಾಷೆ ನೋಡ್ಬೇಕು ಅಂತ ಮಾಡಿದ್ದೀರಾ? ಏನೋ ದೊಡ್ಡದ ಗಡದ ಕಟ್ಟೆ ಹಾಕ್ಬಿಡ್ತೀವಿ ಅಂತ ಜಂಪಾ ಕುತ್ಕೊಂಡು ಅಲ್ಲಿಂದ ಇಲ್ಲಿವರೆಗೂ ಬಂದ್ರಿ, ಈಗ ಹೇಡಗಳಾಗಿ ಹಿಂತಿರುಗಿ ಹೋಗ್ತೀವಿ ಅಂತೀರಾ? ನಾನೊಬ್ಬರೇ ಇದನ್ನೆಲ್ಲ ಕುಯ್ತಾರೆ ಹಾಕ್ತೇನೆ. ನೀವ್ ಇಳಿಯೋದ್ ಹಾಗಿರ್ಲಿ, ಮೊದ್ಲು ಮನಸ್ಸು ನಿಲ್ಸಿ. ಅವ್ರಿಗೇನ್ ಕೇಳ್ತಿದ್ದಾರೆ? ನಮ್ ಹೊಟ್ಟೆ ಸಾಕಾಗ್ತಾ ಇಲ್ಲ, ನಾಲ್ಕ್ ಸೇರ್ ಕೊಡೋದ್ ಬದ್ಲು ಐದ್ ಸೇರ್ ಕೂಲಿ ಕೊಡಿ ಅಂತ ತಾನೆ? ಅಲ್ಲ, ಈ ಊರ್ನ ನಾಲ್ಕ್ ಹೆಜ್ಜೆ ನಡೆದ್ರೆ ಅದ್ರಲ್ಲಿ ಮೂರ್ ಹೆಜ್ಜೆ ಜಾಗ ನಿಮ್ದು, ಸ್ವಲ್ಪ ಹೆಚ್ಚಿಗೆ ಕೊಟ್ರೆ ನಿಮ್ ಗಂಟೆ ಹೋಗುತ್ತೆ ಅಂತ ಕೊಡ್ತಾರೆ. ಕೊಡ್ತಾರೆ. ನಿಮ್ಮಪ್ಪ ದೊಡ್ಡ ಜಮೀನ್ದಾರ, ಶೇಖರ್ ಸಿಟ್ಟಿದ್ದಾನೆ, ಅಳದು ಅಳದು ಕೂಡ ಕೇಳ. ನನ್ ಮುಂದೆ ನಮ್ಮ ಅಪ್ಪನ ಮಾನ ತೆಗೆದೆ, ನಾನ್ ನಿನ್ ಮಾನ ತೆಗಿಬೇಕಾಗತ್ತೆ. ಹುಷಾರ್. ಏ ಚಲ್ವಾ, ನಮ್ ತಂಡಗಳು ಹೇಳಿದ್ರು ನ್ಯಾಯ ತಾನೆ, ಇದ್ರಲ್ಲಿ ಏನ್ ತಪ್ಪಿತ್ತು? ಅವ್ರು ಮಾತಾಡೋದೇನ್ ನ್ಯಾಯ ಕಂಡ್ಬಿಟ್ರಿ ಅಂತ. ಅವ್ರು ಕೇಳೋ ಕೂಲಿನ ನ್ಯಾಯ ಅಂತ ತಿಳಿದ್ಕೊಟ್ರೆ ಮುಂದಿನ ಮೇಲೆ ಒಂದು ಸಲ ನೆಗಲ್ ಒತ್ತ ಹಿಡಿದ್ರೆ ಸಾಕು, ಇವ್ರು ಕೊಡೋ ಕೂಲಿ ಒಂದ್ ಮೂಲೆಯಲ್ಲಿ ಬಂದಿರುತ್ತೆ. ಇವರೆಲ್ಲ ನನ್ನ ಮನೆ ಆಳುಗಳು, ನಾಳೆ ಇವರಿಗೆ ಕೆಲಸ ಸಿಕ್ಕೇ ಹೋದ್ರೆ ನನ್ನ ಮನೆ ಭಾಗದಲ್ಲಿ ಬರಬೇಕು ಕೂಲಿಗೆ. ಇವ್ರ ಮನೆಯಲ್ಲಿ ಮದುವೆ ಆಗ್ಲಿ ತಿಂಡಿ ಆಗ್ಲಿ ದುಡ್ಡು ಕೊಡೋ ನಾನೇ. ಇವ್ರನ್ನು ಹೊಯ್ಯೋಕು ಬೈಯೋಕು ನನಗೆ ಹಕ್ಕಿದೆ ಕಣೋ. ನಿಜ ಬುದ್ಧಿ, ಅವರೆಲ್ಲ ನಿಮ್ಮಾಳೆ, ಅವ್ರನ್ನ ಹೊಡೀರಿ ಬಡೀರಿ, ಬೆನ್ ಮೇಲೆ ಹೊಡೀರಿ, ಹೊಟ್ಟೆ ಮೇಲೆ ಹೊಡಿಬೇಡಿ. ನೀ ಬಾಯ್ ಮುಚ್ಕೊಂಡು ಸುಮ್ ಕಿರ್ತಿಯೋ ಇದು ಏನ್ರು? ಕೊನೆಯ ಸಾತಿ ಕೇಳ್ತಿದ್ದೀನಿ, ನೀವ್ ಗದ್ದೆಗೆ ಹೋಗಿ ಕೆಲಸ ಮಾಡ್ತೀರಾ ಇಲ್ವಾ? ಏನಪ್ಪ ನೀನು, ಹೋಗಿ ಹೋಗಿ ಇವ್ರ ಹತ್ರ ಹೋಗರಿದ್ದೀಯಲ್ಲ, ಬೆಳೆ ಹಾಳಾಗೋದ್ರೆ ಇವ್ರ ಹೊಟ್ಟೆಗೆ ಲಾಟ್ರಿ. ಬಾಬಾ ಹೋಗೋಣ. ಹಾಗೆಲ್ಲ ಹಾಳಾಗೋದಕ್ಕೆ ನಾವು ಬಿಡೋದಿಲ್ಲ, ನಾವೇ ಕುಯ್ದು ಬಡ್ದು ನಮಗ್ ಸೇರ್ಬೇಕಾದ ಕೂಲಿ ತಗೊಂಡು ಒಂದ್ ಕಾಳು ಹಾಳಾಗದೆ ಇದ್ದಾಗ ನಿಮ್ ಮನೆಗೆ ತಂದು ಒಪ್ಪಿಸ್ತೀವಿ. ಬನ್ನೋಣ ಎಲ್ರು, ಕಾಳ ಕೂಡ್ಲು ಕೊಡು ಬನ್ನಿ, ಎಲ್ರು ಬನ್ನೋಣ. ಮಾತಾ, ಮೈ ಕೈ ಕಾಲು ಎಲ್ಲ ನೋವು, ಒಂದ್ ಐದಾರು ಜನ ರೌಡಿಗಳು ಒಟ್ಟಿಗೆ ಸೇರಿ ತದಕ್ ಬಿಟ್ಟಾಗಿದೆ. ಹೌದಾ? ಮಾದಾ, ನಿ ಕೈನಲ್ಲಿ ಏನೋ ಜಾದೂ ಇದೆ ಕಣ. ನಿಜವಾಗ್ಲೂ ಹೇಳ್ಬೇಕಾದ್ರೆ ನನ್ ಲಕ್ಷ್ಮಿ ಕೈನಲ್ಲೂ ಇಂಥ ಜಾದೂ ಇದೆ.
ಊಟಕ್ಕೆ ಬರೆ ನೀನ್ ಕೂತ್ಕೋ ಬಾಮರ, ನಾನು ಉನ್ನ ಕಿಕ್ತೀನಿ. ಕಾಲೇ ಇರೋದಮ್ಮ, ತಂಗಿ ಉನ್ನ ಕಿಕ್ಕಲಿಲ್ಲ ಅಂದ್ರೆ ಅನ್ನ ಹೊಟ್ಟೆಗೆ ಇಳಿಯಕ್ಕಿಲ್ಲ ಅಂದ್ರೆನು? ಅವಳು ಆಮೇಕಿಂದ ಬರ್ತಾಳೆ, ನೀನ್ ಕೂತ್ಕೋ ಬಾ. ಎಲ್ಲೋದಮ್ಮ ನೀನ್ ಕೂತ್ಕೋ ಬಾ ಅಂದ್ರೆ ಮತ್ತೆ ಅದನ್ನೇ ಕೇಳ್ತಾ ಇದೀಯಲ್ಲ. ಸರಿ ಈಗಳು ಅವಳೆಲ್ಲೋದ್ಲು ಸಿಲ್ವಾ? ಯಾವ ತಿಂಗಳು? ಶ್ರಾವಣ ಮಾಸ. ಗೊತ್ತೆಷ್ಟು ತಾರೀಕು? 18. ಮೂರು ವರ್ಷದ ಹಿಂದೆ ಇದೇ ತಾರೀಕಿನಾಗೆ ಇದೇ ತಿಂಗಳಾಗೆ ನಮ್ಮನೆಗೆ ಏನ್ ವಿಶೇಷ ನಡೀತು ಹೇಳು. ಏನ್ ನಡೀತು? ತಂಗಿ ನೀನ್ ಪ್ರಾಣನೇ ಇಟ್ಟಿದ್ದೀನಿ ಅಂತೀಯ, ಇಪ್ಪುಡ ನಿನ್ ಗೆತ್ತಿ ಇಲ್ವಲ್ಲ. ಓ, ನನ್ ತಂಗಿ ಮದುವೆ ಭರ್ಜರಿಯಾಗಿ ಜಾಮ್ ಜಾಮ್ ಅಂತ ನಡೀತು. ಯಾಕೆ ಇವತ್ತು ತನಗ್ ಮದುವೆ ಆದ ದಿವಸ ಅಂತ ಒಂದೇ ಒಂದ್ ಕಿತ ತನ್ ಗಂಡನ್ ಮುಖ ನೋಡ್ಕೊಂಡ್ ಬರ್ತೀನಿ ಅಂತ ಒಗವಳಿ. ಏನಂದ್ರೆ ಗಂಡನ್ ಮುಖ ನೋಡಕ್ ಒಬ್ಳೆ ಹೋದ್ಲಾ? ಹೌದು ಕಣ್ಮಗ. ಅವಳ ಗವಳೆ ಹೋದ್ಲಾ? ನೀನೆ ಕಳಿಸ್ಕೊಟ್ಟೆ. ಆಸೆ ಆಗಿ ನನ್ ಗಂಡಿ ನೋಡ್ಕೊಂಡ್ ಬರ್ತೀನ ಬಾನ್ಲು, ಹೋಗ್ಬಿಟ್ ಬಾನ್ ಕಳ್ಸ್ಕೊಟ್ಬಿಡಿ. ಇಲ್ಲೆಲ್ಲ ಅವ್ರ ಬುದ್ಧಿಗಿದೆ ಇದೆಯಲ್ಲಮ್ಮ, ಅವ್ಳು ನಾಟಲ್ ಕಳ್ಸ್ಕೊಟ್ಟೆ. ಅವ್ಳು ಮಾಡೋದು ಎಂತ ತಪ್ಪು ಅವ್ನ ಮರ್ಬಿಟ್ಟ? ತಾಳಿ ಕಟ್ಟು ರಣ್ತಿನ್ ಬಿಟ್ಟು ಅವಳ ಬೀದಿ ಬೋಸಿ ಕಟ್ಕೊಂಡು ಮನೇಲಿ ಇಟ್ಕೊಂಡಿದ. ಇದು ನ್ಯಾಯ ಅಂತ ಅವಳು ಕೇಳಿದ್ದಕ್ಕೆ ಅವ್ಳ ಬೆನ್ನಲ್ಲಿ ಪಾಯ ಕಳಿಸ್ಬಿಟ್ಟ. ಅದು ಮರ್ಬಿಟ್ಟ ಏನಪ್ಪ ನನ್ ತಂಗಿ ಏನ್ ತಪ್ಪು ಮಾಡುದು ಅಂತ ನಾನು ಕೇಳಿದ್ದಕ್ಕೆ ರೋಷ ಇರೋ ಗಂಡಾದ್ರೆ ನಿನ್ ತಂಗಿನ ಕರ್ಕೊಂಡು ಈ ಕ್ಷಣ ಹೊಟ್ಟೋದು ಅಂತ ಹೇಳ್ದ. ಅದನ್ನ ಮರ್ಬಿಟ್ಟಲ್ಲಮ್ಮ ನೀನು. ಮಾನ ಕೆಟ್ಟವನಂತ ಅವ್ನ ಮುಖದ ಮೇಲೆ ಹುಗಿದು ಅವ್ನ ಮನೆ ಕರ್ಕೊಂಡ್ಬಂದು ಇಟ್ಕೊಂಡಿದ್ದೀನಿ. ಅವ್ನು ನೋಡಿ ಕೇಳಾಕೋದ್ಲು ಮಗ. ಎಲ್ಲಿ ಹೋಗಿದೆ? ದೇವಸ್ಥಾನಕ್ಕೆ. ದೇವ್ರು ನೋಡ್ದ? ಇಲ್ಲ. ಯಾಕೆ? ನಾನು ಮೂವತ್ ಸಮಯ ಸರಿ ಇರ್ಲಿಲ್ಲ, ದೇವಸ್ಥಾನ ಬಾಗಿಲು ಹಾಕ್ಬಿಟ್ಟಿದ್ರು. ಅವನಿಗೆಲ್ಲ ಈಸೆ ಗೊತ್ತಾಗ್ಬಿಟ್ಟಿದೆ ಕಣ್ಣವ. ನನ್ ಅವ್ನು ನೋಡಿದ್ಯಮ್ಮ? ನೋಡ್ದೆ. ಅವ್ನ ನಿನ್ನ ಹತ್ರ ಮಾತಾಡ್ದ? ಮಾತಾಡಿದ್ರು ಸುಳ್ಳು. ಅವ್ನ ನಿನ್ನ ಹತ್ರ ಖಂಡಿತ ಮಾತಾಡಿದ. ಅವನು ಮಾತಾಡಿದ್ರೆ ಆ ಸಂತೋಷ ನಿನ್ನ ಮುಖದಲ್ಲಿ ಎತ್ತಿ ಕಾಣಿಸ್ತಾ ಇರೋದು. ಅಲ್ಲಿ ಏನ್ ನಡೆಸಿದೆ ಅಂತ ನಾನು ಹೇಳ್ತೀನಿ ಕೇಳು. ನೀ ಅಲ್ಲಿಗೆ ಹೋಗಿದೀಯಾ? ಅವ್ನ ನೀನ್ ನೋಡಿದ ತಕ್ಷಣ ಮುಖ ತಿರ್ಗಿಸ್ಕೊಂಡು ಒಳಗಡೆ ಹೋಗಿದ್ದಾನೆ. ಆ ಭಿನ್ನ ಆಗಿದ್ದು ಹೊಡೆದು ಒಂದು ಪಾಗಲ ಹಾಕಿದ್ದಾಳೆ. ನೀ ಕಣ್ಣು ಉದುದ್ಕೊಂಡು ಹತ್ಕೊಂಡು ವಾಪಸ್ ಬಂದಿದ್ದೆ. ನೀ ಕಾಗೆ ಅವನ್ ಕಬ್ಬಣ ಕಾಸು ನಿನ್ ಮೆನ್ನಲ್ಲಿ ಬರೆ ಹಾಕದಲ್ಲ, ಆ ನೋವು ಇಷ್ಟೇ ಬರ್ಬಿಟ್ಟ ನೀನು? ಇಲ್ಲ, ನನ್ನದು ಯಾವುದನ್ನು ಮರ್ತಿಲ್ಲ. ಆದ್ರೆ ಇವತ್ ನಮ್ಮ ಮದುವೆ ದಿನ ಅನ್ನೋದು ಅವ್ರು ಮರ್ತಿದ್ರು, ನನ್ ಕೈ ಮರೆಯಕ್ಕಾಗ್ಲಿಲ್ಲ ಅಣ್ಣ. ನೀನ್ ನೋಡಿದ್ರೆ ತಾಳಿ ಕಟ್ಟಿದ್ನಲ್ಲ ನನ್ನ ನೆನಪಿನಿಂದ, ಒಂದೆರಡು ಮಾತಾದ್ರೂ ಆಡ್ತಾರೇನೋ ಅಂತ ಆಸೆಯಿಂದ ಹೋಗಿದ್ದೆ. ಅವ್ನ್ ಕಬ್ಬನ ಕುಟ ಕಮ್ಮ ಮಗಮ್ಮ, ಅವನ್ಗೇನಮ್ಮ ಗೊತ್ತು ಚಿನ್ನದ ಬೆಲೆ? ನೋಡ್ತಾ ಇರೋ ಕಾಗೆ, ಅವನ್ ಕಬ್ಬನ ಕುಟ್ಟಿ ಹ್ಯಾಗ್ ನೆಟ್ಟಿಗೆ ಮಾಡ್ತಾನೋ ಅದೇ ರೀತಿ ನಾನು ಅವ್ನ ನೆಟ್ಟಿಗೆ ಮಾಡೇ ಮಾಡ್ತೀನಿ. ಅವ್ನ್ ನನ್ ಗಂಡ ಅಣ್ಣ, ಅದ್ನ ಜ್ಞಾಪಕ ಮಾಡಿ ಬುದ್ಧಿ ಕಲಿಸ್ತೀನಮ್ಮ. ಇಮ್ಮೇಲೆ ಅಲ್ಲಿಗೆಲ್ಲ ಹೋಗ್ಬೇಡ ಕಾವೇರಿ. ಅವನ್ ತಪ್ಪಾಯ್ತು ಅಂತ ಕೇಳೋ ಹಾಗೆ ಮಾಡೇ ಮಾಡ್ತೀನಿ. ಮಾಡಿ ಬಿಟ್ಟೆ ಅಲ್ಲ, ತಪ್ಪಾಯ್ತು ಅಂತ ಕೇಳ್ಕೊಂತಾನೆ ಬರ್ತಿರೋದು ನಾನು. ಏ ಬರ್ತಿದಂಗೆ ಯಾಕೆ ಅವನ ಮೇಲೆ ಸಿರಂತ ರೇಗ್ ಬೀಳ್ತೀರಿ? ತಪ್ಪಾಯ್ತು ಅಂತ ಕೇಳ್ಕೊಳೋದಕ್ಕೆ ನಮ್ ಸೆಲ್ವ ಏನ್ ಮಾಡವನೆ? ರಂಗಿ, ಯಾರು ಬರ್ತಾನೋ ಯಾರ ತಕೊಂಡ್ರೆ ಇವನ್ ಏನು ಅಂತ ಹೇಳಿ ಎಲ್ಲಾರ್ಗೂ ಸೇರಿಸ್ಕೊಂಡು ನಮ್ ಬುದ್ಧಿ ಅಂತ ನನ್ನಿದ್ರಿಗೆ ಅವಮಾನ ಮಾಡೋನಲ್ಲ. ಹಿಂಗೆಟ್ಟೈತೆ ಸಕ್ಕು. ಏನೋ ನನ್ ಮುಖ ನೋಡ್ಕೊಂಡು ಹೋಗ್ಲಿ ಅಂತ ಸುಮ್ಕವ್ರೆ ಪಾಪ. ಓಹೋ, ಇಲ್ಲಿದ್ರೆ ತೆಗೆದಾಕ್ಬಿಡ್ತೀನಿ. ರಂಗಿ ನೋಡ ನೋಡ, ಇವ್ನು ನನಗೆ ಹಿಂಗೆ ಉತ್ತರ ಮಾಡಿರೋದ್ರಿಂದ ಜನಗಳೆಲ್ಲ ನನ್ನ ಚೀತು ಅಂತ ಉಳಿಸ್ಕೊಂಡು ತಲೆ ಕಟ್ಟೋದಾಗಿರೋದು. ಏ, ಅವರು ತಾತ ಮುತ್ತಾತನ ಕಾಲದಿಂದಲೂ ದೊಡ್ಡ ಮನಸ್ಸು ವಂಶಸ್ಥರು ಗೊತ್ತಾ? ಹೌದೌದು, ಅವರೆಲ್ಲ ವಂಶ ಪಾರಂಪರೆಯಾಗಿ ದೊಡ್ಡ ಮನಸ್ಸಾಗೆ ಇರ್ಲಿ, ಇವ್ರು ಮಾತ್ರ ವಂಶ ಪಾರಂಪರೆಯಾಗಿ ಜಿಂದಾರಾಗಿ ಇರ್ಲಿ ಬಿಡು, ಯಾರು ಬೇಡ ಅಂತಾರೆ? ಆ ದೊಡ್ಡ ಮನುಷ್ಯನ ಹೆಂಡತಿ ಕೂಡ ಮಾಡದೇ ಇರೋ ಸೇವೆ ಮಾಡ್ತಾ ಅವ್ರ ಕಾಲ್ ಓದ್ತಾ ಇರ್ತಾರೆ ನಿಮ್ಮ ಅಪ್ಪ ಅಂತ. ಈಗಿನ ಜನ ನನಗೆ ಕ್ಯಾರೆಕ್ಟರ್ ಸುಗಿತಾ ಇದಾರೆ ಗೊತ್ತಾ? ಈ ಮಾತು ಕೇಳೋದಕ್ಕಿಂತ ನಾಲ್ಗೆ ಹರ್ಕೊಂಡು ಸಾಯೋದ ಮೇಲೆ. ಇವತ್ತು ನಾವು ತಿಂತಿರೋನ್ನ ಅವ್ರಿಟ್ಟಿರೋ ಭಿಕ್ಷೆ ಕಂಡ್ಲ, ಅವ್ರ ಉಪಕಾರ ಮರೆತು ಮಾತಾಡ್ಬೇಡ. ಆ ಉಪಕಾರ ನೆನೆಸ್ಕೊಂಡಿರೋ ಹೊತ್ತೇನೆ ನಾವು ಊಳಿ ಜೋರಾಗಿ ಹಗಲು ರಾತ್ರಿ ಗಾಂಧಿ ತಾಗಿ ದುಡಿತಾ ಇರೋದು.
ನಾನು ಹೇಳಿ ಹೇಳಿ ಸಾಕಾಯ್ತು, ನೀ ದಾರಿ ಬರೋ ಕಾಣಕ್ಕಿಲ್ಲ. ಓಹೋ, ನಾನು ಸಹನೆಯಿಂದ ನೋಡಿ ನೋಡಿ ಸಾಕಾಯ್ತು, ನೀವು ದಾರಿ ಬರೋ ಕಾಣ್ತಾ ಇಲ್ಲ. ಅಯ್ಯೋ ದೇವ್ರೇ, ಜಗಳ ಆಮೇಕ್ ಮಾಡ್ಕೊಳ್ಳಿ, ಮೊದ್ಲು ಉಣ್ಣಕ್ ಬನ್ನಿ. ನಂಗೆ ಊಟ ಬೇಡ. ಅಣ್ಣ ಅಣ್ಣ, ನೀನಾದ್ರೂ ಬಾಣ. ನನಗೂ ಊಟ ಬೇಡ. ಅತ್ತೆ ಮೇಲೆ ನಿಮ್ ಕೋಪ, ಕೊತ್ತಿ ಮೇಲೆ ಬಿಟ್ಟು ಒಂದಂಗೆ, ಊಟದ ಮೇಲೆ ಯಾಕೆ ನಿಮ್ ಕೋಪ? ನೀವಿಬ್ರು ಬರೋ ಗಂಟೆ ನಾವು ಹೋಗಕ್ಕಿಲ್ಲ. ಹೌದು, ನಾವು ಹೋಗೋದು. ಅಲ್ಲೋಡು ಹೋಯ್ತಾವಳೆ ಚಂದುಳ್ಳಿ ಚೆಲುವೆ, ನನಗೆ ಕಾವೇರಿ. ಆಗ್ಲೇ ನಾನು ಅವಳ ಮೇಲೆ ಕಂಡಿಟ್ಟಿದ್ದೀನಿ ಕಳ್ಳ. ನನ್ನ ಮಗಳೆ, ಈ ಊರಲ್ಲಿ ಗಂಟ ಹಾಕ್ಬಿಟ್ಟು ಹೆಂಗಸಿಗೆಲ್ಲ ನೀನು ಒಬ್ಬನೇ ಮಾಡ್ತಾರ? ಆ ಫುಲ್ ಮೆಮೊರಿ ಉಯ್ದಟ್ಟಿದ್ಮ್ಯಾಗೆ ಈ ಚೆಲುವೆಗೆ ಯಾರು ನಾದಿತ್ತು? ನಾನೇ ಕಳ್ಳ ಸೂರ. ನೋಡು ಹೆಂಗಾಯ್ತು ನನ್ನ ಮಾಲು, ಇದು ನೋಡ್ಕೊಂಬರ್ತೀನಿ. ಏನಮ್ಮಿ ಸೋಮಾರಿಗಳ್ರ, ನಿಮ್ಗೇನ್ ಮಾಡಕ್ ಬೇರೆ ಕೆಲ್ಸ ಇಲ್ವಾ? ಪಕ್ಕದಲ್ಲಿ ಮನೆ ಇದೆ ಅನ್ನೋದು ಜ್ಞಾಪಕ ಇರ್ಲಿ. ಆ ಪ್ರಶ್ನೆ ಕೇಳ್ಬೇಕಾದವರು ನಾವು. ನಿಮ್ ಎಂಜಲ್ ಎಲೆಯೆಲ್ಲ ತೆಗೆದಲ್ಲಿ ಬಿಸಾಕ್ತಿದಿರಲ್ಲ, ಇದನ್ನೇನ್ ಕಸದ ಬುಟ್ಟಿ ಅಂತ ತಿಳ್ಕೊಂಡ್ರ? ಇವತ್ ಹೋಗ್ಲಿ ಅಂತ ಬಿಟ್ಟಿದ್ದೀನಿ, ನಾಳೆ ಮತ್ತೆ ಬಿಸಾಕಿದ್ರಿ ಎಲ್ಲ ನಿಮ್ ಮುಖದ ಮೇಲೆ ಬಿಸಾಕ್ಬೇಕಾಗತ್ತೆ. ಜ್ಞಾಪಕ ಇಟ್ಕೊಳ್ಳಿ. ಏನಂದ್ರೆ ನನ್ನ ಮುಖಕ್ ಬಿಸಾಕ್ತೀಯಾ? ಏಯ್, ಮೊದಲು ಈ ಜಾಗದಿಂದ ನಿನ್ನ ಒದ್ದ ಆಚೆ ಕಟ್ಟಿದ್ರೆ ಆ ಗೊತ್ತಾಗತ್ತೆ ಕಣ. ನಿನ್ನ ಯೋಗ್ಯತೆ ಕುಸ್ತಿ ಬೇರೆ. ಏಯ್, ಇದು ನನ್ ಜಾಗ, ಇಲ್ಲಿ ಕುಸ್ತಿನೂ ನಡೆಯುತ್ತೆ, ಕೊಲೆನೂ ನಡೆಯುತ್ತೆ. ನಿಮಗ್ ನೋಡಕ್ ಕಷ್ಟ ಆದ್ರೆ ಕಣ್ ಮುಚ್ಕೊಳ್ಳಿ. ಓಹೋ, ಚಿಕ್ಕ ಬುದ್ಧಿ ಚಿಕ್ಕಣ್ಣವರು, ಬರಬೇಕು ಬರಬೇಕು. ಹೌದು, ನಾನೇ ದೊಡ್ಡ ಬುದ್ಧಿ ದೊಡ್ಡಣ್ಣವ್ರೇ. ಆಯ್ತು ಸರ್, ಸ್ವಲ್ಪ ಹಿಡಿ ಚಿಕ್ಕ ಬುದ್ಧಿನ. ಲೋ ವಿಶಿಕಂಟು, ನೀನೇ ಮನೇಲಿ ಇರ್ಬೇಕಾದ್ರೆ ಈ ಆಲ್ ಸ್ಟೇಷನ್ ಯಾಕೋ? ಆಲ್ ಸ್ಟೇಷನ್ ಅಲ್ಲ ಚಿಕ್ಕ ಬುದ್ಧಿ, ಆಲ್ ಸ್ಟೇಷನ್ ಅಂತ. ಇದ್ರ ಹೆಸರೇನು ಗೊತ್ತಾ? ಸೀಸರ್. ನೀನು ನಾಯಕ್ ಹೋಗ್ಬಿಟ್ಟು ಸೀಸರು, ಅಕ್ಬರು, ಕ್ಲಿಯೋಪಾತ್ರ ಅಂತ ಹೆಸರಿದ್ದೀಯಾ? ಅದ್ರ ಬದಲು ರಾಮ, ಕೃಷ್ಣ, ಗೋವಿಂದ ಬೇಡ, ವಿಶಿಕಂಟು ಅಂತ ಹೆಸರಿಡ್ಬಾರ. ಅಯ್ಯಯ್ಯಯ್ಯಯ್ಯಯ್ಯೋ, ಈ ನಾಯಿಗಾಕೋ ಅನ್ಯಾಯವಾಗಿಲ್ಲ, ದಾಟು ದಂಡಪಿಂಡ ಆಗ್ತಾ ಇದೆಯಾ? ಅದ್ರ ಬದಲು ಪಕ್ಕದ ಗುಡಿಸಲು ಕಳಿಸು, ಅಲ್ಲಾರು ಆ ಪೋಲಿ ಹುಡುಗರನ್ನು ಓಡಿಸ್ಲಿ. ಆ ಪೋಲಿ ಹುಡುಗರು ನೋಡ್ಸೋ ಸಣ್ಣ ವಿಷಯಕ್ಕೆ ನಮ್ ಸಿದರಿ ಆಗ್ಬೇಕು ಚಿಕ್ಕ ಬುದ್ಧಿ. ನಾನೊಂದು ಐಡಿಯಾ ಮಾಡಿದೀನಿ, ರಾತ್ರಿ ಹೊತ್ತು ಆ ಗುಡಿಸಲಿಕ್ಕೆ ಬೆಂಕಿ ಹಚ್ಚಿಬಿಡೋದು. ನೀನು ಬರೀ ಹಚ್ಚೋದ್ರಲ್ಲೇ ಆಸೋದ್ರಲ್ಲೇ ಏನು, ಎಲ್ಲಾ ಸೇರಿ ನಿನಗೆ ಹಚ್ಚಿಬಿಡ್ತಾರೆ.
ದೊಡ್ಡ ಬುದ್ಧಿ, ಇದಕ್ಕೆಲ್ಲ ನಾನೊಂದು ಉಪಾಯ ಮಾಡಿಟ್ಟಿದ್ದೀನಿ. ಸಾಮಾನ್ಯ ಹಾಕು ಸಾಕು. ನೋಡಿ, ಚೆಲುವನ್ ತಂಗಿ ಮದುವೆಗೋಸ್ಕರ 2,000 ರೂಪಾಯಿ ಕೊಟ್ಬಿಟ್ಟು 3,000 ರೂಪಾಯಿ ಆನ್ ಡಿಮ್ಯಾಂಡ್ ಪ್ರಿನೋಟ್ ಬರ್ಸ್ಕೊಂಡ್ವಲ್ಲ, ಅದು ನಿಮ್ಮ ಹತ್ರ ತಾನೇ ಇದೆ? ನನ್ನ ಹತ್ರ ಏನೋ ಇದೆ, ಅದ ತಗೊಂಡು ನಾಲ್ಗೆ ತಿಕ್ಕೋಬೇಕಷ್ಟೇ. ನಾಲ್ಗೆ ಅಂತ ತಿಕ್ಕೊಳ್ಳೋದು ಪೇಪರ್ನಲ್ಲ, ಬೇವಿನ ಕಡ್ಡಿ. 24 ಗಂಟೆ ಒಳಗೆ ಹಣ ವಾಪಸ್ ಕೊಡದೆ ಹೋದ್ರೆ ನಾನು ಸುಮ್ಮನಿರಲ್ಲ ಅಂತ ಜಬರ್ದಸ್ತ್ ಮಾಡಿದ್ರಾಯ್ತು. ಉಪಾಯ ಏನೋ ಚೆನ್ನಾಗಿದೆ, ಆದ್ರೆ ಆ ಪರದೇಶಿ ಬಡ್ಡೆಬನ ಹತ್ರ ಒಂದು ಬಿಡಿದಾಸು ಇಲ್ವಲ್ಲ. ಕಾಪಾಡು ಕೊಡದೆ ಅಂದ್ರೆ ಹಲ್ಲೆಲ್ಲ ಉದಿಸ್ಬಿಡ್ತಾ ಇದ್ದೆ. ಬೇರೆ ಯಾರಾದ್ರೂ ಮಾತಾಡಿದ್ರೆ ಅಲ್ಲ, ನಿಮ್ಗೆ ಹೋಗಿ ದೊಡ್ಡ ಬುದ್ಧಿ ಅಂತ ಹೆಸರಿದಾರಲ್ಲ, ದೊಡ್ಡ ಬುದ್ಧಿ ಅಂತ ಹೆಸರಿಡಬೇಕಾಗಿತ್ತು. ಹಣ ವಾಪಸ್ ಕೊಡಕ್ಕಾಗದೆ ಹೋದ್ರೆ ಪಕ್ಕದಲ್ಲಿರೋ ಜಾಗನಾದ್ರೂ ನಮ್ಮ ಹೆಸರು ಬರ್ಕೊಡು ಅಂತ ಕೇಳೋದು. ಅದಕ್ಕೆ ಆ ಚೆಲುವ ಒಪ್ಕೋಬೇಕಲ್ಲ. ಒಪ್ಪದೇ ಬಿಟ್ಬಿಡಕ್ಕಾಗತ್ತಾ? ನಾಳೆ ನಿನ್ ಮಗನು ನಮ್ ತೋಟದಲ್ಲೇ ಚಾಕರಿ ಮಾಡಬೇಕು ಅಂತ ಹೇಳದಾಯ್ತು. ಒಪ್ಕೊಂಡೆ ಒಪ್ಕೋತಾನೆ. ಆಗ ಆ ಚೆಲುವನ್ನು ಹಿಡಿದು ಬಡದು ಚಂದ ಒದ್ದು ಕೆಲಸ ಮಾಡಿಸಿ ಹಿಂಡಿ ಹಿಪ್ಪೆಕಾಯಿ ಮಾಡಿ ರಸ ಎಲ್ಲ ತೆಗೆದು ಬಿಟ್ಟರಾಯ್ತು. ಅವನ ಆಸೆಗೆ ಟೆಂಕಿಯಾಗ ಅವನೊಂದಿಡಿ ಮಂಕುಳ ಕೊಡೋದಿಲ್ಲ ಅಂತ. ಅಲ್ವಾ, ಆ ಜಾಗ ಆ ಗುಡ್ಸಿ ನಮ್ಗೆ ಯಾಕೆ ಬೇಕು? ನಾವೇನೋ ಅವ್ರ ಬಂಗ್ಲೆ ಪಕ್ಕದಲ್ಲಿ ಒಂದು ಬಂಗ್ಲೆ ಕಟ್ಕೊಂಡು ಅವರಂಗ್ ನಾವ್ ನೆರೆಯಕಾಯ್ತೇತ, ಅವರಂಗ್ ನಾವ್ ಸಂಸಾರ ಮಾಡಕಾಯ್ತೇತ. ಸುಮ್ಮನೆ ಕೊಟ್ಬಿಡು ಮಗ, ಕೆಸರಿನ ಮೇಲೆ ಕೆಲ್ಲಾಕೋ ಕೆಲಸ ನಮ್ಗೆ ಆಗ್ಬೇಕು. ಯಮ್ಮ, ನಿನ್ಗೆ ವಿಷಯ ಗೊತ್ತಾಗೋದಿಲ್ಲ, ಬಡವರು ರಕ್ತ ಕಟ್ಕೊಂಡಿರೋ ಬಂಗ್ಲೆ ಪಕ್ಕದಲ್ಲಿ ಒಂದು ಚಿಕ್ಕ ಗುಡಿಸಲಿದ್ರೆ ಅವ್ರ ಗೌರವ ಧಕ್ಕೆ ಬರ್ತದೆ ಅಂತ ಈ ರೀತಿ ಸಂಚು ಮಾಡಿ ಇವ್ರನ್ನ ಬರ್ಕೊಡು ಅಂತಂದ್ರು. ಇವ್ರ ಮೊದಲೇ ಪೆದ್ದು ಮಾಡ್ಕೊಟ್ಬಿಟ್ರು. ಹೌದು, ನಾನ್ ಪೆದ್ದು ಇವನು ಬರ್ಬಿಟ್ಟು ಅಂತ ಅಲ್ವ ರಂಗಿ? ಸಾಲ ನಾ ಹೆಂಗ್ ತೀರಿಸ್ತಾನೆ ಅಂತ ಕೇಳ. ಸಾಲ ತಾನೆ ತೀರಿಸಿದ್ರಾಯ್ತು, ಸ್ವಲ್ಪ ಟೈಮ್ ಕೂಡ ಕೇಳಮ್ಮ. ಟೈಮ್ ಕೊಟ್ಟ ತಕ್ಷಣ ದುಡ್ಡು ಏನಿದೆ ಬರ್ತದೆ? ಕಳ್ತನ ಮಾಡ್ಬೇಕು ಇಲ್ಲ ದರೋಡೆ ಮಾಡ್ಬೇಕು? ಕಳ್ತನ ಮಾಡೋದಕ್ಕೆ ನಾನೇನ್ ಹೇಳಿಯಲ್ಲ, ಕೈ ಕಾಲಿನ ಕಬ್ಬಡದಾಗೈತೆ, ಒಂದಲ್ಲ ನಾಲ್ಕ ಕಡೆ ಕೂಲಿ ಮಾಡಿ ತೀರಿಸ್ತೀನಿ ಅಂತಳಮ್ಮ. ಅದಪ್ಪ ಒಪ್ಪೇ ಮಾತು. ರಂಗಿ, ಇವನೊಬ್ನೇ ಯಾಕೆ ದುಡಿಬೇಕು? ಒಂದೇ ಜಾಗದಕ್ಕೆ ಇಬ್ಬರು ಸೇರಿ ದುಡಿದ್ರೆ ಸಾಲ ಬೇಕಿರ್ತದೆ ಅಲ್ಲ. ಅದಪ್ಪ ವರ್ಷ ಅಂದ್ರೆ ಹಂಗ ಬಾ ದಾರಿಗೆ. ಯಮೋ, ಇವ್ರು ಯಾವ ಕೊಂಪ್ಲಾಸ್ಕೊಂಡ್ ಮೇಲೆ ಬಂದ್ರು ನನ್ ಆಗ್ಲೇ ಗೊತ್ತಾಯ್ತು ಇವ್ರು ಇದೇ ವಿಷಯಕ್ಕೆ ಬರ್ತಾರೆ ಅಂತ. ಇವ್ರಾಗೆ ನಾನು ಅವ್ರ ಕೈಕಾಲ ಒತ್ತಬೇಕು, ಆ ಮನೆ ಜೀತದಾರ ದುಡಿಬೇಕು ಅಂತ ತಾನೆ? ಯಮೋ, ಈ ಜನ್ಮದ ಬಿಡು, ಅವ್ರ ಹಣ ವಾಪಸ್ ಕೊಡ್ಲಿಲ್ಲ ಅಂತಂದ್ರೆ ಇಷ್ಟು ಬಂದಾಗ ಮಾಡ್ಕೋತಾರೆ, ಮಾಡ್ಕೊಳ್ಳಿ. ನಮಗೂ ವಾಪಸ್ ಕೊಡಕ್ಕೆ ಬೇರೆ ದಾರಿ ತಿಳಿವಲ್ದು ಅಂತ ಹೇಳಿ ಸಂತೋಷವಾಗಿ ಜೈಲ್ ಹೋಯ್ತೀರಿ. ಹೋಯ್ತೀರಿ, ಅವ್ರು ಜೈಲ್ಗೆ ಹೋದ್ರೆ ಅವರಿಂದ ನಾನು ಹೋಗ್ತೀನಿ. ಹೋಗೋದಕ್ಕೆ ಮುಂಚೆ ಅವ್ರಿಗೆಲ್ಲ ಒಂದು ಗತಿ ಕಾಣಿಸ್ಬಿಟ್ಟು ಹೋಗ್ತೀನಿ. ಮೊದಲು ನನ್ನ ಗತಿ ಕಾಣಿಸಪ್ಪ, ನೀನ್ ಎತ್ತು ತಪ್ಪೆ ಯಾವತ್ತೂ ಇಡಬೇಕಾದ್ಕೊಂಡು ನೀವತ್ತು ಬಿಟ್ಬಿಡು. ಸಹಾಯ ಎಲ್ಲ ವಜಾ ಮಾಡಿ ಹಣ ನನ್ ಮದುವೆಗೋಸ್ಕರ ಮಾಡಿ ಸಾಲ ತಾನೆ. ಅದಕ್ಕೂ ಅದ್ ಬಾಕಿ ಇದ್ರೆ ನಾವು ನಿಮ್ಗೆ ಮೋಸ ಮಾಡಲ್ಲ, ನಿಮ್ ಸಾಲ ತೀರಿಸ್ಬಿಟ್ಟೆ ಊಟ ಮಾಡ್ತೀವಿ ಅಂತ ಹೇಳ್ ಬನ್ನಿ. ಮೈ ಮೇಲಿರೋ ಒಡವೆ ತೆಗೆಯೋದಕ್ಕೆ ನಿಮ್ಗೆ ಎಷ್ಟು ಧೈರ್ಯ? ಇನ್ ಬಾಳೆಲ್ಲ ಬರ್ಡ್ ಆಯ್ತು ಅಂತ ನಾನ್ ಎಷ್ಟು ಕೊಡ್ತಾ ಇದ್ದೀನಿ, ಈ ಜೀವಿತ ಬೇರೆ ನೀನ್ ನೋಡ್ಬೇಕು ಅಂತ ಹೇಳ್ತೀಯ? ಸರಿ, ನಿನಗೋಸ್ಕರ ನಿನಗೋಸ್ಕರ ಜಮೀನ್ದಾರ ಮನೆ ಜೀತದ ಆಳ ಬಿಡಿ ಹೋಗ್ತೀನಿ. ನೋಡ್ಕೊಂಡ. ಓಹೋ, ಏನು ಜೊತೆ ಲೆಕ್ಕ ಕೊಂಬಂದ್ಬಿಟ್ಟಿದ್ಯಾ? ಸಮೃದ್ಧ ವಿಷಯ ಎಲ್ಲ ಮಾತಾಡಿದ್ಯಾ ತಾನೆ? ಜಗಳ ಜಗಳ ಆರದೆ ಮರ್ಯಾದೆಯಿಂದ ಕೆಲಸ ಮಾಡ್ಕೊಂಡು ಹೋಗು ಅಂತ ಹೇಳ್ಬೇಕು. ಆಗಿ ಚಲ್ವಾ, ಮಾವಿನ ತೋಪ್ತಾವ ನೀ ನಡಿ, ನಾ ಹಿಂದೆಲ್ಲ ಬರ್ತೀನಿ. ಏನಲ್ಲೇ ಚಲ್ವಾ? ಏನಲ್ಲೋ ವಿಷಕಂಟು ಏನಂದ ಆಗಿದೆ, ಕೋಪ ಬರ್ತ ತಾನೆ? ಹಾಗೇನೆ ನನಗೂ ಮರ್ಯಾದೆಯಾಗಿ ಚಲುವ ಅಂತ ಕೂತು. ಓ, ಮಹಾರಾಜರಾಜ ಶ್ರೀ ಚಲವಯ್ಯನವರೇ, ತಮ್ಮ ಕೂಲಿ ಕೆಲಸವನ್ನು ಗಮನಿಸುವಿರಾ? ಆಗಲಿ ಸ್ವಂತ. ಇಲ್ನೋಡಿ, ಈ ಏನು ಹೋಗೋ ಬಾರೋಣದಲ್ಲ ನಿಮ್ ತಲೆಗೆ ಮುಗಿದೋಗಿ. ನನ್ನ ತಂಗಿ ಮುಖ ನೋಡ್ಕೊಂಡು ನಾನು ಕೆಲಸ ಮಾಡ್ತಿದ್ದೇನೆ, ಅದನ್ನೊಂದು ಹೇಳ್ಬಿಡಿ. ಅಡಿ Thank you.
ಆರಾಮ ಉರುಳಿಸೋಕೆ ಇಷ್ಟೊತ್ತಾಯ್ತಾ? ಸರಿ ಸರಿ, ಇದನ್ನೆಲ್ಲ ಸಣ್ಣದಾಗ ಹೊಡೆದು ಮನೆಗೆ ಸಾಕ್ಸು. ಮದ, ನೀನೇ ಪಕ್ಕದಲ್ಲಿದ್ದನ್ನೆಲ್ಲ ಗಮನಿಸು. ಈ ವಯಸ್ಸಲ್ಲಿ ಮಾಡೋ ಕೆಲಸ ಎಲ್ಲ ಇದೆ. ನಾಲ್ಕು ಜನ ಮಾಡೋ ಕೆಲಸ ಒಬ್ಬನೇ ಮಾಡಕ್ ಕುಂತಿದೆಯಲ್ಲೋ, ಆಯಸ್ಸಾಗೈತೆ, ಹೊಸಿ ಕುಂತ್ಕೊ, ಆಮೇಲೆ ನೀನೇ ಮಾಡಿವಂತೆ. ಇರ್ಲಿ ಬಿಡಿ, ನಾನು ಕೆಲಸಕ್ಕೆ ಅಂತ ಹೇಳಿದ್ಮೇಲೆ ನನಗೆ ಕಷ್ಟವಾಗಿರೋ ಕೆಲಸ ಯಾವುದೂ ಇಲ್ಲ. ಅಯ್ಯೋ, ನಿನ್ನ ಈ ಗತಿ ತಂದವ ನಾನೇ ಅಲ್ವಾ? ನಿನ್ ಕೈ ಹಾಕಿನ ರಕ್ತ ಕಂಡ್ರೆ ನಿಮ್ಮ ಅವನ ಕಣ್ಣಾಗಿ ರಕ್ತ ಬರ್ತದಲ್ಲೋ. ಸರಿ ಸರಿ, ನೀವು ಮನೆಗೆ ಹೋಗಿ, ನಾನು ಬರ್ತೀನಿ. ತಡೀರಿ ಅಮ್ಮ. ಅಮ್ಮ, ಏನಪ್ಪ? ಟೆಲಿಗ್ರಾಮ್. ಏನಾಯ್ತು? ಯಾಕಮ್ಮ ಗಾಬರಿ ಆಗ್ಬಿಟ್ಟೆ? ನಾಳೆ ಬೆಳಗ್ಗೆ ಬರ್ತಾ ಇದ್ದೀನಿ, ಸ್ಟೇಷನ್ಗೆ ಗಾಡಿ ಕಳಿಸಿ ಅಂತ ನಮ್ಮ ಲತಾ ಟೆಲಿಗ್ರಾಮ್ ಕೊಟ್ಟಿದ್ದಾಳೆ. ಏನು, ಲತಾ ಬೆಳಿಗ್ಗೆ ಬರ್ತಾಳ? ನನ್ನ ಮುದ್ದಿನ ಮಗಳು ಲತಾ ಬರ್ತಾ ಇದ್ದಾಳೆ. ನಾಳೆನೆ ಗಾಡಿ ತೊಗೊಂಡು ಕರ್ಕೊಂಬ. ನಿಮ್ ಎತ್ತಿನ ಗಾಡಿಯಲ್ಲಿ ಇವತ್ತು ಹೊರಟ್ರೆ ನಾಡಿದ್ದು ಬೆಳಗ್ಗೆ ಹೋಗಿ ಸ್ಟೇಷನ್ ಸೇರ್ತೀನಿ. ನಾನು ಬಡ್ಕೊಂಡೆ ಒಂದ್ ಕಾರ್ ತಗೊಳ್ಳಿ, ಒಂದ್ ಕಾರ್ ತಗೊಳ್ಳಿ ಅಂತ. ನನ್ನ ಮಾತು ಎಲ್ಲಿ ಕೇಳ್ತೀರಿ ನೀವು? ಆ ಒಡಕಲ್ ಗಾಡಿಲಿ ಅವಳು ಬಂದ್ರು ಅಂದ್ರೆ 15 ದಿನ ಬೇಕು ಅವಳು ಸುಧಾರಿಸ್ಕೊಡ. ನನ್ ಮಾತು ಕೇಳು, ಲತಾ ಬರ್ಲಿ, ಅವಳ ಇಚ್ಛೆ ಅಂತ ಒಂದು ಒಳ್ಳೆ ಕಾರ್ ತೆಗೆದುಕೊಡ. ನೀವ್ ಹೇಗೆ ಮಾತಾಡ್ತಾ ಇರಿ? ದ ಟ್ರೈನ್ ವಿಲ್ ಲೀವ್ ವಿತೌಟ್ ಯು. ಮದುವೆ ನಿಶ್ಚಯ ಆಯ್ತು ಅಂದ್ರೆ ನನ್ಗೊಂದು ಕಾಗದ ಹಾಕು, ನಾನು ನೇರ ಬಂದು ವರ್ಣನೆ ಅಪ್ರೂವ್ ಮಾಡ್ತೀನಿ, ಗೊತ್ತಾಯ್ತಾ? ಮರಿಬೇಡ ಕಣೆ, ಜ್ಞಾಪಕ ಇರ್ಲಿ. ಏಯ್ ಇಡಿಯಟ್ ಫೂಲ್, ನೀನ್ ತಾನೇ ನಮ್ ಗಾಡಿ ತಂದಿರೋದು? ಮತ್ತಾಪ ಪ್ಲಾಟ್ಫಾರ್ಮ್ ಕಡೆ ಬರ್ಲಿಲ್ಲ ಬೆಟ್ಕೆ ತರೋಕೆ? ಯಾಕೋ, ಕೆಲ್ಸಕ್ಕೆ ಹೊಸ್ನ? ಏಯ್, ನಾನ್ ಯಾರು ಅಂತ ನಿಂಗೆ ಗೊತ್ತಾನೆ? ಏಯ್, ನಾನ್ ಹೇಳ್ತಾನೆ ಇದ್ದೀನಿ, ಸುಮ್ನೆನೆ ಇದ್ಯಾ? ಯಾಕೋ, ಬಾಯಿಲ್ವಾ? ಬಾಯ, ನಂದು ಸೆನ್ಸ್ ಒಟ್ಟಿಗೆ ನಿನಗೆ ಇದೆಯಲ್ಲ ಬೊಂಬಾಯಿ. ಏನಂದ್ರೆ ಹೇಗಿದೆ ಮೈಗೆ, ತಿಂದು ಹೆಚ್ಚ? ಹೌದು, ನೀನ್ ಬಿಸಿ ಬಿಸಿಯಾಗಿ ಬಿರಿಯಾನಿ ಮಾಡಿ ಹಾಕಿದ್ದ ನೋಡು, ಅದಕ್ಕೆ. ಮರ್ಯಾದೆ ಕೊಟ್ಟು ಮಾತಾಡೋ. ನೀನ್ ಮೊದಲು ಮರ್ಯಾದೆ ಅಂದ್ರೆ ಏನು ಅಂತ ತಿಳ್ಕೊ. ಸರಿ ಸರಿ, ಈ ಪೆಟ್ಟಿಗೆ ಗಾಡಿಯಲ್ಲಿಡು. ನೀನ್ ಮೊದಲು ಕುಕ್ಕರ್ಸು. ಸ್ವಲ್ಪ ಮುಂದಕ್ಕೆ ಬಾ. ಯಾಕೋ? ಹಿಂಬಾರ ಜಾಸ್ತಿ. ಏ, ಹಿಂದಕ್ಕೆ ಹೋಗು. ಯಾಕೋ? ಹುಂಬಾರ ಜಾಸ್ತಿ. ಏ ಇದೆ, ಸರಿ ಕೊಡ್ಸ. ಅದಕ್ಕೆ ನಾನು ನಮ್ಮ ಮಾಡ್ಲಿ, ಪೆಟ್ಟಿಗೆಲ್ಲ ನೀವೇ ತಾನೆ ಇಟ್ಕೊಂಡಿದ್ದು. ಅಯ್ಯಯ್ಯೋ, ನನ್ನ ಡ್ರೆಸ್ ಎಲ್ಲ ಹಾಳಾಗೋಯ್ತು. ಏ ಕೊಡಂಗಿ, ಇದೆಲ್ಲ ನಿಮ್ಮಪ್ಪ ತಂದ್ಕೊಡ್ತಾನ? ಅಯ್ಯಯ್ಯೋ, ಏಯ್ ಗಾಡಿ ನಿಲ್ಸೋ, ಹಾಳಾದನೆ. ಡ್ರೆಸ್ ಎಲ್ಲ ಕೆಸಲ್ ಬೀಳಿಸ್ಬಿಟ್ಟ, ಶುದ್ಧ ಹಳ್ಳಿ ಕುಕ್ಕು. ಏನಾಯ್ತಮ್ಮ? ಕೆಳಗೆ ಬಿದ್ಯಾ? ಏನಾದ್ರು ಏಟ್ ಬಿತ್ತ? ಗಾಡಿ ಮುಗಿಸ್ಕೊಂಡ್ಬಿಡ್ತಾಣಮ್ಮ? ಬರೋ ದಾರಿಲಿ ಆ ಗಾಡಿ ಹೊಡೆಯೋನು ಚಕ್ರ ಕಡ್ಡಿ ಸಿಕ್ಸಿ ಕಟ್ ಕಟ ಅಂತಿ, ಕುದುರೆ ಬಾಲ ತಿರುವಿ ಹಳ್ಳ ತಿನ್ನೆ ಹತ್ತಿ,
ಲತಾ ಅಣ್ಣ ಏನಾಯ್ತಮ್ಮ ಅಣ್ಣ ಆಯೋಗ್ಯನ ಸುಮ್ನೆ ಬಿಡಬಾರ್ದು ಅವನು ನನ್ನ ಸಾಯಿಸೋದಿಕ್ ನೋಡಿದ್ದ ನಾನು ಪೆಟ್ಟಿಗೆ ಎಲ್ಲ ಹೊತ್ಕೊಂಡು ಬರ್ತಾ ಇದ್ದೆ ಎಲ್ಲ ನನ್ನ ನೋಡಿ ನಗ್ತಿದ್ರು ನನ್ಗೆಷ್ಟು ಅವಮಾನ ಆಯ್ತು ಗೊತ್ತಾ ಅಣ್ಣ ಅವನ ಕರೆಸಿ ಚೌಟಿಲಿ ಚೆನ್ನಾಗಿ ಬಿಗಿಬೇಕಣ್ಣ ಆ ಬಡ್ಡಿ ಮಗ ನಿನ್ನ ಅಷ್ಟೊಂದು ಕುಳಿಕೊಂಡ ಹೌದಣ್ಣ ಇವತ್ತು ಅವನು ಬರಲಿ ಅವನು ಯಾವ್ದೇ ಬಗ್ಗೆ ರಕ್ತ ಕುಡಿತೀನಿ ಸುಮ್ಮನೆ ನಿನ್ಗೆ ಅಷ್ಟೊಂದು ರೋಷ ಇದ್ದಿದ್ರೆ ನೀನೇ ಸ್ಟೇಷನ್ ಗಾಡಿ ತಗೊಂಡೋಗಿ ಕರ್ಕೊಂಡ್ ಬರ್ಬೇಕಾಗಿತ್ತು ಸ್ವಲ್ಪ ಜವಾಬ್ದಾರಿ ಇಲ್ಲದೆ ಯಾರನ್ನ ಕಳಿಸ್ಬಿಟ್ಟು ಈಗ ಬಂದು ಹಾರಾಡ್ತಾ ಇದ್ಯಾ ಅವನ್ ಮಾಡಿದ್ದೇನು ಅಂತ ಹೇಳದ್ಲೆ ಹೊರತು ಇವಳೇನ್ ಮಾಡಿದ್ಲು ಅಂತ ನೀನ್ ಕೇಳಿದ್ಯಾ ಲತಾ ನೀನೇನಾದ್ರೂ ಅವನ್ ಗಂದೇನಮ್ಮ ಇಲ್ಲಪ್ಪ ನಾನು ಏನು ಹೇಳಿಲ್ಲ ನೀನ್ ಏನು ಹೇಳಿದೆ ನಿನ್ನ ಕೆಸರನ್ನ ತಳ್ಬಿಟ್ನ ಅವನಿಗೇನಾದ್ರು ಹುಚ್ಚ ಇಲ್ಲಮ್ಮ ನಾನೇನು ಹೇಳಿಲ್ಲ ಗಾಡಿಲಿ ತಲೆ ಇರ್ಕಿಸ್ತು ಇಡಿಯಟ್ ಅಂದೆ ಗಾಡಿ ಮುಗಿಸ್ಕೊಂತು ಮುಟ್ಟಾಳ ಅಂದೆ ಪೆಟ್ಟಿಗೆ ಬಟ್ಟೆ ಎಲ್ಲ ಕೆಸರು ಬಿತ್ತಲ್ಲ ಅದಕ್ಕೆ ಕೊಡಂಗಿ ನಿಮ್ಮಪ್ಪ ತಂದು ಕೊಡ್ತಾನ ಅಂದೆ ಅಷ್ಟೇಪ್ಪ ಧೈರ್ಯವಾಗಿ ಹೇಳಿದೆ ನೀ ಹೇಳಿದ್ರಲ್ಲಿ ಏನು ತಪ್ಪಿಲ್ವಲ್ಲ ನಿಮ್ ಮುದ್ದು ಮಗಳ ಮಾತನ್ನ ನೀವೇ ಕೊಂಡಾಡ್ಬೇಕು ಅಲ್ರಿ ಇವಳು ಆಡಿರೋ ಮಾತು ಕೇಳಿದ್ರೆ ಯಾವ ಗಂಡಸಿಗೆ ತಾನೇ ಕೋಪ ಬರಲ್ಲ ಮೊದ್ಲೇ ಅವನು ಕೋಪಿಸ್ತ ಅವನ್ನ ಹೋಗಿ ಕೆಳಗಿದ್ದಾಳಲ್ಲ ಆಡಿದ್ಮೇಲೆ ಅನುಭವಿಸ್ಲೇಬೇಕು ನೋಡಮ್ಮ ಹೆಣ್ಣಾದವಳು ಯಾವಾಗ್ಲೂ ನಾಲ್ಗೆನ ಹದ್ದು ಬಸ್ ನಲ್ಲಿ ಇಟ್ಕೊಂಡಿದ್ದೆ ನೀ ಬಾಯಿ ಮುಚ್ಚು ನಿರ್ತೀವಲ್ವಾ ಇರ್ತೇನೆ ಇರ್ತೇನೆ ಮಾರಿಕಣ್ಣು ಹೋದ ಮೇಲೆ ಅಂದ ಹಾಗೆ ನೀವ್ ಯಾವಾಗ್ಲೂ ನನ್ನ ಬಾಯಿನೇ ಮುಚ್ಚಿಸಿ ನೋಡ್ದೇನು ನಿನ್ ಮಗ ಸಾಧ್ಯಸ್ತ ಅಂತ ನಮ್ ಕಲ್ಸಕ್ಕ ಮಾಡೋ ಕೆಲ್ಸ ಚಲ್ವಾ ನಿನ್ನ ಸಾಭ್ಯಸ್ತ ಅಂತ ಹೇಳ್ ಕಳಿಸಿದ್ದಕ್ಕೆ ಇಂಥ ಕೆಲಸ ನಾ ಮಾಡೋದು ನಿನ್ ವಿಚಾರವಾಗಿ ಏಟ್ ಎಮ್ಮೆಯಿಂದ ದಣಿರುತ್ತಾವ ಹೇಳ್ಕೊಂಡಿವಿನಿ ಆ ಏನು ಮಗಿ ಮರುವಾದ ತೆಗೆದ್ಬಿಟ್ಟು ನನ್ನ ಮುಖಕ್ಕೆ ಮಸಿ ಬಡ್ದು ಬಿಟ್ಟಲ್ಲ ಮರ್ಯಾದೆ ಅನ್ನೋದು ಕೊಡಬೇಕು ತಗೋಬೇಕು ಇದೆಲ್ಲ ನಿನ್ನಿಂದ ತಾನೇ ಕೆಸರಾಗಿದ್ದು ನೀನೇ ಹೋಗಿ ನಿನ್ ಬಟ್ಟೆ ಹೋಗಿಬೇಕ ನೀನ ಹೆಂಡತಿರ ಅವನು ಯಾವಾಗ ನಿಮ್ಗೆ ಒಲ್ಟು ಅವನು ಹೋಗಿ ಬಿದ್ರೇನಂತೆ ನಾನು ಹೋಗಿ ತಗೋವ ಬಾಲಾಡಿ ಹಾರು ನೀಲೇರು
ಹಚ್ಕೊಂಡು ಹೋಗು. ಏನಂದ್ಯೋ ನನಗೆ ಆರ್ಡರ್ ಮಾಡ್ತೀಯಾ? ಏ ಅಡ್ಡದಾರಿ ಹಿಡಿತೀನಿ ಅಂದ್ರೆ ನಿನಗೂ ಹೇಳೋದೆ, ನಿಮ್ಮಪ್ಪನಿಗೂ ಹೇಳೋದೆ. ಚಪ್ಪಲಿ ಹಾಕೊಂಡು ನಾಟಿ ಮಾಡಿರೋ ಪೈದಲ್ಲ ತುಳಿತಿದ್ಯಲ್ಲ, ನಿಂಗೇನಾದ್ರು ಬುದ್ಧಿ ಗಿದ್ದಿದ್ಯಾ? ನಾಟಿ ಹಾಕೋದು ಎಷ್ಟು ಕಷ್ಟ ಅಂತ ನಿನ್ಗೇನ್ ಗೊತ್ತು? ನಾನ್ಯಾಕೋ ನಾಟಿ ಹಾಕ್ಬೇಕು? ನಮ್ಮಪ್ಪ ಕೊಡೋ ದೀಕ್ಷಿತ ಭತ್ತ ತಗೊಂಡು ಈ ಕೆಲಸ ಮಾಡೋಕ್ಕಿಂತ ನಿಮ್ಮಂತ ಕೂಲಿ ಜನಾಂಗವೇ ಇದೆಯಲ್ಲ. ಹೌದು, ಈ ಕೂಲಿ ಜನಾಂಗ ಕಷ್ಟಪಟ್ಟು ಕೆಲಸ ಮಾಡದೇ ಇದ್ರೆ ನಿಮ್ಮಂತ ಶ್ರೀಮಂತರು ನಡು ಬಿದ್ರು ಹೊಟ್ಟೆ ಹಸ್ಕೊಂಡು ತಂದನ ತಾಡ್ಬೇಕಾಗಿರೋದು. ನಾವು ಭೂಮಿನೆಲ್ಲ ಒಣಗಕ್ ಬಿಟ್ಟಿದ್ರೆ ನಿಮ್ ಜನಾಂಗವೇ ಊರು ರಲಿತ ಚರ್ಮಲಾ ತಾಯಿ ಅಂತ ಹಾಡ್ಬೇಕಾಗಿತ್ತು ಗೊತ್ತಾ? ನೋಡು, ಇದು ನಮ್ ಜಾಗ, ನಾನ್ ಎಷ್ಟ್ ಬೇಕಾದ್ರೂ ತುಳಿತೀನಿ, ಇನ್ನು ನಾಲ್ಕು ಜನ ಕರ್ಕೊಂಡ್ಬಂದು ತುಳಿಸ್ತೀನಿ. ಏನಾಯ್ತು? ಬಹಳ ಸಂತೋಷ. ಏ ಮಂಕೆ, ಬೆಳೆಯೋ ಪೈರನ್ ತುಳಿಯೋದು ಒಂದೇ, ತಿನ್ನೋ ಅನ್ನ ತುಳಿಯೋದು ಒಂದು ಗೊತ್ತಾ? ಸರಿ ಕಣ ಅಪ್ಪಯ್ಯ. ಸರಿ ಕಣಗೆ ಅಮ್ಮಣ್ಣಿ. ಏನ್ ಮಾಡ್ತೀನಿ ನೋಡು. ಹೋಗೆ ಕಂಡಿದ್ದಿ ನಿನ್ ಕಿಸಿ ಅದನ್ನ ಹೋಗೆ. ಅಯ್ಯೋ ಈ ಬೇಯ ಬಿಸಿಲಾಗೆ ಕಾಲೆಲ್ಲ ಕೆಸರು ಮಾಡ್ಕೊಂಡು ಎತ್ಕಡೆ ಹೊಂಟಿದ್ದೀರಾ? ಬನ್ನಿಯವ ಒಳಗೆ. ಈಗ ಬೇಡ, ನಾನು ಇನ್ನೊಂದು ದಿನ ಬರ್ತೀನಿ. ಅಯ್ಯೋ ಹಂಗಂದ್ರೆ ಹೆಂಗ್ ಕಣವ್ವ, ಬಿಟ್ಟು ದೂರ ಬಂದು ಒಳಗ್ ಬಂದ ಹೋಯ್ತೀರಾ? ನೀವು ಒಳಗ್ ಬಂದ್ರೆ ನಮಗೂ ತುಂಬಾ ಸಂತೋಷ ಆಯ್ತದೆ. ಒಳಗ್ ಬಂದ್ರೆ ಅವ ಬನ್ನಿ ಬನ್ನಿ ಬನ್ನಿ. ಅಮ್ಮ ಚಿಕ್ಕ ಮಾಡ್ಬೇಕಲ್ಲಪ್ಪ, ನೋಡು ಬನ್ನಿ ಒಳಗ್ ಬನ್ನಿ. ಹೋಗ್ತಾ ತಗೋಯ್ತು ಅಮ್ಮ, ಇಲ್ಲಿ ನೋಡಿ ಯಾರು ಬಂದವ್ರೆ ಅಂತ. ಬನ್ನಿ ಅಮ್ಮ, ಬನ್ನಿ 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 ಬನ್ನಿ. ನೀವು ನಮ್ಮ ಮನೆಗೆ ಬಂದಿದ್ದು ಭಾಗ್ಯಲಕ್ಷ್ಮಿ ಬಂದಂಗ ಆಯ್ತು. ಪರವಾಗಿಲ್ಲ, ಕೂತ್ಕೊಳ್ರವ, ಕುಡಿಯಕ್ಕೆ ನಡ್ವರ್ತಿ ತಗೊಂಡಲ್ಲ. ಅಯ್ಯಯ್ಯ ಅದೆಲ್ಲ ಏನು ಬೇಡ. ಏನವನ ಎಂದು ಕಲಿ ಕಳ್ಕೊಂಡು ಹೋಗ್ತಾ ಹೋಗುವ? ಓ ನಮ್ಮ ಮನೆಗೆ ಹೋಗಿ ಮಧ್ಯಾಹ್ನ ಕೂತ್ಕೊಂಡೆ ಹೋಗ್ಬೇಕು. ಕೂತ್ಕೊಳ್ಳಿ, ಬಂದೆ ಬಂದೆ ಹೋಗುವ. ಇದೇನವ್ವ, ಒಂದು ಮುಳ್ಳಿನ ಮೇಲೆ ನಿಂತು ನಿಂತಿದ್ದೀರಾ? ಕಾಲ್ಗೆ ಮುಳ್ಳು ಚುಚ್ಕೊಂಡ್ಬಿಡ್ತು. ಅಯ್ಯೋ ನಾನು ತೆಗಿಲ. ಬೇಡ ಬೇಡ. ಯಾಕವ್ವ? ನಾನು ಬ್ಯಾಂಗ್ಳೂರ್ನಿಂದ ಡಾಕ್ಟರ್ ಕರ್ಸಿ ತೆಗಿಸ್ಕೊಳ್ತೀನಿ. ನಾನು ನೋವಾಗ್ದನ್ ತೆಗಿತೀನವ್ವ. ಬೇಡ ತಗಂಡ್ರವ್ವ, ಮದ್ವೆ ಕುಡೀರಿ. ಯವ್ವ ನಾವು ಕುಡಿತಾ ಇರೋ ಗಂಜಿ ನೀವು ನೀರಿಗೆ ಬಿಟ್ಟವ್ವ. ದೊಡ್ಡ ಮನ್ಸರಿಗೆ ಹೆಂಗ್ ಉಪಚಾರ ಮಾಡ್ಬೇಕು ನಮ್ಗಂದು ತಿಳಿಯಕ್ಕಿಲ್ಲ. ಕುಡೀರಿ, ನಮ್ ತೃಪ್ತಿ ಆಗುತ್ತೆ. ಕುಡಿದವ್ವ ಕುಡೀರಿ. ಮಜ್ಗೆಯಲ್ಲಿ ಕೂದಲು ಬಿದ್ದೈತೆ. ಅದ ಒಳ್ಳೇದಾಯ್ತು ಬಿಡು, ಇದ್ಬಿದ್ರೆ ಸಂಬಂಧ ಹೆಚ್ಚಾಯ್ತೈತೆ ಅಂತ ಹೇಳಿ ಕೇಳ್ತಾರೆ. ಚೆಲ್ಬಿಟ್ಟು ಬೇರೆ ಮಜ್ಜೆ ತಗೊಂಬ. ಬೇಡ ಬೇಡ, ಯಾಕೆ ಅದನ್ ಚೆಲ್ಲಿ ವೇಸ್ಟ್ ಮಾಡ್ತೀರಿ? ಕೊಡಿ ಕಾದಿರಿ, ಒಳಗಡೆ ಹೋಗೋ ಕುಂಕುಮ ತಗೊಂಬ. ಅದೆಲ್ಲ ನನ್ ಬೇಡ. ಯವ್ವ ಹೆಣ್ಣು ಮಕ್ಳು ಅರ್ಶನ ಕುಂಕುಮ ಬೇಡ ಅಂತ ಹೇಳ್ಬಾರ್ದವ್ವ. ಕುಡಿ. ಅಡಿಕೆ ಮನೆಯಲ್ಲಿ ಏನೋ ಸೀದಿರೋ ವಾಸನೆ ಬರ್ತಿದೆ. ಒಲೆ ಮೇಲೆ ನಾನೇನು ಇಕ್ಕೆ ಇಲ್ವಲ್ಲ. ಹೌದು ಬರ್ತಿದೆ, ಹೋಗಿ ನೋಡಿ. ಹಂಗ ನೋಡ್ತೀನಿ. ಅಲ್ವೇ ಕಾವೇರಿ, ಅವ ಅಮ್ಮಿ ಇದ್ರಿಗೆ ಬೇರೆ ಮಜ್ಜಿಗೆ ಆಯ್ತಾ ಅಂತ ಕೇಳಿ ನನ್ನ ಮಾನನೇ ಕಳಿತಿದೆಯಲ್ಲೇ. ಯಾಕವ ಮಜ್ಜಿಗೆ ಹುಳಿ ಬಂದ್ಬಿಟ್ಟಿದ್ದ ಮುಖ ತರವಾಗೈತೆ? ಹುಳಿ ಇರ್ಲಿಲ್ಲ, ನನ್ ಪೂರ ಕುಟ್ಬಿಟ್ಟೆ. ಇಲ್ಲ ನೋಡಿ ಕೊಡವ. ತಗೊಳ್ದವ ಕುಂಕುಮ ಈಗೇನಿಲ್ಲ, ಬಲಗೈನಲ್ಲಿ ಬರ್ತೀನಿ. ಕಂಪು ಕಂಪು ಸರಿಯಾಗಿರೋ ಹೊರಟು ಕಂಡ ಸಿಕ್ಕೆ ಇವ್ ಕೊಬ್ಬನ್ನ ಅಡಗಿಸ್ಬೇಕು. ಏ ಯಾಕೆ ಅಮ್ಮತ್ತೀಯ, ಚಿಂದಂತ ಹುಡುಗಿ ಕಣು, ನಾನ್ ಕರೆದ ಕೂಡ್ಲೆ ಒಳಗ್ ಬಂದ್ಲು. ನಾನ್ ಕೊಟ್ಟು ಮದ್ಗೆನ ಮುಖ ಇಕಾರ ಮಾಡ್ಕೊಳ್ದೆ ಸಂತೋಷ ಕುಡ್ದು ಕುಂಕುಮ ಇಟ್ಕೊಂಡು ಹೋರ್ಲಿ ಕಂಡ್ಲ. ಹೌದಣ್ಣ. ಏನ್ಲ ಇದು ಮುಖ ಇಲ್ಲ, ಹಾಲ್ನಂತ ಮುಖ ನಿದ್ದು ಅಂತ ಯಾವಾಗ್ಲೂ ಹೇಳ್ತಿದ್ದಲ್ಲ, ಈಗ ನೋಡು ಮಜ್ಜಿಗೆ ಅಂತ ಮುಖ. ಮಜ್ಜಿಗೆ ಇನ್ನೇನು, ನೀವು ಕೊಟ್ಟು ಮಜ್ಜಿಗೆ ಅವಳನ್ನ ಕುಡ್ದ್ಬಿಟ್ಟು ಹೋದು ಅಂತ ತಿಳ್ಕೊಂಡ್ರ ನನ್ನ ಮುಖಕ್ಕೆ ಎರ್ಚ್ಬಿಟ್ಟು ಹೋದ್ ಇಂಥವ್ರು ಕುಡಿಯೋದಕ್ಕೆ ಒಂದ್ ನೀರು ಕೂಡ ಕೊಡ್ಬಿಡ್ದು ತಿಳ್ಕೊಳ್ಳಿ. ಯಾಕೋ ಹಂಗೆ ಅಂತೀಯ, ಪಾಪ ಸಾನೆ ಮುದ್ದಾಗಿ ಬೆಳ್ಸವ್ರೆ ಅದಕ್ಕೆ ಒಳ್ತಾಗಿರೋದು.
ಈಗ ನೀನಿಲ್ವಾ ಹಂಗೆ? ಹೌದೌದು ನಾನಿದ್ದೀನಿ, ಮೊದ್ಲೋಗಿ ಊಟಕ್ಕಿಕ್ಕಿ. ನೋಡ್ದೇನಮ್ಮ ವರನ್ ಫೋಟೋನ ಹೇಗಿದ್ದಾನೆ, ಎಂಥ ಪರ್ಸನಾಲಿಟಿ, ಏನು ಸ್ಟೈಲು. ಇವನ್ ಪಕ್ಕದಲ್ಲಿ ನಮ್ ಲತಾ ನಿಲ್ಲಿಸಿ ನೋಡು, ಈಡು ಜೋಡಿ ಹಾಗಿರುತ್ತೆ ಅಂತ. ಜೋಡಿ ಹಾಗಿರ್ಲಪ್ಪ, ಹುಡುಗ ಒಳ್ಳೆ ಮನ್ಸನಕ್ ಸೇರಿದವನ, ಅವನ್ ಕುಲ ಏನು, ಗೋತ್ರ ಏನು, ನಮ್ ಸಂಬಂಧ ಬೆಳೆಸೋ ಯೋಗ್ಯತೆ ಅವನಿಗೆ ಇದೆಯೋ ಇಲ್ಲೋ ಅಂತ ಮೊದ್ಲು ತಿಳ್ಕೊ. ಏನಮ್ಮ ನೀನು ಯೋಗ್ಯನ ಅಂತ ಕೇಳ್ತೀಯಲ್ಲ, ಅವನು ರಾಯಲ್ ಫ್ಯಾಮಿಲಿ ಅವನು ಕಣಮ್ಮ, ರಾಯಲ್ ಫ್ಯಾಮಿಲಿ. ಅವನು ಎಲ್ಲಿ ಸೆಕ್ರೆಟರಿಯೇಟ್ ನಲ್ಲಿ ವರ್ಕ್ ಮಾಡ್ತಾನಮ್ಮ, ಯಾವಾಗ ನೋಡು ಕಾರ್ನಲ್ಲಿ ಒಂದು ಕಾಲು, ಪ್ಲೈನ್ ನಲ್ಲಿ ಒಂದು ಕಾಲು. ಬೆಳಿಗ್ಗೆ ಫ್ಲೈಟ್ ಅಲ್ಲಿ ಹೊರಟ ಅಂದ್ರೆ ಮಧ್ಯಾಹ್ನ ರಷ್ಯಾದಲ್ಲಿ ರಸಗವಳ ಹೊಡಿತಾನೆ, ಸಂಜೆ ಥೈಲ್ಯಾಂಡ್ ಅಲ್ಲಿ ಟೀ ಕುಡಿತಾನೆ, ರಾತ್ರಿ ಡಿನ್ನರ್ ಎಲ್ಲಿ ಗೊತ್ತಾ, ನ್ಯೂಯಾರ್ಕ್ ಅಲ್ಲಿ. ಮತ್ತೆ ಬೆಳಿಗ್ಗೆ ಬೆಂಗಳೂರಿಗೆ ಬಂದ ಅಂದ್ರೆ ಕಲ್ಲುಜ್ಜೋದು ಅಷ್ಟೇ ಅವನ ಕೆಲಸ. ಹಾಗಾದ್ರೆ ಒಂದು ಕಡೆ ನಿಲ್ಲೋಲ್ಲ ಅನ್ನು ಅಲ್ವಾ? ನೀ ಹೇಳೋ ವರನ್ ನಮ್ ಲತನ್ ಕೊಟ್ಬಿಟ್ರೆ ಅವಳು ಚೆನ್ನಾಗಿ ಬಾಳ್ತಾಳೆ ಅನ್ನೋದು ಗ್ಯಾರಂಟಿ ಏನು? ಇವಳು ಒಂಟಿ ಬಿಟ್ಬಿಟ್ಟು ಸ್ವದೇಶ ಪರದೇಶ ಅಂತ ಅಳ್ದಾಡ್ತಾ ಇದ್ರೆ ನನ್ನ ಮಗಳು ಪ್ರತಿನಿತ್ಯ ಏನೋ ಹೋಗಿ ಅಳ್ತಾ ಇರ್ಬೇಕಷ್ಟೇ. ಏನಪ್ಪ ನೀನ್ ಹೇಳ್ತಾ ಇರೋದು? ಅಷ್ಟೆಲ್ಲ ವಿಚಾರಿಸ್ತೇನೆ ನಾನು, ಈ ಸಂಬಂಧಕ್ಕೆ ಏರ್ಪಾಟ್ ಮಾಡ್ತೀನಾ? ನೀವೇನೇ ಹೇಳಿ, ನಮ್ ಯೋಗ್ಯತೆಗೆ ಅದರಲ್ಲೂ ನಮ್ಮ ಲತಾಗೆ ತಕ್ಕವರ ಅಂದ್ರೆ ಇವನೊಬ್ಬನೇ. ನನಗೇನೋ ಬಹಳ ಇಷ್ಟಪ್ಪ. ನಿನ್ನ ಇಷ್ಟ ಆಗಿರ್ಲಿ, ಮದುವೆ ಮಾಡ್ಕೊಂಡು ಅವನ ಜೊತೆ ಬಾಳ್ವೆ ಮಾಡೋಳು ಇವಳು. ಇವಳಿಷ್ಟ ಏನು ಅಂತ ಮೊದ್ಲು ತಿಳ್ಕೊಳ್ಳೋ ಮಂಕೆ. ನೋಡಮ್ಮ ಲತಾ, ನಿನ್ನ ಇಷ್ಟಕ್ಕೆ ವಿರೋಧವಾಗಿ ನಾನು ಯಾವತ್ತೂ ನಡ್ಕೊಳ್ಳೋಣಮ್ಮ. ನಿನ್ಗೆ ಇಷ್ಟ ಇರೋರನ್ನ ಮದುವೆ ಆಗುವಂತ ನಾನು ಯಾವತ್ತೂ ಬಲವಂತ ಮಾಡೋಣ. ಹೇಳಮ್ಮ, ನಿಸ್ಸಂಕೋಚವಾಗಿ ನಿರ್ಭಯವಾಗಿ ನಿನ್ನ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ ನಾನು ನನಗೆ ಹೇಳಮ್ಮ. ಅಪ್ಪ, ನನ್ಗೆ ಈ ಮದುವೆ ಇಷ್ಟ ಇಲ್ದಿದ್ರೆ ನಾನ್ ಮೊದ್ಲೇ ಅಣ್ಣ ಹತ್ರ ಹೇಳ್ತಿದ್ದೆ. ನಾವ್ ಇಷ್ಟು ಇನ್ ಏರ್ಪಾಡು ಮಾಡ. ನಾಳೆ ಸಂಕ್ರಾಂತಿ ಹಬ್ಬ, ವರ್ಷಕ್ಕೊಂದಪ್ಪನೇ ಬರೋದು. ಈಕಿತ್ತಾನಾರ ಬಂದು ಒಬ್ಬತ್ತಾರು ಉಂಡು ಬೇಕಂತೆ, ಇಲ್ದೆ ಹೋದ್ರೆ ನಮ್ಗೆ ಯಾರಿಗೂ ಉಂಡಂಗಾಗಲ್ಲ ಅಂತ ಹೇಳ್ತೀಯ? ಅವನೊಬ್ಬನೇ ಇರೋವಾಗ ನೋಡ್ಕೊಂಡು ಹೇಳು. ಖಂಡಿತ ಹೇಳ್ಬೇಕು. ಬಂಗಾರೆ ಅವನೇನ ಹೇಳ್ಬಿಟ್ಟದ? ಒಬ್ರು ಇರುವಾಗ ಹೇಳು ಅಂತ ಹೇಳವ್ರೆ. ಅದೇನ್ ಬಂಗಾರೆ ಅಂತ ಬಿಟ್ಟು ಹೇಳಲ್ಲ ಇವನ ಅವನ ಇವನ. ನಾಳೆ ಸಂಕ್ರಾಂತಿ ಹಬ್ಬಕ್ಕೆ ಉಣ್ಣಕ್ ಬರ ಹೇಳವ್ರೆ. ಓಹೋ, ಹಿಂಗ ಸಮಾಚಾರ? ಜೊತೆ ಕುತ್ಕೊಂಡು ಉಣ್ಣಕ್ಕೆ ಅವಳು ಹೇಳ್ ಕಳ್ಸೋಳೆ ಅಂತ ಕಾಣುತ್ತೆ. ನಿಮ್ಮ ಮಾವ ಏನಪ್ಪ ಇಟ್ಕೊಂಡು ಹೇಳ್ ಕಳ್ಸೋಣೆ. ಹೋಗೋಗು ಉಣ್ಣಗು, ಹೆಂಗಿದ್ರು ನಾನು ಮಧ್ಯದಲ್ಲೇ ಬಂದೋಳು, ಮಧ್ಯದಲ್ಲೇ ಹೋಯ್ತೀನಿ. ಇದ್ಯಾಕೆ ಹಿಂಗ್ ಮುನಿಸ್ಕೊತ್ಯ ನೀನು? ನಾನೇನ್ ಹೇಳಿನ ಅಲ್ಲ ಕೂತ್ಕೊಂಡು ಉಣ್ಣಕ್ಕೆ. ಮಾಂಕ್ ನಾನ್ ಮಗನೇ, ಇದ್ಯಾಕೆ ಬಾಯ್ ಬಿಟ್ಕೊಂಡಂಗ್ ನೋಡ್ತಾ ಕೆಲ್ಸ ನೋಡು. ಏ, ನಿನ್ಗೇನಾದ್ರೂ ಬುದ್ಧಿ ಗಿದ್ದಿ ಇದೆಯಾ? ಮಂಗಳಾರತಿ ತಟ್ಟೆನ ಎಸೆದ್ಬಿಟ್ಟು ಹೋಗ್ತಿದ್ಯಲ್ಲ ನಿನ್ನ. ಏ ಹೋಗ. ರಂಗು ರಂಗಿನ ಲಂಗ ತೊಟ್ಟು ರಂಗಾದ ರಂಗಮ್ಮ ರಂಗಮ್ಮ ಸಿಡುಕಿನ ಮೋರೆಯು ತರವಲ್ಲ ತರವಲ್ಲ ನಿಂಗಮ್ಮ ನಿಂಗಮ್ಮ ರಂಗು ರಂಗಿನ ಲಂಗ ತೊಟ್ಟು ರಂಗಾದ ರಂಗಮ್ಮ ರಂಗು ರಂಗಿನ ಲಂಗ ತೊಟ್ಟು ರಂಗಾದ ರಂಗಮ್ಮ ಸಿಡುಕಿನ ಮೋರೆಯು ತರಬಲ್ಲ ನಿಂಗಮ್ಮ ಸಿಡುಕಿನ ಮೋರೆಯು ತರಬಲ್ಲ ನಿಂಗಮ್ಮ ರಂಗಿನ ಲಂಗ ತೊಟ್ಟು ರಂಗಾದ ರಂಗಮ್ಮ ಸಿಡುಕಿನ ಮೋರೆಯು ತರಬಲ್ಲ ನಿಂಗಮ್ಮ
ಚಂಬದ ಕೋಡಿಯ ನದಿನೇ ನಡೆವೆ ಕಾಲವು ಬದಲಾಗಿ ಬಡವನ ನೆಲವಾಗಿ ಬಂದಾದಾಡಗೂತನೆ ಕಲಿವೆ ಚಂಬದ ಜೋರೆಲ್ಲ ಅಳುಕಿನ ಬಾಳೆಲ್ಲ ಒಪ್ಪಿ ನಿಲ್ಲೋ ಹಕ್ಕು ಎಲ್ಲ ಮಂಗಮಯ ರಂಗು ರಂಗಿನ ಲಂಗ ತೊಟ್ಟು ರಂಗ ರಂಗಮ್ಮ ಇದುಕಿನ ಮೋರೆಯು ತರಬಲ್ಲ ನಿಂಗಮ್ಮ ಇದುಕಿನ ಮೋರೆಯು ತರಬಲ್ಲ ನಿಂಗಮ್ಮ ರಂಗು ರಂಗಿನ ಲಂಗ ತೊಟ್ಟು ರಂಗಾದ ರಂಗಮ್ಮ ಸಿದುಕಿನ ಮೋರೆಯು ತರಬಲ್ಲ ನಿಂಗಮ್ಮ ಸಿದುಕಿನ ಮೋರೆಯು ತರಬಲ್ಲ ನಿಂಗಮ್ಮ ಹೌದಮ್ಮ ಅಲ್ಲಿ ನೋಡು ಅವನು ಸಾಕಿದಾನಲ್ಲ ಆ ಕುಸ್ತಿ ಕೋಳಿ ಅದ್ರ ಸೊಕ್ಕಡಕ್ ಸೊಕ್ಕೆ ಈ ಕೋಳಿ ತಂದಿದೆ ನೋಡು ಅಲ್ಲಿದೆಯಲ್ಲ ಆ ಕೊಬ್ಬಿದ ಟಗರು ಅದರ ಕೊಬ್ಬಡಕ್ ಸೊಕ್ಕೆ ಈ ಮಾಡಿ ವೆರಿ ಗುಡ್ ಪ್ರತಿ ವರ್ಷ ಮಾರಮ್ಮನ ಜಾತ್ರೆಯಲ್ಲಿ ಅವನ ಪ್ರಾಣಿಗಳ ಗೆಲ್ಲುತ್ತೆ ಅಂತ ಅವನ ತಲೆನೆ ನಿಲ್ತಾ ಇಲ್ಲ ಹೌದಣ್ಣ ಅವನ್ಗೆ ತುಂಬಾ ಜಂಬ ನೋಡೋಣ ಬೆಳಿಗ್ಗೆ ಅವನ ಜೊತೆ ಅವ್ರನ್ನೆಲ್ಲ ಕರ್ಕೊಂಡು ಬಂದು ನನ್ನ ಚುಡಾಸಿ ನನ್ನ ಕೈ ಹಿಡಿದು ಎಳ್ದ ಅಣ್ಣ ಹೌದಾ ಅಷ್ಟೊಂದು ಪೊಗರು ಬಂದ್ಬಿಡ್ತಾ ಅವನಿಗೆ ಹೌದು ನೀನ್ ಧೈರ್ಯವಾಗಮ್ಮ ಅವನ್ನು ಅವನ ಕಡೆಯವರನ್ನು ನೆಲಸಮ ಮಾಡೋಕೆ ಇದೇ ನಾಂದಿ ಒಳಗೋಗೇನೋಲೆ ಕೋಲಿ ಪಟ್ಟಿ ಮಗನೇ ನನ್ನ ತಂಗಿನ ಕೈ ಹಿಡಿದು ಎಳೆಯುವಷ್ಟು ಧೈರ್ಯ ಬಂದ್ಬಿಡ್ತಾನೆ ನಿನಗೆ ಏಯ್ ನಿನ್ನಿವತ್ತು ಭೂಗತ ಮಾಡ್ಬಿಡ್ತೀನಿ ಅಲ್ಲಿವರೆಗೂ ಕಡಲೆಪುರಿ ತಿಂದಿರ್ತೀನಿ ನಾನಲ್ಲಿ ಇವತ್ತೇ ನಿನ್ ಕತೆ ಮುಗಿಸ್ತೀನಿ ಯಾವ್ದಾದ್ರು ಕಬ್ಬಿನ ಜಲ್ಲೆ ಸಿಕ್ಕಿದ್ರೆ ಸಿಗದು ರಸ ಹಿಂತಿ ಅಷ್ಟೇ ಎಷ್ಟೋ ಸೊಕ್ಕು ಅದನ್ನ ಕೇಳಕ್ ನಿನ್ಗೆ ಎಷ್ಟೋ ಹಕ್ಕು Ah!
ನನ್ನ ಮಗನ್ನೇ ಹುಡುಗುವಷ್ಟೇ ಅಂತ ನಿನಗೆ. ನೀನು ಹೊರಬೇಡ. ಹಿಂಗಾಯ್ತದೆ ಅಂತ ಗೊತ್ತಿದೆ, ನಾನು ತಲೆ ಚೆಚ್ಕೊಂಡೆ. ನನ್ನ ಮಾತು ಕೇಳಿದ್ರ ಒಬ್ಬ ತೂಟಕ್ಕೂ ಬೇರೊಬ್ಬರ ಹತ್ರ ಕೈ ಚಾಚ್ಕೊಂಡು ಬದುಕ್ತಾ ಇರೋ ನಮ್ಮಂತ ಬಡುಗರು ತಗ್ಗಿ ಬಗ್ಗೆ ನಡಿಬೇಕಲ್ಲ ಮಗ. ಏನವನ್ ಹೇಳ್ತಿರೋದು, ಅದಕ್ಕೊಂದು ಇತಿ ಮಿತಿ ಬೇಡ ಅಲ್ಲ. ಅವ್ರ ತಲೆ ಮೇಲೆ ಕುತ್ಕೊಂಡು ತುಳಿತಿದ್ರೆ ಇನ್ನ ತಗ್ಗಿ ಬಗ್ಗೆ ನಡಿಬೇಕು ಅಂತಿಲ್ಲ. ಈಗ ಅಣ್ಣ ಏನ್ ತಪ್ಪು ಮಾಡ್ದ ಅಂತ ಅವರು ದುಡ್ಡಿರೋರು, ನ್ಯಾಯ ಸರ್ಕಾರ ಮಾಡ್ತಾರೆ. ನಮ್ಮಂತ ಬಡವ್ರ ತವ ದುಡ್ಡಿಲ್ದೆ ಇರ್ಬೋದು, ಮಾನ ಮರ್ಯಾದೆ ಇಷ್ಟೇ. ಕೆಲ್ಸಕ್ಕೆ ಬರ ಅಂತ ಒಂದ್ ಮಾತ್ನ ಹೇಳದ್ ಬಿಟ್ಟು ಹಿಂಗ ಯಾಕೆ ಮಾಡ್ಬೇಕಾಗಿತ್ತು? ಸರಿ ಸರಿ, ಇದಕ್ಕೆ ನೀವು ಆಡ್ತೀರಾ, ಹೋಗಿ ನಿಮ್ ಕೆಲಸ ನೋಡ್ಕೋಗಿ. ಇದುವರೆಗೂ ತಪ್ಪಿಸ್ಕೊಂಡಿದ್ರಿ, ಈಗ ಸರಿಯಾಗಿರೋ ಎದುರಾಳಿ ನೀವೇ ಹುಡ್ಕೊಂಡಿದ್ದೀರ. ನಿಧಾನವಾಗಿ ಹೋಗಿ ಬನ್ನಿ. ಮದುವೆ ನಿಶ್ಚಯ ಮಾಡ್ಕೊಳ್ಳುವಾಗ ಒಂದ್ ಹತ್ತು ದಿನ ಟೈಮ್ ಸಿಕ್ಕುವಾಗ ಮಾತಾಡ್ಕೊಳ್ಳಿ. ಗೊತ್ತಾಗಣ್ಣ ಮದುವೆ ಇದ್ರೆ ಸ್ವಲ್ಪ ಅಲ್ಲ ಕಣ. ಅದೆಲ್ಲ ಗೊತ್ತು ಕಣ, ಬಿಡಪ್ಪ. ನೋಡಿ ಹಾಗೆ ದೊಡ್ಡವ್ರು ಯಾಕೆ ಬರ್ಲಿಲ್ಲ ಅಂತ ಕೇಳಿದ್ರೆ ಸ್ವಲ್ಪ ಯೋಚನೆ ಮಾಡಿ ಅವ್ರು ಗೊತ್ತಾಗ್ಬೋದು. ಸರಿ ಸರಿ, ಲತಾ ಬಾಬಾ ಕುಟುಂಬ ಹೋಗ್ ಬರ್ತೀನಿ. ಹೋಗ್ ಬಂದ ಕಂದ ಹೌದ್ ಬಾಬರಿ ಹೌದಮ್ಮ. ಪ್ರಯಾಣ ಹೊರಡೋ ಸಮಯದಲ್ಲಿ ಈ ದರಿದ್ರದ ಮುಖದ ದರ್ಶನ ಬೇರೆ. ಅಣ್ಣ, ಈ ಕುರ್ಚಿಯನ್ನು ಒಡೆದು ಹಾಕಿ ಒಂದ್ ಫಸ್ಟ್ ಕ್ಲಾಸ್ ಗಾರ್ಡನ್ ಮಾಡ್ಬೇಕಣ. ಹೌದು, ಮೊದ್ಲ ಕೆಲಸ ಮಾಡ್ಬೇಕು ನೋಡು. ಅರೆ, ಇಂದು ಹಾಳಾದವ ನಾಳೆ ಅರ್ಥ ಆಗುವ. ಮಹಾಕವಿ. ಏನ್ ಚಿಕ್ಕಬುದೆ, ಮಾರ್ಕಂಡೆಯ ಶಿವಲಿಂಗ ತಪ್ಪಿಕೊಂಡಾಗ ನೀವು ಮರ ತಪ್ಪಿಕೊಂಡ್ಬಿಟ್ಟಿದ್ರಿ. ನನ್ನ ಪಾಲಿಗೆ ನೀನು ಯಮ ಆಗಿ ಬರ್ತಾ ಇದ್ರೆ ತಪ್ಪುಗಳ್ದ ಇನ್ನೇನೋ ಮಾಡ್ಲಿ. ಅಲ್ವಾ ಬಿಸ್ಕೊಂಡು ಹೊಸ ಗಾಡಿ ತಗೊಂಡಿದ್ಯಾ? ನಾಲ್ಕು ಚಕ್ರಕ್ಕೂ ನಾಲ್ಕು ನಿಂಬೆಹಣ್ಣಿಟ್ಟು ಸ್ಟಾರ್ಟ್ ಮಾಡ್ಬಿಟ್ಬಿಟ್ಟು ನನ್ನ ಮೇಲೆ ಸ್ಟಾರ್ಟ್ ಮಾಡಕ್ ನೋಡ್ತಾ ಇದೀಯಾ? ನೀನು ಇದೇ ಸ್ಪೀಡ್ ಅಲ್ಲಿ ಹೋಗ್ತಾ ಇದ್ರೆ ನಿನ್ನ ನೋಡೋದು ಆಸ್ಪತ್ರೆ ಬೆಡ್ ಮೇಲೆ. ಹೋಗ್ಲಿ ಬಿಡಣ್ಣ, ಪಾಪ ಬದುಕೊಳ್ಳಿ, ಬಡ ಪ್ರಾಣಿ. ನೋಡಿ, ನಮ್ ತಂಗಿ ಹೇಳ್ತಾ ಇದ್ದಾಳೆ, ಹೋಗ್ಲಿ ಅಂತ ಬಿಡ್ತಾ ಇದ್ದೀನಿ, ಹೋಗಿ. ಹಾಯ್. ಹೋಗ್ತೀನೋ? ಹೋಗ್ತೀನಿ. ಹೋಗಕ್ ಮುಂಚೆ ನಿನಗೊಂದು ದಾರಿ ಕಾಣಿಸ್ಬಿಟ್ಟು ಹೋಗ್ತೀನಿ. ಸಂಬಳಿ ಎದ್ದು ಬಿದ್ದು ಮುಗ್ಗಿಸಿ ಹೋಗ್ಬೋದಾ? ಯಾವನು ಒಬ್ಬ ಪ್ರಪಂಚ ಅಲ್ಲೋ ಕಲ್ಲೋ ಹಾಗೆ ಕಾರು ಓಡಾಡಿಸ್ಕೊಂಡು ದೂರ ಎಗುತ್ತಾ ಇದ್ದಾನೆ. ಇವನಿಗೆ ಹೊಗೆ ಎಗುತ್ತಾ ಇದ್ದಾನೆ. ಏನೇ ಆಗ್ಲಿ, ನಿಮ್ ಕಾರ್ ಡ್ರೈವರ್ ಸ್ವಲ್ಪ ಅನುಸುಖ ಇಲ್ಲ. ಏನೋ ಅದೃಷ್ಟ ಚೆನ್ನಾಗಿತ್ತು, ಬದುಕೊಂಡ್ ಬಂದೆ. ಕಾರ್ ಓಡಿಸ್ತಾ ಇದ್ದನು ಡ್ರೈವರ್ ಅಲ್ಲಯ್ಯ, ನನ್ನ ಮಗ ವಿಷ್ಕಂಟು. ಅದು ನನಗೆ ಗೊತ್ತು, ಅದನ್ನೇ ನಾನು ಹೇಳ್ತಾ ಇರೋದು. ಅವನೇ ಕೆಲಸಕ್ಕೆ ಲಾಯಕ್ಕಲ್ಲ ಅಂತ ಅಲ್ಲ. ಹತ್ತು ವರ್ಷದಿಂದ ಪಂಚಾಯತಿ ಬೋರ್ಡ್ ಪ್ರೆಸಿಡೆಂಟ್ ಆಗಿದಿರಲ್ಲ, ಏನು ಬಂತು ಪ್ರಯೋಜನ? ಮಗ ಕಾರ್ ತಗೊಂಡೇನೆ, ರಸ್ತೆ ಚೆನ್ನಾಗಿರೋದು ಬೇಡ. ಸುಮ್ನೆ ಅಡ್ಕು ಬಡ್ಕೊ ಅಡ್ಕು ಬಡ್ಕೊಂಡು ಹೋಗ್ತಾ ಇದ್ರೆ ಕಾರಿನ ಕಡಾಣಿ ಕಿತ್ತೋಗಲ್ವಾ? ಕಾರ್ ಕಡಾಣಿ ಇಲ್ಲ ಬಂತು. ನನಗೆ ಚಿಕ್ಕ ವಯಸ್ಸಿಂದ ನಾನು ಜೋಡ ಎತ್ತಿನ ಕಡೆಗೆ ಹೋಗಿ ಹೋಗಿ ಅಭ್ಯಾಸ, ಅದಕ್ಕೆ ಕಡಾಣಿ ಅಂತ ಹೇಳ್ಬಿಟ್ಟೆ. ನೀವು ಪಂಚಾಯತಿ ಬೋರ್ಡ್ ಪ್ರೆಸಿಡೆಂಟ್ ಆಗಿರ್ಬೇಕಾದ್ರೆ ರಸ್ತೆ ರಿಪೇರಿ ಮಾಡಿಸ್ತೀನಿ ಅಂತ ನೆವ ಹೇಳಿ ಕಲ್ಲು ಹುಡಿಸ್ತೀನಿ ಅಂತ ಒಂದಿಷ್ಟು ಒಳಗಡೆ ಹೊಡ್ಕೊಂಡು ತಾ ಸುರಿಸ್ತೀನಿ ಅಂತ ಒಂದಿಷ್ಟು ಒಳಗಡೆ ಸುರಿಸ್ಕೊಳ್ಳೋದು ಬಿಟ್ಬಿಟ್ಟು ಸುಮ್ಮನೆ ಇದಿರಲ್ಲ. ಹೆಸರಿಗೆ ಮಾತ್ರ ದೊಡ್ಡ ಬುದ್ಧಿ, ಮಾಡೋದಿಲ್ಲ ಅಲ್ಪ ಬುದ್ಧಿ. ಅಚ್ಚರಿ, ನಿಮ್ಗ್ಯಾಕೆ ಈ ವಿಷಯದಲ್ಲಿ ಇಷ್ಟೊಂದು ಆಸಕ್ತಿ? ಬರ್ತಾ ಇರಲ್ಲ ಎಲೆಕ್ಷನ್, ಅದಕ್ಕೆ ಈ ಯುಕ್ತಿ. ನನಗೆ ಈ ಸತಿ ಎಲೆಕ್ಷನ್ ಅಲ್ಲಿ ನಿಂತ್ಕೊಳ್ಳೋದು ಬೇಡ ಅನ್ನಿಸ್ಕೊಂಡ್ಬಿಟ್ಟಿದ್ದು. ನೀವು ಎಲೆಕ್ಷನ್ ನಿಂತ್ಕೊಳ್ಳ ಅಂತ ಹೇಳಿದ ಮೇಲೆ ಇವನು ಬದುಕಿತ್ತು ಏನ್ ಪ್ರಯೋಜನ? ಅವನ್ನ ಹೇಳ್ತೀನಕ್ಕ ಆಯ್ಕಿಲ್ಲ, ನಿಂತ್ಕೊಂಡ್ಬಿಡಿ, ನಿಂತ್ಕೊಳ್ಳಿ. ಚಿಕ್ಕ ಸುಮ್ಮನೆ ಸುಮ್ಮನೆ ಅಂದೆ ಹತ್ತಿನ ಮತ್ತೆ ನೀವು ಆಡಿರೋ ಮಾತೆಲ್ಲ ಕೇಳಿದ್ರೆ ಮೈಯೆಲ್ಲ ತಗದಗ ತಗದಗ ಅಂತ ಹುರಿದೋಗುತ್ತೆ. ಚಿಕ್ಕ ಚಿಕ್ಕ ನನ್ ಮಾತು ಕೇಳಿ ಸ್ವಲ್ಪ ನೋಡು. ನಾನು ಈ ವರ್ಷ ನನ್ ಮಗಳ ಮದುವೆ ಮಾಡ್ಬಿಡ್ಬೇಕು ಅಂತ ಇದ್ದೀನಿ. ಮದುವೆ ಅಂದ್ರೆ ನಿಂಗೆ ಗೊತ್ತಿದೆಯಲ್ಲ ಎಷ್ಟೊಂದು ಹೋರಾಟ, ಎಷ್ಟೊಂದು ಕೆಲಸ. ಮದುವೆ ನಿಮಗೇನು ಬಂತು ಕೆಲಸ? ಇರೋ ಕೆಲಸ ಎಲ್ಲ ಗಂಡು ಹೆಣ್ಣಿನ ಕೆಲಸ, ಅದೆಲ್ಲ ನನಗ್ ಗೊತ್ತಿಲ್ಲ.
ಹತ್ತು ವರ್ಷದಿಂದ ಇವ್ರು ಕೂತ್ಕೋತಾ ಇರೋ ಕುರ್ಚಿ ಮೇಲೆ ಇನ್ಯಾರು ಕೂತ್ಕೊಳ್ಳೋ ಸಾಧ್ಯ ಏನೋ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಚಿಕ್ಕ ಇಲ್ವಾ ಏನು ಇಟ್ಕೊಳ್ಳಲ್ಲ ಎಲ್ಲ ಒಳಗಡೆ ಕೊಟ್ಬಿಡದ ಅತ್ತಿಗೆ ಅತ್ತಿಗೆ ರೈ ನಿನಗೇನಾಯ್ತು ನೀನೇನ್ ಕೆನ್ನೆ ಹಿಡ್ಕೊಂಡು ಅಲ್ಲಾಡ್ತಾ ಇದೀಯಾ ಯಾರೇನು ಮಾಡಿದ್ರು ಏ ಈ ಸತಿ ಇವ್ರು ಏನಾರ ಎಲೆಕ್ಷನ್ ನಿಂತ್ಕೊಳ್ಳದೆ ಹೋಗ್ಲಿ ನಿನ್ನ ಪ್ರಾಣ 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 ಅತ್ತಿಗೆ ದೊಡ್ಡಮತಿ ಇನ್ನು ನನ್ನ ಕೈನಲ್ಲಿ ಎರಡು ತಿನ್ನಕ ಹಾಕಿಲ್ಲ ನೀವ್ ಈ ಸತಿ ಎಲೆಕ್ಷನ್ ಅಲ್ಲಿ ನಿಂತ್ಕೊಂಡ್ಬಿಡಿ ನೀವ್ ನಿಂತ್ಕೊಳ್ಳಿಲ್ಲ ನಮ್ಮ ಚಿಕ್ಕಯ್ಯ ನನ್ನ ಜನ ಪಡೆದಂಗ್ ಪಡೆದು ನೆಲ ಕತ್ತಿ ನನ್ನ ಮೇಲೆ ನಡ್ಕೊಂಡು ಹೊಟ್ಟೋಯ್ತಾನೆ ಹೋದೆ ನೀವ್ ನಿಂತ್ಕೊಂಡೇ ನಿಂತ್ಕತ್ತೀರ ಮಗನೇನೆ ಈ ಊರಿನ ಪ್ರಮುಖರೇ ನಾನು ಪ್ರತಿ ವರ್ಷ ಹಾಗೆ ಈ ವರ್ಷವೂ ಕೂಡ ಪಂಚಾಯಿತಿ ಮೋಡಿಯ ಪ್ರಸಿದ್ಧವಾಗಿ ಕೂತಿದ್ದೀನಿ ನನ್ನ ವಿಷಯವಾಗಿ ನಾನೇನು ಹೆಚ್ಚಾಗಿ ಹೇಳಬೇಕಾಗಿಲ್ಲ ನನ್ನ ವಿಷಯವಾಗಿ ಚಿಕ್ಕ ಬುದ್ಧಿ ಚಿಕ್ಕಯ್ಯ ಚುರುಕಾಗಿ ನಿಮ್ಮನ್ನು ಹೇಳ್ಕೊತಾರೆ ಮಹಾಜನಗಳೇ ನಮ್ಮ ದೊಡ್ಡ ಬುದ್ಧಿ ದೊಡ್ಡಯ್ಯನವರು ದೊಡ್ಡ ಮನಸ್ಸು ಮಾಡಿ ನನಗೆ ಎಲೆಕ್ಷನ್ ನಿಂತ್ಕೋತಾ ಇದ್ದಾರೆ ನೀವು ಕೂಡ ದೊಡ್ಡ ಮನಸ್ಸು ಮಾಡಿ ಅವರನ್ನ ಕೂರಿಸಿ ಬಿಡಬೇಕು ಎಲ್ಲಿ ತಿಂತಲ್ಲಿ ಹುಡುಗರು ಯಾರು ಗಲಾಟೆ ಮಾಡಬಾರ್ದು ನಿಶ್ಶಬ್ದವಾಗಿರಬೇಕು ನಮ್ಮ ದೊಡ್ಡ ಬುದ್ಧಿ ದೊಡ್ಡಯ್ಯನವರು ಇಲ್ಲ ದೊಡ್ಡ ಬುದ್ಧಿ ದೊಡ್ಡಯ್ಯನವರು ಹತ್ತು ವರ್ಷದಿಂದ ನಮ್ಮ ಗ್ರಾಮ ಪಂಚಾಯಿತಿ ಬೋರ್ಡ್ ಪ್ರೆಸಿಡೆಂಟ್ ಆಗಿದಾರಲ್ಲ ಏನು ಕಿಸಿದ್ರು ಅಂತ ನಾನು ಕೇಳ್ತೀನಿ ನಿಜ ಏನು ಕಿಸಿಲಿಲ್ಲ ಯಾಕೆ ನೀವ್ಯಾರು ಕುಸಿಲಿಲ್ಲ ಅದಕ್ಕೆ ಅವ್ರು ಕಿಸಿಲಿಲ್ಲ ಅವ್ರಿಗೇನು ಹುಚ್ಚೆ ನೀವು ಕುಸಿದೆ ಅವ್ರ ಕಿಸಿಯಕ್ಕೆ ಯಾರೋ ಏನು ಹೇಳಿದ್ರಂತೆ ನಾನು ಗಾದೆ ಹೇಳ್ತಾ ಇದ್ರೆ ಇವನು ಬೇರೆ ಬಂದ್ಬಿಟ್ಟು ಅರಿಯದೆ ಮಾಡುವವನು ಅಲ್ಪನು ಇವರೇನ್ ಅಲ್ಪರ ಅಲ್ಲ ದೊಡ್ಡವರು ಅದಕ್ಕೆ ಅವರೇನು ಮಾಡಲಿಲ್ಲ ಆದ್ರೆ ಇವಾಗ ಮಾಡ್ತೀನಿ ಅಂತ ಮಾತು ಕೊಟ್ಟೇ ಕೊಡ್ತಾರೆ ಯಾಕೆ ಎಲೆಕ್ಷನ್ ಹತ್ರ ಬರ್ತಾ ಇದಲ್ಲ ಅದಕ್ಕೆ ಆದ್ರಿಂದ ನಾವೆಲ್ಲ ಒಬ್ಬಟ್ಟಾಗಿ ಒಬ್ಬಟ್ಟಾಗಿ ಒಟ್ಟಿಗೆ ಕೂಗೋಣ ನಮ್ಮ ಓಟು ಯಾರಿಗೆ ನಿಮ್ಮ ಓಟು ಯಾರಿಗೆ ಇನ್ನೇನು ಗೆದ್ದುಬಿಟ್ರಲ್ಲ ನಡೀರಿ ಅಲಾಬುದ್ದಿ ಈ ಊರಿನಲ್ಲಿ ನಿಮ್ಮನ್ನು ಎದುರಿಸಿ ನಿಂತ್ಕೋ ಯೋಗ್ಯತೆ ಯಾರಿಗಿದೆ ಅಂತ ನನಗಿದೆ ಆ ಯೋಗ್ಯತೆ ನಮ್ಮೂರ್ನವನೇ ಅಲ್ವಾ ಚಲವಾ ಇವ್ರನ್ನ ಎದುರಿಸಿ ನಿಂತ್ಕೋಬೇಕು ಅಂತ ಬಂದಿದೆಯಲ್ಲ ನಿನ್ನ ಹೆದರಿಕೆ ಆಗಲ್ವಾ ಓಹೋ ಕೆಟ್ಟೋಗ್ಬಿಡ್ಬೇಕು ಅಂತಾನೆ ಪಟ್ ಕಟ್ಟು ಬಂದಿದೀಯಾ ಏನಂದ ನೀನು ಏನಂದ ನೀನು ಚುನಾವಣೆಯಲ್ಲಿ ಇವ್ರನ್ನ ಎದುರಿಸಿ ನಿಂತ್ಕೊಳ್ಳೋ ಯೋಗ್ಯತೆ ನನಗಿದೆ ಅಂತ ಅಚ್ಚ ಕಸ್ತೂರಿ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ ಆ ಯೋಗ್ಯತೆ ಮಾತ್ರ ಇದ್ಬಿಟ್ರು ಸಾಕ ಲೇ ಇವ್ರನ್ನ ಎದುರಿಸೋದು ಅಂದ್ರೆ ಮಕ್ಕಳನ್ನ ಹೆದರಿಸ್ದಾಗಿ ತಿಳ್ಕೊಂಡ್ಬಿಟ್ಯಾ ಲೇ ಎದೆ ಗುಂಡಿಯ ಗಟ್ಟಿಯಾಗಿರ್ಬೇಕು ಕಣೋ ಗಟ್ಟಿಯಾಗಿರ್ಬೇಕು ಮಸಾಲ ದೋಸೆ ತಿನ್ನೋ ಹಾಗೆ ಮಾಮೂಲು ಉಣ್ಕೊಂಡ್ಬಿಟ್ಯಾ ಹೌದು ಮಾಮೂಲಾಗಿ ಇವರೇ ಎಲೆಕ್ಷನ್ ಅಲ್ಲಿ ನಿಂತ್ಕೋಬೇಕು ಮಾಮೂಲಾಗಿ ಇವರೇ ಎಲೆಕ್ಷನ್ ಅಲ್ಲಿ ಜಯಿಸ್ಬೇಕು ಮಾಮೂಲಾಗಿ ಇವರೇ ಪ್ರೆಸಿಡೆಂಟ್ ಆಗ್ಬೇಕು ಅಲ್ಲ ಪ್ರೆಸಿಡೆಂಟ್ ಸ್ಥಾನ ಇವರೊಬ್ಬರಿಗೆ ಕಟ್ಟಿಟ್ ಮುಡುಕುವಂತ ಕಾನೂನು ಏನಾದ್ರೂ ಬರ್ದಿದ್ಯಾ ಅಥವಾ ಅದ್ರ ಮೇಲೆ ಇವ್ರು ಹಕ್ಕು ಚಲಾಯಿಸಕ್ಕೆ ಇದನ್ನ ಅವ್ರ ಅಪ್ಪನ ಸ್ವತ್ತ ಇದು ಎಲೆಕ್ಷನ್ ಕಣ್ರಿ ಯಾರನ್ನ ಎದುರಿಸಿ ಯಾರು ಬೇಕಾದ್ರೂ ನಿಂತ್ಕೋಬಹುದು ನಾನಂತೂ ನಿಂತ್ಕೊಂಡೇ ನಿಂತ್ಕೋತೀನಿ ಸದ್ಯಕ್ಕೋ ಕೂತ್ಕೋ ಆಮೇಲೆ ಬೇಕಾದ್ರೆ ನಿಂತ್ಕೋತೀಯಂತೆ ಅಲ್ವೋ ಅನ್ಯಾಯವಾಗಿ ಎಲೆಕ್ಷನ್ ಅಲ್ಲಿ ಯಾಕೋ ದುಡ್ಡು ಕಳ್ಕೋತೀಯಾ ಅದ್ರ ಬದಲು ನಾಲ್ಕು ಮೂಟೆ ಸೀಮೆ ಗೊಬ್ಬರ ಅಂತ ತಗೊಂಡೋಗಿ ಗದ್ದೆ ಹಾಕು ಫಲನಾದ್ರೂ ಸಿಗುತ್ತೆ ಅಪ್ಪಟ ಗೊಬ್ಬರ ಇಲ್ಲಿ ಹಾಕಿದ್ದೀನಿ ಕಣ್ರಿ ಒಬ್ಬ ಕೂಲಿ ಮಾಡೋನು ಅವ್ರ ಸಿರಿತನಕ್ಕೆ ಸವಾಲ್ ಹಾಕೋ ಅನ್ನೋ ಹೆಸರಾದ್ರೂ ಬರುತ್ತೆ ನೋಡೇ ಬಿಡೋಣ ಇಲ್ಲಿ ಪಂಚಾಯತ್ ನಿನ್ಗೆ ಯಾಕೆ ಹೋಗ್ಬೇಕು ಹೋಗಿ ಹೋಗಿ ದೊಡ್ಡ ಬಂತು ನಾನು ಎದುರು ನಿಂತ್ಕೊಂತೀನಿ ಅಂತ ಹೇಳ್ತಾ ಇದ್ದಲ್ಲ ನೀನು ಸ್ವಾಮಿ ಈ ಜನಗಳ ಸರ್ಕಾರ ಕಣ್ರಿ ಯಾರೇ ನಿಂತ್ಕೊಂಡ್ರು ಯಾರು ಏನು ಮಾಡೋಕ್ಕಾಗೋದಿಲ್ಲ ಮುಚ್ಕೊಂಡು ಮುಚ್ಕೊಂಡು ಬೈಕ್ ಮುಚ್ಕೊಂಡು ಕೆಲವು ವಿಷಯಗಳನ್ನ ಹೊರಗಡೆ ಅವ್ರು ಕೇಳಬಾರ್ದು ಅಲ್ಲ ಲುಂಗಿ ಉಟ್ಕೊಂಡವ್ರಲ್ಲ ರೌಡಿಗಳು ಅನ್ನೋ ಹಾಗೆ 20 ರೂಪಾಯಿ ಇರೋರಲ್ಲ ಎಲೆಕ್ಷನ್ ನಿಂತ್ಕೊಳ್ಳೋದ್ರಿಂದಾನೆ ನಮ್ಮ ದೇಶ ಇಷ್ಟು ಕೆಟ್ಟ ಹಾಳಾಗಿರೋದು ಲೇ ಚಲವ ಅಂತೂ ದೊಡ್ಡ ಬುದ್ಧಿ ದೊಡ್ಡವನವ್ರನ್ನ ಎದುರು ನಿಂತ್ಕೋಬೇಕು ಅಂತ ನಿಶ್ಚಯ ಮಾಡಿಬಿಟ್ಟೆ ಹೌದು ಹೌದು ನಿಂತ್ಕೋ ನಿಂತ್ಕೋ ಮುಂಡೇ ನಿನಗ್ ಗೊತ್ತಿಲ್ದೇನೆ ನಿನ್ ಕೈ ನಡಗಿ ನೀನೇ ನಿನ್ ಓಟ್ನ ದೊಡ್ಡ ಬುದ್ಧಿಯವ್ರಿಗೆ ಹಾಕ್ಬಿಟ್ಟಿಯಾ ಹುಷಾರಾಗಿರು ಚಿಕ್ಕಯ್ಯ ಎಲ್ಲಾರು ಬಿಟ್ಟು ಹೋಗಿ ಅವನ ಹತ್ರ ಹರ್ಕತೆ ಮಾಡ್ತಿದ್ಯಲ್ಲ ನಡೆಯ ನಡೆಯ ಅಯ್ಯ
ಚಿಕ್ಕ ಬುದ್ಧಿ ಚಿಕ್ಕಿಗೆ ಚಿಕ್ಕ ಬುದ್ಧಿ ಚಿಕ್ಕಿಗೆ ಇನ್ನು ಜಾಸ್ತಿ ಹೊತ್ತಿಲ್ಲಿರಬಾರ್ದು. ನೋಡ್ದೇನೆ ನೋಡ್ದೇನೆ ನಿನ್ನ ಮಗನ್ ಜೂರತ್ತ ಎಲೆಕ್ಷನ್ಗೆ ನಮ್ ದೊಡ್ಡ ಬುದ್ಧಿಯನ್ನು ಎದುರಿಸಿ ನಿಂತ್ಕೊಳ್ಕೊಂತಾನೆ. ಆ ಯೋಗ್ಯತೆ ಆಯ್ತಾ ಇವನಿಗೆ? ಯಾವನ ಮನೆ ಮೂರ್ಖ ಹೇಳ್ದ ಅಂತ ಹೇಳಿ ಅವನನ್ನ ಕುಡಿಯೋದ? ಯಾವ ಮನೆ ಮೂರ್ಖನ್ ಮಾತನ್ನು ಕೇಳಿಲ್ಲ, ನನ್ ಸ್ವಂತ ಬುದ್ಧಿ ಮೇಲೆ ನಾನು ನಿಂತಿರೋದು. ಸ್ವಂತ ಬುದ್ಧಿ ಇರೋ ಯಾವ ಮುಟ್ಟಾನು ಈ ತೀರ್ಮಾನ ಬರಕ್ಕಿಲ್ಲ. ಇನ್ನೂ ಕಾಲ ಮಿಂಚೋಗ್ಲಿಲ್ಲ, ಮೊದ್ಲೋಗಿ ಹೆಸರನ್ನ ವಾಪಸ್ ತಗೊಂತ ಹೇಳಿ. ನಾನು ಯಾಕೆ ವಾಪಸ್ ತಗೋಬೇಕು ಅಂತ ಕೇಳಮ್ಮ. ನೋಡೆ ನಮ್ಮ ತೋಟ ಬುದ್ಧಿಯವರು ತೋಟ ಮನಸ್ಸು ಮಾಡಿ ಈ ಪತ್ರನ ಕೈಯಾಗಿಟ್ಟು, ಮಗ ನೀನು ಹಣ ಕೊಡಬೇಕಾಗಿಲ್ಲ, ನೀ ಮಾಡಿರೋ ಸಾಲ ಎಲ್ಲ ಒಂದೇ ಹಾಕ್ಕೊತೀನಿ ಅಂತ ಹೇಳವರೆ ಕಣೆ. ಇಂಥ ಒಳ್ಳೆ ಮನಸ್ಸು ಈ ಪ್ರಪಂಚ ಯಾರಿಗೆ ಐತೆ? ಅಮ್ಮ ಅಮ್ಮ ನೋಡ್ದ ನಾನು ಎಲೆಕ್ಷನ್ ನಿಂತ್ಕೊಳ್ದೇ ಇರಲಿ ಅಂತ ಅಪ್ಪನ್ ಚೂ ಬಿಟ್ಟು ಸಂಚು ಮಾಡ್ತಿದ್ದಾರೆ. ಚೆಲ್ವಾ, ಆ ಕಡೆ ಅವ್ರನ್ನೂ ಎದುರಾಕೊಂಡು ಈ ಕಡೆ ನಿಮ್ಮ ಅಪ್ಪನ್ನ ಎದುರಾಕೊಂಡು ಯಾಕಪ್ಪ ಎಲೆಕ್ಷನ್ ನಿಂತ್ಕೋಬೇಕು? ಸುಮ್ಕೆ ವಾಪಸ್ ತಗೊಂಡ್ಬಿಡು, ಎಂಗು ನಮ್ ಸಾಲ ಎಲ್ಲ ತೀರೈತೆ, ಗಂಜಿನ ಅಂಬ್ಲಿನ ಕೂಡ್ಕೊಂಡು ಹಾಯಾಗಿರುವ ಕಣ. ಏನಿ ಸುಮ್ಕಿರಮ್ಮ, ಅವ್ರಿಗೆ ಆಯುಸ್ ಪೂರ ಜೀತ ಮಾಡಿ ಮಾಡಿ ಜೀತದ ಬುದ್ಧಿ ರಕ್ತದ ಜೊತೆ ಬೇರೂರ್ ಬಿಟ್ಟೈತೆ. ಸ್ವಲ್ಪ ಆದ್ರೂ ಸ್ವಂತ ಬುದ್ಧಿ ಇದ್ರೆ ತಾನೆ. ಅಲ್ಲ ಕಣಪ್ಪ, ಅಣ್ಣನ್ ಎದುರಿಸಿ ನಿಂತ್ಕೊಳಕ್ ಅವ್ರಿಗೆ ಅವಮಾನ ಆದ್ರೆ ಅವ್ರನ್ನ ದೊಡ್ಡ ಮನಸ್ಸು ಮಾಡಿ ಬಿಟ್ಕೊಡಕ್ ಹೇಳು. ಇಲ್ಲ ಅವರೇ ಅಣ್ಣನ್ ತಾಗ ಬಂದು ಬಿಟ್ಕೊಡು ಅಂತ ಕೇಳಕ್ ಹೇಳು. ಅವರನ್ನ ದಂಗ ಅಂತ ಮನೇಲಿ ಕುಂತವ್ರೆ ನೀನ್ ಯಾಕಪ್ಪ ಹಿಂಗ್ ಹಠ ಮಾಡ್ತೀವಿ? ಅಪ್ಪ ಅಣ್ಣಾಗಿದ್ದು ಪ್ರೆಸಿಡೆಂಟ್ ಆದ್ರೆ ನಿಮ್ ವಂಶಕ್ಕೆ ಗೌರವ ಅಲ್ವಾ? ಇಲ್ಲ ಕುರ್ಚಿ ಮೇಲೆ ಕುತ್ಕೊಂಡ್ರೆ ಅದೇನ್ ಒಪ್ಪಡಕ್ಕಿಲ್ಲ ಅಂತ ಇತ್ತಾ? ನನ್ನ ಮನಸ್ಸು ಇದನ್ನೆಲ್ಲ ಒಪ್ಪಕ್ಕಿಲ್ಲ ಕಣವ. ಅವನ್ ಜೊತೆಗೆ ನಾನು ಸಾಬೀತಾಗಿ ನಿಂತ ನಾಲ್ಕ್ ಜನ ನನ್ನಂತಾರೆ. ಅವನೇನು ಬಲವಂತ ಮಾಡಕ್ಕಿಲ್ಲ, ಒಳ್ಳೆ ಮಾತಾಗೆ ವಾಪಸ್ ತಕೊಂತ ಹೇಳು. ಇಂಥ ವಿಚಾರ ಎಲ್ಲ ಚೆಂದಾಗಿ ಯೋಚನೆ ಮಾಡ್ಬೇಕು. ನಾನು ಚೆನ್ನಾಗಿ ಯೋಚನೆ ಮಾಡೇ ಈ ತೀರ್ಮಾನಕ್ಕೆ ಬಂದಿರೋದು. ಹಂಗಾರೆ ಈ ತೀರ್ಮಾನ ಬದಲಾಯಿಸ್ಕೊಳಕ್ ಆಗಕ್ಕೇ ಇಲ್ವೋ? ಸಾಧ್ಯವೇ ಇಲ್ಲ. ಹಂಗಾರೆ ನಾನು ನಿನ್ನ ಮಗ ಅಂತ ಕರೆಯೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಪ್ಪ ಹಂಗಲ್ಲ ಅಂತೆ? ಅವನೇ ಆ ತೀರ್ಮಾನಕ್ಕೆ ಬಂದ ಮ್ಯಾಗೆ ನಾನು ಈ ತೀರ್ಮಾನಕ್ಕೆ ಬರಬೇಕಾಗ್ತದೆ. ಯಾಕೆ ಸಣ್ಣೀಸೆಯನ್ನು ದೊಡ್ಡದ್ ಮಾಡಿ ದೊಡ್ಡ ದೊಡ್ಡ ಮಾತಾಡ್ತೀರಿ? ರಂಗಿ, ಇದು ನಿನಗೆ ಸಣ್ಣೀಸಿಯಾನೇ ಇರಬಹುದು, ಆದ್ರೆ ನನಗಿದು ದೊಡ್ಡ ವಿಷಯ. ಜೀವಮಾನಗೆ ನೋತೋ ಅಂತ ವಿಷಯ. ಕಡೆದಾಗ ನಾನು ಕೇಳ್ತಾ ಇದ್ದೀನಿ, ಐಸಾ ಪೈಸಾ ಪೈಸ್ಲಾತಿಗೆ ಏನಾದ್ರೂ ದಾರಿ ಐತಾ ಇಲ್ವ ಅದು ಹೇಳು. ಇದೇವ ಒಂದೇ ಒಂದ್ ದಾರಿ ಇದೆ. ಏನು ಏನು ಹೇಳು ಮಗ, ಎಂತದಾದ್ರೂ ಸರಿ ನಾ ಕೇಳ್ತೀನಿ, ಹೇಳು ಮಗ. ನಿಮ್ಮ ಪ್ರಶ್ನೆಗೆ ಪರಿಹಾರ ಸಿಗ್ಬೇಕು ಅಂತಂದ್ರೆ ನನ್ನ ಹೇಳೋದು ಒಂದೇ ದಾರಿ. ನಾನ್ ಮಾನ ಮರ್ಯಾದೆ ಬಿಟ್ಟು ಈ ಊರಿನಲ್ಲಿ ಬಾಳಕ್ಕಾಗೋದಿಲ್ಲ. ಮಾ ಅಪ್ಪನ ಕೈಯಿಂದ ನನ್ನನ್ನು ಕಾಣಿಸಿ ನೋಡೋ ಈ ಎಲೆಕ್ಷನ್ ನಲ್ಲಿ ನೀನೇನಾದ್ರೂ ಸೋತೆ ಈ ಊರನ್ನೇ ಬಿಟ್ಟು ಹೋಗ್ಬೇಕು, ಗೊತ್ತಾಯ್ತಾ? ಓಹೋ, ನಾನ್ ಸೋತ್ರೆ ಈ ಊರನ್ನೇ ಬಿಟ್ಟು ಹೋಗ್ತೀನಿ, ಇವ್ರು ಸೋತ್ರೆ ಏನ್ ಮಾಡ್ಬೇಕು ಅಂತ ಹೇಳಿಲ್ವಲ್ಲ. ಅಂದ್ರೆ ನೀನ್ ಹೇಳೋದು ಇವ್ರನ್ನ ಊರ್ ಬಿಟ್ಟು ಹೋಗು ಅಂತ ಹೇಳ್ತೀಯ? ಲೇ ಇವ್ರೇ ನಿನ್ನ ಸ್ಪರ್ಧೆ ಇದೆಯೇನೋ? ಇವ್ರಿಗೆ ಮನೆ ಮಠ ಆಸ್ತಿ ಪಾಸ್ತಿ ಜಮೀನು ಎಲ್ಲ ಇದೆ, ಅದನ್ನೆಲ್ಲ ಬಿಟ್ಟು ಹೋಗು ಅಂತ ಹೇಳ್ತೀಯ? ನೀವೇನಾರ ಬಿಟ್ಟು ಹೋದ್ರೆ ಅದನ್ನ ನನ್ ಕೈ ನೋಡ್ಬೇಕಾಗಲ್ಲಪ್ಪ. ಈ ಮಣ್ಣಲ್ಲಿ ಹುಟ್ಟಿ ಈ ಊರಿನ ಗಾಳಿ ನೀರು ಕುಡಿದು ಬಿಡ್ದ ನಾನು ನಾನು ಮಾತ್ರ ಈ ಊರು ಬಿಟ್ಟು ಹೋಗ್ಬೇಕಾ? ನೀನ್ ಈ ಊರಲ್ಲಿ ಬರೀ ಗಾಳಿ ನೀರು ಮಾತ್ರ ಕುಡಿದಿದ್ಯಾ? ನಾವ್ ಈ ಊರಲ್ಲಿ ಏನೇನೋ ಕುಡಿದಿದ್ದೀವಿ. ಹಾ ಗೊತ್ತಾ ಚಿಕ್ಕ ಬುದ್ಧಿ, ಸವಾಲ್ ಅನ್ನೋದು ಎರಡು ಪಂಗಡಕ್ಕೂ ಸರಿ ಸಮಾನಾಗಿರ್ಬೇಕು. ಅವ್ರು ಸೋತ್ರ ಏನ್ ಮಾಡ್ತಾರೆ ಅನ್ನೋದು ಮೊದಲು ಹೊರಗಡೆ ಬರ್ತದೆ. ಸರಿ, ಅವರನ್ನ ತಲೆ ಬೋಳಿಸ್ಕೊಂತ ಹೇಳ್ತೀನಿ, ಸರಿನಾ? ನೀವು ಚೆನ್ನಾಗಿ ಹೇಳ್ತೀರ. ನಾನ್ ಸೋತ್ರೆ ಊರಲ್ಲಿ ಬಿಟ್ಟು ಹೊಟ್ಟ ಬಿಡ್ಬೇಕು, ಅವ್ರು ಸೋತ್ರೆ ಬರೀ ಇದು ಮಾತ್ರ ಹೋಗ್ಬೇಕು ಅಲ್ಲ? ಏನೋ ಜಲವಾ ತಲೆ ಬಾಲ ಗೊತ್ತಿಲ್ಲ ಮಾತಾಡ್ತಾ ಇದೆಯಲ್ಲೋ ಅಲ್ವಾ? ನೀನೇನು ಆ ಜಾಗ ಬಿಟ್ಟು ಹೊಡೋದ್ರೆ ಇವ್ರನ್ನ ಈ ಜಗತ್ತೇ ಬಿಟ್ಟು ಹೊಡೋ ಅಂತ ಹೇಳಕ್ಕಾಗತ್ತಾ? ನೋಡು ಒಂದು ಕೆಲಸ ಮಾಡು, ಒಂದು 500 ಸಾಲನ ಕೊಡಿಸ್ತೀನಿ ತಗೊಂಡ್ಬಿಟ್ಟು. ಚಿಕ್ಕಯ್ಯನವ್ರೆ, ಸವಾಲು ಅಂತಂದ್ರೆ ಭಿಕ್ಷೆ ತೋದು ತಿಳ್ಕೊಂಡ್ಬಿಟ್ರ? 500 ಸಾಲ ಯಾವ್ದಾದ್ರು ಭಿಕ್ಷೆ ಕೊಡ್ತಾನೇನು? ನೋಡು ನೋಡು ಒಂದು ಕೆಲಸ ಮಾಡು, ಕೊನೆಯ ಹೇಳ್ತಾ ಇದ್ದೀನಿ,
ಎರಡು ಸಾವಿರ ರೂಪಾಯಿ ಕೊಡಿಸ್ತೀನಿ. ಆ ಪಂಚಾಯತಿ ಪೂರ್ವಕ ಒಂದು ಡಬ್ಬ ಅಂಗಡಿ ಇಟ್ಕೊಂಡು ಒಂದು ಹುಡುಗಾಡು ಸಿಗರೇಟು ಬೀಡಿ ಎಲ್ಲ ಮಾರ್ಕೊಂಡು ಅದಕ್ಕೆ ಹೋಗಲು ಅದಕ್ಕೆ ಹೋಗಲು. ಅರೇ ಬಾ, ಅವ್ರು ಸೋತೋದ್ರೆ ಹಣ ಬಿಸಾಕ್ತಾರೆ, ನಾನ್ ಸೋತೋದ್ರೆ ಈ ಊರ್ನ ಬಿಟ್ಟು ಬಿಡ್ಬೇಕಾ? ಚಿಕ್ಕಯ್ಯನವ್ರೆ, ಅವರ ಅಂತಸ್ತಕ್ಕೂ ಸ್ಥಿರತನಕ್ಕೂ ಇದು ಸರಿಯಾದ ಸವಾಲ ಕಾಣಿಸ್ತಿಲ್ವಲ್ಲ. ಇವರು ಶ್ರೀಮಂತರು, ಇವ್ರು ನಿನಗೆ ಹಣ ಕೊಡದೆ ಅವ್ರ ಮನೆ ಹೆಣ್ಣನ್ನ ಕೊಡ್ತಾರೆ. ಅದು ಅದು ವರ್ತೆ ಅಂದ್ರೆ ಹಾಗೆ ಸವಾಲಕ್ಕೆ ಸವಾಲು ಹಾಕಿದ್ರೆ ಅದು ಒಂಥರ ಸಮನಾಗಿರುತ್ತೆ. ಸರಿ, ಅದನ್ನೇ ಸವಾಲ್ ಅಂತ. ಚಿಕ್ಕಯ್ಯ ಏನು ಹೇಳಿ ಹೇಳ್ತಾ ಇರೋದು? ಅವನೇನೋ ಹುಚ್ಚುಚ ಮಾತಾಡ್ತಾನೆ ಅಂದ್ರೆ ನನ್ನ ಮಗನ ಒತ್ತೆ ಬೇಕಾಗುತ್ತಾ? ನೀವು ಸ್ವಲ್ಪ ಸುಮ್ಮನೆ ಇರಿ. ಅವನು ಸರಿಯಾಗಿ ಹಳ್ಳಿ ಬೀಳ್ತಾ ಇದ್ದಾನೆ, ನೀನು ಗಾಳಿ ಸಿಕ್ಕಾಕೋತಾ ಇದೆ. ನೋಡ್ತಾ ಇರಿ ನನ್ನ ವರ್ಷ ಏನು ಅಂತ ಇವಾಗ ತೋರಿಸ್ತೀನಿ. ದೊಡ್ಡ ಬುದ್ಧಿ ಎದುರಾಗಿ ಈ ಜನ ನಿಂತ್ಕೊಳ್ಳ ಸಾಧ್ಯ? ಸಾಕೇನೋ ನೀನು ಮುದ್ದಿಗೆ. ಚಲ್ಲ, ಯೋಚನೆ ಮಾಡಕ್ಕೆ ಏನೋ ಇದೆ, ಚಟ್ಪಟ್ ಅಂತ ತೀರ್ಮಾನಕ್ಕೆ ಬಂದ್ಬಿಡು. ತೀರ್ಮಾನಕ್ಕೆ ಬಂದ್ಬಿಟ್ಟೆ ಚಿಕ್ಕ ಬುದ್ಧಿ ಅವರೇ. ಅದು ಬುದ್ಧಿವಂತ ಲಕ್ಷಣ ಅಂದ್ರೆ ಏನು ಅಂತ ತೀರ್ಮಾನ ಮಾಡ್ಬಿಟ್ಟು ಬಂದೆ? ದೊಡ್ಡ ಬುದ್ಧಿ ಅವ್ರನ್ನ ಎದುರಿಸಿ ನಿಂತ್ಕೊಳ್ಳೆ. ಚಿಕ್ಕಯ್ಯ, ಸಿರಿತನಕ್ ಸವಾಲ್ ಹಾಕೋ ಸಂದರ್ಭ ಬಂದಿರೋವಾಗ ಯಾರಾದ್ರೂ ಅದನ್ನ ಬಿಡ್ತಾರ? ಮುಂದಿಟ್ಟಿರೋ ಹೆಜ್ಜೆನ ಯಾವ ಕಾರಣದಿಂದಲೂ ಹಿಂದೆ ತೆಗೆದಿಲ್ಲ ಅನ್ನೋ ತೀರ್ಮಾನಕ್ಕೆ ಬಂದ್ಬಿಟ್ಟೆ. ಅಂದ್ರೆ ನೀನು ಹೇಳ್ತಾ ಇರೋದು ಎಲೆಕ್ಷನ್ ನಿಂತ್ಕೊಂಡೆ ನಿಂತ್ಕೋತೀಯ? ವಿಷಯ ಇಷ್ಟು ದೂರ ಬಂದ್ಮೇಲೆ ಅದನ್ನ ವಾಪಸ್ ತಗೊಂಡ್ರೆ ನನಗೆ ಅವಮಾನ ಅಲ್ಲ? ಅವಮಾನ? ನಾಳೆ ಎಲೆಕ್ಷನ್ ಸೋತ್ಬಿಟ್ಟು ತಲೆ ಮೇಲೆ ಬಟ್ಟೆ ಹಾಕೊಂಡು ಊರ್ ಬಿಟ್ಟು ಹೋಗ್ಬೇಕಾದ್ರೆ ನಾನು ಕೇಳ್ತೀನಿ, ಯಾವ್ದು ಅವಮಾನ? ಅದನ್ನ ಆಮೇಲೆ ನೋಡ್ಕೊಳ್ಳೋಣ. ನಿನ್ನೆ ಹೋಗ್ತೆ, ನನಗೆ ಗೊತ್ತಿಲ್ವಾ? ಎಲೆಕ್ಷನ್ ಸೋತ್ಬಿಟ್ಟೆ, ದೊಡ್ಡ ಬುದ್ಧಿ ಅವರು ಕೈ ಕಾಲಿಟ್ಕೊಂಡು ಇದೇ ಊರಲ್ಲಿ ಹೇಗೆ ನೋಡ್ತಾ ಇದೀಯಾ? ದೊಡ್ಡದು ಒಪ್ಕೋಬಹುದು, ಈ ಚಿಕ್ಕದು ಒಪ್ಕೊಳ್ಳೋದಿಲ್ಲ. ಬಟಾಲಿಯನ್ ಕಳಿಸ್ತೀನಿ, ನೀನು ಹೊಡಿಸ್ತೀನಿ, ಊರಿಂದ ಆಚೆ ಓಡಿಸ್ತೀನಿ, ಮತ್ತೆ ನೀನು ಊರಿಗೆ ಬರದೇ ಇರೋ ಹಾಗೆ ನಿಮ್ಮ ಅಪ್ಪನ್ನೇ ಕಾವಲಿಡಿ. ಅವನ ಹತ್ರ ಏನೇನೋ ಬರಬೇಡ ಅಂತ ಮಾತು. ಸೋತ್ರ ಊರ್ ಬಿಟ್ಟು ಹೋಗ್ತೀನಿ ಅಂತ ಬರ್ಕೊಡ್ತಾನೆ ಕೇಳಿದ್ರೆ? ಕೇಳ್ತೀನಿ ಕೇಳ್ತೀನಿ, ಸುಮ್ಮನೆ ಬರ್ಕೊಟ್ಟು ಹೊತ್ಕೊಂಡ್ಬಿಡ್ತೀನ? ಟೌನ್ ಪೇಪರ್ ಮೇಲೆ ಬರ್ಕೊಟ್ಟು ಸಾಕ್ಷಿಗಳ ಸಮಕ್ಷಮದಲ್ಲಿ ಸೈನ್ ಮಾಡ್ಕೊಡ್ಬೇಕು. ಕೊಡ್ತಿ ತಾನೆ? ನಾನು ಯಾವತ್ತೂ ಆಡಿದ ಮಾತಿಗೆ ತಪ್ಪೋನಲ್ಲ ರೀ. ನಿಮ್ಮಂಥವ್ರ ಹತ್ರ ನ್ಯಾಯ ಧರ್ಮ ಮೂಲೆಯಲ್ಲಿರುತ್ತೆ, ನಮ್ಮಂತ ಬಡವರ ಹತ್ರ ನಾಲ್ಗೆ ಮೇಲೆ ಇರುತ್ತೆ. ನ್ಯಾಯ ಧರ್ಮ ನಾಲ್ಗೆ ಇದ್ರೆ ಸಾಲದು, ಬರವಣಿಗೆ ಇರಬೇಕು. ಧಾರಾಳವಾಗಿ ಬರ್ಕೊಳ್ಳಿ. ಸೋಮವಾರಿ ಕೊಡಸ್ತಾನ್ ಪೇಪರ್. ಅಯ್ಯೋ, ಕರಡ್ಕಾನೇ ತರ್ಲಿಲ್ವಲ್ಲ ಪಟೇಲ. ಸ್ವಲ್ಪ ಬಾಯಿಲಿ, ನೀನೇ ಬರಿ ಬರಿ. ಚಲೋ, ನಿಮ್ಮಪ್ಪ ದೊಡ್ಡ ಬುದ್ಧಿಯವ್ರನ್ನ ದೇವ್ರಂತ ನಂಬ್ಕೊಂಡಿದ್ದಾನೆ. ಅಂತ ದೇವ್ರ ಸ್ವಾಮಿ ದೇವ್ರನ್ನ ಕಲ್ಲಲ್ಲಿ ಬಿಲ್ಲಲ್ಲಿ ಕಾಲಲ್ಲಿ ಎದುರಿಸಿರೋ ಭಕ್ತರು ಇದ್ದಾರೆ. ನಾನ್ ಮಾಡ್ತಿರೋ ತಪ್ಪ ಎಲೆಕ್ಷನ್ ಅಲ್ಲಿ ತಾನೇ ಎದುರಿಸ್ತಾ ಇದ್ದೀನಿ. ಚಲವಾ ಬಾರೋ ಬಾರೋ, ಚೆನ್ನಾಗಿ ಯೋಚನೆ ಮಾಡೋ, ಚೆನ್ನಾಗಿ ಇನ್ನೊಂದ್ಸತಿ ಓದ್ಕೊಳ್ಳೋ. ನೀನು ಹೆಬ್ಬೆಕ್ಕ ಇಲ್ಲ ಕೈ ಬರಹನ? ಚಿಕ್ಕಣ್ಣವ್ರೆ, ನನಗೆ ಕೈ ಬರಹ ಬರ್ದೆ ಇವ್ರ ಹಣೆ ಬರಹ ಬದಲಾಯಿಸಿ ಬಂದಿದ್ದೀನ ನಾನು. ನಿನ್ನ ಹಣೆ ಬರಹನ ಯಾರ ಕೈಯಲ್ಲೂ ಬದಲಾಯಿಸಕ್ಕಾಗಲ್ಲ, ಎಲ್ಲ ಅವ್ನು ಬದಕ್ಬಿಟ್ಟಿದ್ದಾನೆ. ಏನ್ ಮಾಡ್ತಾ ಇದೀರ? ತೋಟಿ ತಲವಾರ ಪದೇಗಳ ಬಂದ್ ಸೈನ್ ಮಾಡ್ರು. ಹೇಗ್ ಮಾಡ? ಯಾವತ್ತು ಸಾಕಣ ನೀನು ಬರ. ಇನ್ನೇನ ಎಲ್ಲ ಕೆಲಸ ಆಯ್ತಲ್ಲ, ನಡೀರಿ ಹೋಗಣ. ಏ ಕುಳ್ಳೇನವ್ರೆ ಬತ್ಕೊಳ್ಳಿ, ಎಲ್ರಿ ಎಲ್ಲ ಮುಗಿತು, ಇನ್ನೂ ಅರ್ಧ ಬಾಕಿ ಇದೆಯಲ್ರಿ. ಬಾಕಿ ಯಾವ್ದಯ್ಯ ಬಾಕಿ? ಹೌದು, ನನ್ನ ಹತ್ರನೋ ಬರ್ ಸೈನ್ ಮಾಡ್ಕೊಂಡ್ಬಿಟ್ರಿ, ಅದೇ ರೀತಿ ಅವ್ರ ಹತ್ರನೂ ಬರ್ ಸೈನ್ ಮಾಡಿಸ್ಕೋಬಾರ್ದು. ಅಂದ್ರೆ ಇವಾಗ ನೀನ್ ಹೇಳ್ತಾ ಇರೋದು ಇವ್ರ ನಾನು ಎಲೆಕ್ಷನ್ ತೋರಿಸ್ಬಿಟ್ಟೆ ಇವ್ರ ಮಗಳನ್ನು ಕೊಟ್ಟು ನಿನಗೆ ಮದುವೆ ಮಾಡ್ತೀನಿ ಅಂತ ನೀನ್ ಬರ್ಕೊಟ್ಟು ಹಾಕಿ ಇವ್ರನ್ನು ಸ್ಟಾಂಪ್ ಪೇಪರ್ ಮೇಲೆ ಬರ್ಕೊಟ್ಟು ಅದಕ್ಕೆ ತೋರ್ಸಿ ತಲವಾರ ಪಟೇಲ ಅವ್ರಿಗೆಲ್ಲ ಸೈನ್ ಮಾಡಿಸ್ಕೊಟ್ಟು ಆ ಸ್ಟಾಂಪ್ ಪೇಪರ್ ತೆಗೆದು ನಿನ್ ಕೈ ಕೊಡು ತಗೊಳ್ತಾ ಇದೀಯಾ? ಹೌದು ಸ್ವಾಮಿ, ಅದೇ ತಾನೇ ನ್ಯಾಯ. ನೀವೇ ಹೇಳಿದ್ರಲ್ಲ ಎಲ್ಲ ಬರವಣಿಗೆಲ್ಲ ಇರಬೇಕು ಅಂತ. ಚಿಕ್ಕಯ್ಯ, ಇದು ತುಂಬಾ ಅನ್ಯಾಯ. ಯಾವ್ದ್ರಿ ಅನ್ಯಾಯ? ಬಾಯಿ ಹೇಳಿದ್ನ ಕೈಲಿ ಬರ್ಕೊಡೋದು ಅನ್ಯಾಯನ? ಊಹೂ, ಯಾವ ಬರ್ಕೊಡೋದಪ್ಪ? ಯಾಕೆ ಒದ್ದಾಡ್ತೀರಾ? ನನ್ನ ಕೈ ಬಿಡು ಚಿಕ್ಕಯ್ಯ, ನಾನು ಈ ಸತಿ ಎಲೆಕ್ಷನ್ ನಿಂತ್ಕೊಳ್ಳೋದು. ಅಯ್ಯೋ, ಏನ್ರಿ ಇದು, ಈ ತರ ಈ ಪಲ್ಟಿ ಹೊಡಿತಾ ಇಲ್ಲ? ಇಷ್ಟೊತ್ತಂಗ ಎಲೆಕ್ಷನ್ ನಿಂತ್ಕೋತೀವಿ ಅಂತ ಹೇಳ್ಬಿಟ್ಟು ಈಗ ಹೋಗಿ ಎಲೆಕ್ಷನ್ ನಿಂತ್ಕೊಳ್ಳೋದು ಅಂತ ಹೇಳಿದ್ರೆ ನಾವೇ ಅವ್ನು ಗೆಲ್ಸ್ತಾ ಆಗಲ್ವಿಲ್ರಿ?
ಅಲ್ಲರಿ, ನಿಮ್ಮ ನೆನೆ ಕೂಲಿ ಕೆಲಸ ಮಾಡೋನು, ನಿಮ್ ಸಿರಿತರಕ್ಕೆ ಸವಾಲ್ ಹಾಕಿ ಎಲೆಕ್ಷನ್ ನಿಂತ್ಕೊಂಡು ಹೇಳ್ತಾ ಇರ್ಬೇಕಾರೆ ಅವನಿಗೆ ನೀವು ಸವಾಲ ಮಾಡಲಾಕೆ ಎಲೆಕ್ಷನ್ ನಿಂತ್ಕೊಳ್ಳಿಲ್ಲ ಅಂತಂದ್ರೆ ನಾಳೆ ನಿಮ್ ಗೌರವ ಗಂಟೆಲ್ಲ ಏನ್ರೆ ಆಗುತ್ತೆ? ತಲೆ ಹತ್ತು ನೋಡೋದು ಓಡಾಡಕ್ಕಾಗತ್ತಾ? ಜನ ಎಲ್ಲ ಅಂತ ಉಗಿತಾರಲ್ರಿ. ಹಾಗಲ್ಲ, ಯಾನ ಹೇಳ್ತಾ ಇರೋದು, ನನ್ನ ಮನೆಯಲ್ಲೇ ಕೂಲಿ ಕೆಲಸ ಮಾಡೋನ್ಗೆ ನನ್ ಮಗಲ್ಲೇ ಕೊಟ್ಟಿನಿ ಅಂತ ಬಡ್ಕೊಡು ಅಂತಾನಲ್ಲ ಅಯ್ಯ, ನನ್ಗೆ ಎಷ್ಟು ಅವಮಾನ ಆಗ್ತದೆ. ಏನ್ ಇವ್ರು ಭಾರಿ ಅವಮಾನ ಆಗುತ್ತೋ ಏನು? ಎಲೆಕ್ಷನ್ ನಡೆದಾಗೆ, ಎಲೆಕ್ಷನ್ ನೀವು ಸೋತಾಗೆ, ಆಗಲೇ ನಿಮ್ಮ ಮಗಳನ್ನ ಅವನು ಕೊಟ್ಟು ಮದುವೆ ಮಾಡಿದ್ರಿ. ಅಯ್ಯ, ಯಾಕ್ರಿ ಈ ಕನ್ಸನ್ ಕೊಟ್ಟೆ ಕರ್ತಾ ಇದೀರಾ? ನಾನು ಹೇಳ್ದಾಗ ಕೇಳ್ರಿ, ನೀವ್ ಎಲೆಕ್ಷನ್ ನಿಂತ್ಕೊಂಡೆ ನಿಂತ್ಕೊತೀರಾ? ಗೆದ್ದೆ ಗೆಲ್ತೀರ? ಹಾಗಲ್ವಯ್ಯ, ಒಂದ್ ಬೆಳೆ ಮೂರ್ನೂರೆಲ್ಲ ಅವನ್ ಕಡೆ ವಾಲ್ಕೊಂಡ್ಬಿಟ್ರು, ನನ್ ಗೋವಿಂದ ಅನಿಸ್ಬಿಟ್ರೆ ನನ್ ಮಾನ ಮರ್ಯಾದೆ ಎಲ್ಲ ಹೋಗುತ್ತಲ್ಲ. ಅಯ್ಯ ಅಯ್ಯ ಅಯ್ಯ, ನೀವೀಗ ಹೋಗ ನಿಂತ್ಕೊಂಡು ನಾನ್ ಎಲೆಕ್ಷನ್ ನಿಂತ್ಕೊಳ್ಳೋಣ ಅಂತ ಹೇಳಿ, ನಿಮ್ ಮಾನ ಮರ್ಯಾದೆ ಎಲ್ಲ ಏನಾಗುತ್ತೆ ನಾನ್ ನೋಡ್ತೀನಿ. ಅಯ್ಯೋ, ಒಳ್ಳೆ ಕರ್ಮ ಸಂಟಿಕ್ಸ್ ಹಾಕಬೇಕಲ್ಲ, ಹಾಗಾದ್ರೆ ನನ್ ಏನು ಮಾಡ್ಬೇಕು ಅಂತೀಯ? ನೀವೇನು ಮಾಡ್ಬೇಕಾಗಿಲ್ಲ, ನಾನ್ ಹೇಳ್ದ ಕೇಳಿ. ಅಲ್ಲಾಗಿ ಜನಗಳೆಲ್ಲ ಸೇರಿ ನಿಮ್ಗೆ ಓಟ್ ಕೊಡ್ತೀನಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಒಬ್ ಮಗಳೇನು ಒಂಬತ್ತು ಮಕ್ಕಳನ್ನ ಪಂದ್ಯ ಕಟ್ಬೋದು. ನೀವ್ ಒಂದ್ ಕೆಲಸ ಮಾಡಿ, ನಾಳೆ ಎಲೆಕ್ಷನ್ ಆದ್ಮೇಲೆ ಇವಾಗ ನೀವು ಪತ್ರ ಬರ್ಕೊಡ್ತಾ ಇದೀರಲ್ಲ, ಆ ಪತ್ರನ ಅವನ ಕೈಯಿಂದ ಕಿತ್ಕೊಂಡು ಪರ 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 ಅಂತ ಹರಿದು ಅವನಿಗೆ, ಲೇ ಅವತ್ತು ಸವಾಲಿಗೆ ಸವಾಲ್ ಹಾಕ್ತಾ ಇದೆಯಲ್ಲ, ಇವತ್ತು ನಿನ್ನ ಗತಿ ಏನಾಯ್ತು ಅಂತ ತಲೆ ಮೇಲೆ ನಾಳೆ ಕೊಟ್ಟು ಊರಿಂದ ಆಚೆ ಓಡಿಸಿದ್ರಾಯ್ತು. ಒಂದ್ ಕೆಲಸ ಮಾಡ, ಜನಗಳ ಹತ್ರ ಹೋಗಿ ಇವಾಗ ಕೇಳೋಣ, ಆಮೇಲೆ ಎಲೆಕ್ಷನ್ ನಿಂತ್ಕೊಳ್ಳೋಣ. ಬನ್ನಿ ಬನ್ನಿ. ಮಹಾಜನರೇ, ಇವ್ರು ಇವಾಗ ಬರ್ಕೊಡ್ತಾರೆ. ರೈತಪ್ಪ ಅಂತವರೇ, ನನಗೆ ಈ ಪದವಿ ಈ ಚುನಾವಣೆ ಇದ್ರ ಮೇಲೆ ಸ್ವಲ್ಪವೂ ಹೆಚ್ಚುವಿಲ್ಲ. ನಮ್ಮ ಚಿಕ್ಕ ಬುದ್ಧಿ ಚಿಕ್ಕಯ್ಯನ ಭರವಸೆ ಮೇಲೆ ನಾ ಇದಕ್ಕೆ ಇಳಿದಿದ್ದೇನೆ. ನಾನು ಚುನಾವಣೆ ಇಳಿಯಿಂದೆ, ಪಕ್ಷ ಇಳಿಯಿಂದೆ. ಸ್ವಲ್ಪ ಬಾಯಿ ಮುಚ್ಚಿದ್ರೆ ಸಾಕು. ಈಗ ನನ್ನ ಪರಿಸ್ಥಿತಿ ಬಹಳ ಹದಗೆಟ್ಕೊಂಡಿದೆ. ನೀವೆಲ್ಲ ಒಟ್ಟಿಗೆ ಸೇರಿ ನನಗೆ ಸಹಾಯ ಮಾಡ್ತೀನಿ ಅಂತ ಒಪ್ಕೊಂಡ್ರೆ, ಮಾತು ಕೊಟ್ರೆ ನಾ ಈ ಚುನಾವಣೆ ನಿಂತ್ಕೊಳ್ಳೋಕೆ ಸಿದ್ಧನಾಗಿದ್ದೇನೆ. ಹದವಾದಿ ಚಲವನಿಗೆ, ಹದವಾದಿ ಚಲವನಿಗೆ, ದೊಡ್ಡ ಬುದ್ಧಿ ದೊಡ್ಡವರಿಗೆ, ದೊಡ್ಡ ಬುದ್ಧಿ ದೊಡ್ಡವರಿಗೆ. ಸಾಕ, ಇನ್ನೂ ಬೇಕಾ? ಸಾಕಪ್ಪ ಸಾಕು. ಬರ್ತಲ? ಹೂ ಬರ್ತಪ್ಪ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಗಣಿ ಗಣಿ ಸ್ಟಾಂಪ್ ಪೇಪರ್ ಏನೋ ನೋಡ್ತಾ ಇದೆಯಲ್ಲ, ಆಗಲೇ ಒಂದ್ಸತಿ ಬರ್ದು ಗೆಜ್ಜೆ ಪೂಜೆ ಆಯ್ತಲ್ಲ. ಬೈ ಚಂದಳ್ಳಿ ಗ್ರಾಮದ ಪಂಚಾಯತಿದಾರರ ಕಟ್ಟುಪಾಡಿಗೆ ಒಳಪಟ್ಟು ಅವರ ಸಮಕ್ಷಮದಲ್ಲಿ ದೊಡ್ಡಯ್ಯ ಹೆಸರು ಕುಲಾ ಹೋತಲ್ಲ ನೀನೇ ಬರ್ಕೋ. ಇದೇ ಗ್ರಾಮದ ಪಂಚಾಯತಿ ಬೋರ್ಡ್ ಪ್ರೆಸಿಡೆಂಟ್ ಸ್ಥಾನಕ್ಕೆ ನನ್ನ ಎದುರಾಳಿಯಾಗಿ ನಿಂತಿರುವ ಇದೇ ಗ್ರಾಮದ ಚೆಲುವಯ್ಯನ ಮುಂದೆ ಅಸಂಭವವಾಗಿ ಒಂದು ಪಕ್ಷ ನಾನು ಸೋತು ಹೋದರೆ ಹೇಳ್ತಾ ಇರೋದು ಬರೆಯೋದಕ್ಕೋಸ್ಕರ. ಸೋತು ಹೋದರೆ ಒಂದು ಪಕ್ಷ ಸೋತು ಹೋದರೆ ನನ್ನ ಒಬ್ಬಳೇ ಮಗಳಾದ ಸಿ ಸೌ ಲತಾಳನ್ನು ಅವನಿಗೆ ಕೊಟ್ಟು ಮದುವೆ ಮಾಡಿ ಅವನನ್ನು ನನ್ನ ಅಳಿಯನನ್ನಾಗಿ ಮಾಡಿಕೊಳ್ಳುತ್ತೇನೆ. ಇದರಲ್ಲಿ ಯಾರ ಬಲಾತ್ಕಾರವೂ ಇಲ್ಲ, ಸ್ವಯೇಚ್ಛೆಯಿಂದ ಯಾರ ಅಧಿಕಾರವೂ ಇಲ್ಲದೆ ಮನಃಪೂರ್ವಕವಾಗಿ ನಾನೇ ಬರೆದ ಪತ್ರ. ತಂದೆ ಹಾಕ್ಷಿಗಳ ಹಾಕಿ ಬೇಗ. ಇದು ನಿಮ್ಮ ಪತ್ರ, ಇದು ನಿನ್ನ ಪತ್ರ. ಈಗ ಒಬ್ರಿಗೊಬ್ರು ಬದಲಾಯಿಸ್ತು. ಯಾವ್ದ್ಯಾವ್ದು ಎಲ್ಲೆಲ್ಲಿ ಹೋಗಿ ಸೇರ್ಬೇಕು ಅಲ್ಲೆಲ್ಲಿ ಹೋಗಿ ಸೇರಿದ್ದಾಯ್ತು. ಇನ್ನೇನು ಏನೂ ಇಲ್ಲ, ನಮ್ ಚಿಕ್ಕ ಬುದ್ಧಿ ಚಿಕ್ಕಯ್ಯ ನನ್ನನ್ನು ಒಂದು ಇಕ್ಕಟ್ಟಿನಲ್ಲಿ ಸಿಕ್ಕಾಕಿಸ್ಬಿಟ್ಟ. ಅವ್ರ ಕಸದೇ ಅದು. ಈಗೇನ್ ಮಾಡಿದ್ರು? ಏನಿಲ್ಲ, ಈ ಚುನಾವಣೆಯಲ್ಲಿ ಒಂದು ವೇಳೆ ಚೆಲುವಾಗಿ ಗೆದ್ದುಬಿಟ್ರೆ ನನ್ನ ಮಗನ ಅವಳು ಕೊಟ್ಟು ಮದುವೆ ಮಾಡ್ತೀನಿ ಅಂತ ಪಂಚಾಯತಿ ಕಚೇರಿ ಜನರಲ್ಲಿ ಎದುರುಗಳನ್ನ ಬರ್ಸ್ಕೊಂಡ್ಬಿಟ್ಟ. ಏನಂದ್ರೆ ಯಾರಾದ್ರೂ ಇಂಥ ಕೆಲಸ ಮಾಡ್ತಾರ? ಅದಕ್ಕೆ ಹೇಳೋಕ್ಕೂ ಆಗದೆ ಬಿಡೋಕ್ಕೂ ಆಗದೆ ಹೇಗೆ ಒದ್ದಾಡ್ತಾ ಇದ್ದೀರಾ? ಊರಿನ ಜನರೆಲ್ಲ ನನ್ನ ಕಡೆನೇ ಇದ್ದಾರೆ ಲಕ್ಷ್ಮಿ. ಅವನು ಗೆಲ್ಲೋಕ್ಕೂ ಸಾಧ್ಯವಿಲ್ಲ, ಈ ಮದುವೆ ನಡೆಯೋದಕ್ಕೂ ಸಾಧ್ಯವಿಲ್ಲ. ಸರಿ ಬಿಡಿ ಮತ್ತೆ, ಇನ್ಯಾಕ್ ಭಯ? ಮೊದಲು ಊಟ ಮಾಡಿ.
ನನ್ ಮಗ ಚಲೋ ಹಾಕ್ಬೇಡಿ ಗೊತ್ತಾಯ್ತಲ್ವಾ? ನೋಡು ಬಿಡು 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 ಬಿಡಪ್ಪ ಬಂದ್ರಿಗೆ. ಒಂದು ಒಳ್ಳೆ ಸಂತೋಷ ಸುದ್ದಿ ತಂದಿದ್ದೀನಿ. ಯಾವಾಗ ನೋಡಿದ್ರು ಮದುವೆ ಮಾಡ್ಕೋ ಮದುವೆ ಮಾಡ್ಕೋ ಅಂತ ಪ್ರಾಣ ತೆಗಿತಾ ಇದ್ದಲ್ಲ, ಇವತ್ ನಾನು ಮದುವೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಇಲ್ಲಿ ಕೈ ಕೊಡು ಅಮ್ಮ, ಮನಸಾರ ಆಶೀರ್ವಾದ ಮಾಡ್ಕೊಡಮ್ಮ. ಇದೇನ್ ಚೆಲ್ವಾ, ಇದಕ್ಕಿದಂಗೆ ತಾಳಿ ಕೈಯಲ್ಲಿಟ್ಟು ಆಶೀರ್ವಾದ ಮಾಡ್ಕೊಡು ಅಂತ ಹೇಳ್ತಾ ಇದೆಯಲ್ಲೋ, ಯಾರ ಕುತ್ತಿಗೆ ಕಟ್ಟಕೋ? ಜಮೀನ್ದಾರ್ ದೊಡ್ಡ ಬುದ್ಧಿ ದೊಡ್ಡನೋರು ಇದಾರಲ್ಲ, ಅವ್ರ ಮಗಳ ಕುತ್ತಿಗೆ. ಏನಂದೆ? ಆ ಹೆಣ್ಣನ್ ಕಟ್ಕೊಂಡು ಯುವಕ್ಕೆ ನಿನ್ಗೈತಿಲ್ಲ. ಅದಕ್ಕೆ ಯಾವ ಮಹಾಯೋಗ್ಯತೆ ಬೇಕಮ್ಮ? ಒಂದ್ ಹೆಣ್ಗೊಬ್ಬ ಗಂಡಸಾಗಿದ್ರೆ ಸಾಲ್ದ, ಅದಕ್ಕಿಂತ ಇನ್ನೇನ್ ಬೇಕು? ಹಣಕಾಸಿನ ವಿಷಯದಲ್ಲಿ ನಾವು ಸೊನ್ನೆನೇ ಆಗಿರ್ಬೋದು, ಆ ಸೊನ್ನೆ ಪಕ್ಕದಲ್ಲಿ ಒಂದ್ ಸೇರಿದ್ರೆ ಅದೇ ಹತ್ತಾಗಿ ಒಂಬತ್ ಪಟ್ಟರ ಸ್ಟ್ರೆಚ್ ಆಗೋದಿಲ್ಲ. ಹಾಗೆ ಈ ಲೆಕ್ಕ ಪಕ್ಕ ಎಲ್ಲ ನನ್ಗೊಂದು ಅರ್ಥ ಆಗಾಕಿಲ್ಲ ಮಗ. ನಿನ್ನ ನೋಡ್ತೇ ಇರೋ ಒಂದ್ ಹೆಣ್ಣನ ಬಲವಂತವಾದ ತಾಳಿ ಕಟ್ಟಿ ಅವಳು ನೀನ್ ಹೆಂಡತಿ ಮಾಡ್ಕೋಬಹುದು, ಆದ್ರೆ ಅವಳು ನಿನ್ನ ಗಂಡ ಅಂತ ಒಪ್ಕೊಂಡಾಳ? ಮನ್ಸೊಪ್ತೇ ಇರೋ ಸಂಸಾರದಾಗೆ ನಿಂದೆ ಸಿಗಕ್ಕಿಲ್ಲ ಮಗ. ಈ ಮನೆಗೆ ಎರಡ್ ದಿವ ಬಾಳಿಲ್ದೆ ಬರಡಾಗಿರ್ಬೇಕಾ? ಅಮ್ಮ ನೀನೇ ಹೇಳ್ತಾ ಇದ್ದೆ, ಮದುವೆ ಅಂದ್ರೆ ಬ್ರಹ್ಮ ಹಾಕಿದ್ ಗಂಟು, ಅದನ್ನ ಯಾರು ಬೇರೆ ಮಾಡಕ್ಕಾಗೋದಿಲ್ಲ ಅಂತ. ಹಾಗೆ ಇದೂನು ನನಗೂ ಅವಳಿಗೂ ಆ ಬ್ರಹ್ಮನೇ ಗಂಟು ಹಾಕಿರ್ಬಹುದು, ಅದಕ್ಕೆ ಯಾರೇ ಮಾಡಕ್ಕಾಗತ್ತೆ? ಅಮ್ಮ ಮೊದ್ಲು ಆಶೀರ್ವಾದ ಮಾಡ್ಕೊಡು. ಅವ್ವ ಅಪ್ಪಸಕ್ಕನ ಏನು ಹೇಳ್ದಂಗೆ ಒಳ್ಳೆ ಮನಸ್ಸಿನಾಗಿ ಆಶೀರ್ವಾದ ಮಾಡ್ಕೊಡವ್ವ. ನಿನ್ನ ಆಸೆ ನೆರವೇರಿ, ಅವಳಿಗೂ ಶಾಶ್ವತವಾಗಿ ನೆಲೆ ಆಗಿತ್ತು. ನಿನ್ನಿಬ್ಬರು ಬಾಳ್ನಲ್ಲಿ ಗೆಲುವು ಬರ್ಲಪ್ಪ. ಇದು ಇವನ್ ಆಗ್ಲೇ ಗೆದ್ಬಿಟ್ಟು ಅಂತ ತಾಳಿನ ಕೈಲಿಡ್ಕೊಂಡು ಸುತ್ತ ಇದ್ದಾನೆ. ಯಾಕೆ ಯೋಚನೆ ಮಾಡ್ತೀರಿ? ಈಗ ಸುತ್ತಾ ಇದ್ದೀನಿ, ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಕಟ್ಬಿಡ್ತೀನಿ. ಯಾಕೆಂದ್ರೆ ಓಟ್ ನಮ್ ಕಡೆನೆ ಜಾಸ್ತಿ ಬೀಳ್ತಾ ಇರೋದು. ಹೌದಾ ಮಾದ? ಯಾವ್ದಕ್ಕೂ ದೊಡ್ಡ ಬುದ್ಧಿ ಅವ್ರನ್ನ ನೋಡ್ಕೋತಾ ಇರೋ, ನಾನು ಹೋಗಿ ಬಂದ್ಬಿಡ್ತೀನಿ. ನೀ ಚೆನ್ನಯ್ಯ ಹೋಗ್ತಾ ಇದ್ಯಾ? ಯಾಕೋ ಹೊಟ್ಟೆ ಗುಡುಗುಡು ಗುಡುಗುಡು ಹೋಗ್ತಾ ಇದೆ, ಬೇಗ ಬಂದ್ಬಿಡ್ತೀನಿ. ಸಾಮಾನ್ಯ ಯಾವ್ದಕ್ಕೂ ನೀ ಇಲ್ಲೇ ಇದ್ದು ಎಲೆಕ್ಷನ್ ರಿಸಲ್ಟ್ ಏನಾಯ್ತು ಅಂತ ನನಗೆ ಬಂದು ಹೇಳು, ನಾನು ಹೋಗ್ತೀನಿ. ನಮ್ಮಣ್ಣ ಚುನಾವಣೆ ಜಯಿಸ್ಬೇಕು ಅಂತ ಹತ್ಕೊಂಡು ಈ ಸೀರೆ ಕೊಡ್ತಾ ಇದ್ದೀನಿ. ಅಣ್ಣನ ಹೆಸರಿಗೆ ಅರ್ಚನೆ ಮಾಡಿ ಈ ಸೀರೆ ಉಡ್ಸ್ಬಿಡಿ, ತಗೊಳ್ಳಿ. ಏನಾಯ್ತು? ಯಾರಿಗೇನಾಯ್ತು? ಚೆಲುವನ್ಗೆ ಚೆಲುವನಿಗೆ ಸರಿಯಾಗಿ ಹೇಳೋ ಮಗನೇ ಮಡ್ಡಿ ಸಾಮ್ರಾಣಿ, ಓಟೆಲ್ಲ ಚೆಲುವಣ್ಣ ಬಿದ್ದು ಅವನ್ ಗೆದ್ಬಿಟ್ಟ. ಅಯ್ಯೋ ಪಟ್ಟಿ ಸಾಮ್ರಾಣಿ ನನ್ನ ಮಗನೇ ಚೆಲುವ ಎಲ್ಲೋ ಗೆದ್ದ, ಗೆದ್ದಿದ್ದು ನಾನು ಕಣು. ದೊಡ್ಡ ಬುದ್ಧಿಗೆ ಎದುರಾಗಿ ಚೆಲುವ ನಿಲ್ಸಿದ್ದೆ ನಾನೇ ಕಣು. ನಾನೇ ಕಣು ನಾಮಿನೇಷನ್ ಫಾರ್ಮ್ ಕೂಡ ಫಿಲಪ್ ಮಾಡ್ಕೊಟ್ಟಿದ್ದು, ನಾನೇ ಕಣು ಡೆಪಾಸಿಟ್ ಹಣ ಕೂಡ ಕಟ್ಬಿಟ್ಟಿದ್ದು, ನಾನೇ ಕಣು ದೊಡ್ಡ ಬುದ್ಧಿ ಕೈ ಕೂಡ ಕೊಟ್ಟಿದ್ದು. ಇಲ್ಲಿ ನೀವು ನಗ್ತಾ ಇರಿ, ಅಲ್ಲಿ ದೊಡ್ಡ ಪೂಜೆಯವರು ಕಾರಲ್ಲಿ ಹೇಳ್ತಿದ್ರ ಹೋಗೇ ಬಿಟ್ರ. ಹೋಗ್ಲಿ ಹೋಗ್ಲಿ, ಲೇ ಈ ಚಂದಳ್ಳಿಲಿ ಇನ್ಮೇಲೆ ಬುದ್ಧಿ ಅಂದ್ರೆ ನಾನೇ ಕಣು, ಅವನೇ ಕಣು ಈ ಚಿಕ್ಕ ಬುದ್ಧಿ. ಅಪ್ಪ ಈಗ ತಾನೇ ಬರ್ತಿದ್ದೀನಪ್ಪ. ಅವನು ಬೀಗ್ ಕರ್ಕೊಂಡ್ ಬರಕ್ಕೆ ರೈಲ್ವೆ ಸ್ಟೇಷನ್ಗೆ ಹೋಗಿದ್ದಾನೆ. ಎಲ್ಲಿದಪ್ಪ? ಈಗ ತಾನೇ ಬರ್ತಿದ್ದೀನಿ. ಎಲ್ಲಿಗೆ ಯಾಕೆ ಎಲ್ಲ ಆಮೇಲೆ ಹೇಳ್ತೀನಿ. ಡ್ರೈವರ್ ಆ ಕಾರ್ ತಮ್ಮ ಸೂಟ್ ಕೇಸ್ ಅಯ್ಯ, ಈ ಸೂಟ್ ಕೇಸ್ ತಗೊಂಡೋಗಿ ಕಾರ್ನಲ್ಲಿ ಇಡು.
ಯಾಕಪ್ಪ ಎಷ್ಟೊಂದು ಗಾಬರಿ? ಅಯ್ಯೋ ಹೋಗ್ತಾ ಹೋಗ್ತಾಯಿಲ್ಲ ಹೇಳ್ತೀನಿ ನಡಿ ಅಮ್ಮ. ಅಮ್ಮನ್ಗೆ ಹೇಳಿ. ಅಮ್ಮನಿಗೇನು ಅಮ್ಮನೂ ಇಲ್ಲ ಅಜ್ಜಿನೂ ಇಲ್ಲ, ನಾನು ಹೇಳ್ತೀನಿ ಲಕ್ಷ್ಮಿ ಬಾಗ ಕೊಡಮ್ಮ, ನಾವು ಊರ್ಗ ಕಾಡ ಬರೀತೀನಿ. ಯಾಕಪ್ಪ ಎಷ್ಟೊಂದು ಗಾತ್ರ ಅಂತ Thank you.
ಕೊಟ್ಟಿದ್ ಮರ್ತು ಕೆಲವ ಗೆದ್ದ ಅಂತ ತಿಳಿದು ಕೂಡ್ಲೆ ಮಗಳು ಕರ್ಕೊಂಡು ಊರಿಂದ ಪರಾರಿಗೆ ಕೊಟ್ಟಿದ್ದೀನಿ ದೊಡ್ಡ ಮನುಷ್ಯ ನ್ಯಾಯನ ಇದು ಹುಚ್ಚಬಾಯಿ ನಾನೇನ್ ಹೆದರ್ಕೊಂಡು ಊರು ಬಿಟ್ಟು ಹೋಗೋದಕ್ಕೆ ಹೊಂಚಾಗ್ತಾ ಇಲ್ಲ ಓಹೋ ಹಾಗಾದ್ರೆ ಮೊದಲಗಣ್ಣ ದೂರದಿಂದ ಕರ್ಕೊಂಡು ಬರ್ಕೊಂಡಿದ್ರ ಸಾಕ್ಷಾತ್ ಬಾಯಿ ಮುಚ್ಚ ನರಿಯಮ್ಮನವರಿಗೆ ಬನ್ನಿ ಬನ್ನಿ ಬೇಕೆ ಇನ್ನೇನು ಸಾಪಂಕ್ಯ ಭೋಜನ ಮಾಡಬೇಕು ತಾನೆ ಅಲ್ಲಿ ಹೋಗ್ಬೇಕೆ ಮಗನೇ ಅನ್ನ ಹಾಕೋ ಮನೆಗೆ ಕನ್ನ ಹಾಕ್ಬೇಕು ಅಂತ ಏನು ನನ್ನ ಮನೆ ಹಾಲ್ ಮಾಡಬೇಕು ಅಂತ ಎಷ್ಟು ದಿವಸದಿಂದ ಕಾಟಾಡ ನಾನು ಚೆಕ್ ಮಾಡಿದ್ದೆ ಹೋಗಿ ಚೆಕ್ ಮಾಡಿದ್ದೆ ಅವತ್ತಿನ ದಿವಸ ನಾನು ಎಲೆಕ್ಷನ್ಗೆ ನಿಂತ್ಕೋಬಾರ್ದು ಅಂತಿದ್ರೆ ನನ್ನ ಕತ್ನ ಕತ್ತರ ಸಾಕ್ಬಿಡಿ ಅಂತ ಮಚ್ಚನ ನನ್ನ ಕೈಯ ಕೊಟ್ಟ ಆಗ ನಾನು ಸುಮ್ಕಿದ್ದು ಬಿಟ್ಟೆ ಸುಮ್ಕಿದ್ದು ಬಿಟ್ಟೆ ಅವತ್ತೇ ನಾನು ಅವನ ಕತ್ನ ಕತ್ತರ ಸಾಕ್ಬಿಟ್ಟಿದ್ರೆ ನಿಂಗೆ ಗತಿ ಬರ್ತಾನೆ ಇರಲಿಲ್ಲ ಬುದ್ಧಿ ಬರ್ತಾನೆ ಇನ್ನೂ ಕಾಲ ಮಿಂಚಿಲ್ಲ ನಿನಗೆ ಬೇಕಾದಷ್ಟು ಹಣ ತಂದಿರ್ತೀನಿ ನನ್ನ ಆಸ್ತಿಲಿ ಅರ್ಧ ಭಾಗ ಕೊಡ್ತೀನಿ ನನ್ನ ಮಗಳನ್ನು ಮಾತ್ರ ಕೇಳಬೇಡ ಅಂತ ಹೇಳು ಅವಳು ನಾನು ಚಿಕ್ಕನಿಂದ ಮುದ್ದಾಗಿ ಬೆಳೆಸಿದ್ದೀನಿ ಇವನು ಅವಳು ಇಷ್ಟಪಟ್ಟು ವರಾನ ಮದುವೆ ಮಾಡ್ಕೊಡ್ತಾನೆ ಇನ್ನೇನು ಅವ್ರಗಳೆಲ್ಲ ಬರೋ ಸಮಯ ಅವ್ರಗಳ ಮುಂದೆ ನಾನು ತಲೆ ಕೆಲಸ ಮಾಡಬಾರ್ದು ಬುದ್ಧಿ ಬುದ್ಧಿ ಅಂತ ದೊಡ್ಡ ಮಾತು ನೋಡಿ ನನ್ನ ಕೈಯ ಕೇಳಕ ಇಕ್ಕಿನ ಮಾತ ಈಗ ನನ್ನ ಮಾನ ಮರ್ಯಾದೆ ಎಲ್ಲ ನಿನ್ನ ಕೈನಲ್ಲಿದೆ ಕಣು ಇದೇ ಕೈಗಳಿಂದ ನಿನಗೆ ತುಂಬಿ ತುಂಬಿ ಕೊಟ್ಟಿದ್ದೇನು ನಿಜ ಬುದ್ಧಿ ಇದೇ ಕೈಯಿಂದ ನೆನಪು ಬೇಕೋತಾ ಇದ್ದೀನಿ ನಾ ಮಾಡೋ ತಪ್ಪು ನನ್ನ ಮಗಳಿಗೇನಾದ್ರೂ ಗೊತ್ತಾದ್ರೆ ನನ್ನ ಮುಖ ತುಂಬಾ ಚಾಕ ಸುಂದಿತಾರೆ ಕಣು ಹೋಗೋ ಏನಾದ್ರೂ ಉಪಾಯ ಮಾಡಿ ನಿನ್ ಮಗನ ಗುಂಪಲ್ಲಿ ಕಳಿಸ್ಬಿಡು ಹೋಗೋ ಮಾತ ಹೋಗೋ ಬುದ್ಧಿ ಮಾತ ಮಾತ ಯಾಕೆ ಯೋಚನೆ ಮಾಡ್ತಿದ್ಯೋ ಇಷ್ಟು ದಿವಸ ನೀ ನನ್ ಕಾರಣ ಗೊತ್ತಾ ಇದೆ ಇನ್ ಮೇಲೆ ನಾ ಸಾಯೋ ತನಕ ನಿನ್ನ ಕಾರಣ ಪರವಾಗಿಲ್ಲ ಅದೇನು ಅಂತ ಇಲ್ಲೇ ಹೇಳಿ ನಿಂತಾವ್ ಏನ್ ಹೇಳೋದು ಏ ಚಲ್ವಾ ಇವ್ರನ್ನೆಲ್ಲ ಕರ್ಕೊಂಡು ಮಗ್ಳು ಇಲ್ಲಿಂದ ಹೊಂಟೋಗು ಬಾದಡು ನಾವ್ ಯಾರು ಹೋಗಕ್ಕಿಲ್ಲ ಮೊದ್ಲು ನಮ್ ಚಲವಣ್ಣ ಅವ್ರ ಮಗಳು ಕುತ್ತೆ ತಾಳಿ ಕಟ್ಟೋದ್ ಬಗ್ಗೆ ನಾವ್ ಇಲ್ಲಿಂದ ಹೊರಡೋದು ಏ ಚಲ್ವಾ ನೀ ಏನಾರ ಹೆಣ್ಮಗೆ ಬಲವಂತವಾಗಿ ತಾಳಿ ಕಟ್ಟೋದು ಅಂತಂದ್ರೆ ನಂಗ್ ಕತ್ತರಿಸಿ ನಂಗ್ ಹೇಳದ್ ಮೇಲೆ ನಿಂತ್ಕೊಂಡು ತಾಳಿ ಕಟ್ಟಬೇಕಾಗ್ತದೆ ಉತ್ಸಾ ಅಪ್ಪ ಏನಿಲ್ಲ ನಾನು ಈಟೊಂದು ಹೇಳ್ತಾ ಇದ್ರು ಅವರಿವ್ರ ಮಾತನ್ನ ಕೇಳ್ಕೊಂಡು ಕಲ್ಕೊಂಡು ನಂಗೆ ನಿಂತಿದ್ದೀಯ ನೀ ನನ್ ರಕ್ತ ಕುಡ್ತಾನು ಅಂತ ಹೇಳ್ತಿದ್ರು ತಿಳ್ಕೊಂಡಿದ್ದೆ ಈ ದಿನ ಗೊತ್ತಾಯ್ತು ನೀ ನನ ಗುಡ್ತಾನಲ್ಲ ಇದೇ ಮಾತನ್ನ ಬೇರೆ ಯಾರಾದ್ರೂ ಆಡಿದ್ರೆ ಅವ್ರನ್ನಲ್ಲೇ ಕತ್ತರಿಸಿ ತುಳು ತುಳು ಮಾಡ್ಬಿಡ್ತಿದ್ದೆ ಇಷ್ಟೊಂದು ಜನಗಳ ಮುಂದೆ ನಮ್ಮಮ್ಮನ ಬಗ್ಗೆ ಕೇವಲವಾಗಿ ಮಾತಾಡ್ತಾ ಇದ್ರು ಸುಮ್ಮನೆ ನಿಂತಿದ್ದೀನಲ್ಲ ಇದರಿಂದ ತಿಳ್ಕೊಳ್ಳಿ ನಾನ್ ನಿಮ್ಮನೆ ಅಂತ ಅಪ್ಪ ನನ್ನ ಪಂದ್ಯದಲ್ಲಿ ಇಡೋಕೆ ನಿಮ್ಗೇನ್ ಹಕ್ಕಿದೆ ಅಂತ ನಿಮ್ ಇಷ್ಟದಂತೆ ಆಡೋಕೆ ನಾನೇನ್ ಬೊಂಬೆ ಅಂತ ತಿಳ್ಕೊಂಡ್ರ ಏನಪ್ಪ ನಿನ್ ಮಗಳು ಚೆನ್ನಾಗಿರ್ಬೇಕು ಅಂತ ನನ್ನ ಓದಿಸಿ ಬೆಳೆಸಿ ಎಲ್ಲಾ ಸ್ವತಂತ್ರನು ಕೊಟ್ಟು ಈಗ ಕುರಿನ ಕಟ್ಟತನ ಹತ್ರ ಬಿಡೋ ಹಾಗೆ ಮಾಡಿದ್ರಲ್ಲಪ್ಪ ನೀವು ನಮ್ಮನೇಲಿ ಕೂಲಿ ಮಾಡ್ತಿದ್ದವನ್ಗೆ ನನ್ನ ಮದುವೆ ಮಾಡ್ಕೊಡ್ತೀನಿ ಅಂತ ಯಾವ ಮಗು ತಿಳ್ಬರ್ ಕೊಟ್ರಿ ಹೇಳಿಪ್ಪ ಹೇಳಿ ಲತಾ ನನ್ನ ಮಾನ ಮರ್ಯಾದೆ ಎಲ್ಲ ಮೂರ್ ಕಾಸ್ ಹಾಜಾಗೋಗುತ್ತೆ ಅಂತ ಹೇಳಿದ್ರಿ ಈ ಮುಟ್ಟಾಳ ಕೆಲಸ ಮಾಡ್ದೆಮ್ಮ ಊರ್ನವರೆಲ್ಲ ನನ್ನ ಕಡೆ ಇರ್ತಾನೆ ಅಂತ ತಿಳಿದಿದ್ದೆ ಆದ್ರೆ ಅವರೆಲ್ಲ ಅವನ ಕಡೆ ವಾಲ್ಬಿಡ್ತಾರೆ ಅನ್ನೋದು ನಾನು ಕನಸ್ತನೂ ನೆಚ್ಚಿರಲಿಲ್ಲ ಅಮ್ಮ ನನ್ನ ಕ್ಷಮಸಮ್ಮ ತಾಯಿ ಕ್ಷಮಸಮ್ಮ ಮಾಡೋ ಕೆಲಸ ಮಾಡ್ಬಿಟ್ಟು ಈಗ ಕ್ಷಮಸ ಅಂತಿರಲ್ಲ ನಿಮ್ ನಾಚಿಕೆ ಆಗಲ್ವೇ ಹೊರಗಡೆ ನಿಂತಿದ್ದಲ್ಲ ಅವ್ರನ್ನ ಕ್ಷಮೆ ಕೇಳಿ ನಿಮ್ಮ ತಂದೆ ಅಂತ ಕರೆಯಕ್ಕೆ ನನ್ನ ಬಹುಮಾನ ಮುಚ್ಚೆ ಬಾಡಿ ಮಾತು ಬರ್ತಿಂತ ಅತಿಯಾಗಿ ಆಡ್ಬೇಡ ಯಾವುದೋ ಕೆಟ್ಟಗಳಿಗೆ ದಿಕ್ಕಟ್ಟಿನ ಪರಿಸ್ಥಿತಿ ಸಿಕ್ಕಿ ತಮ್ಮನ್ ತಾವೇ ಮರೆತು ಮಾಡಿ ತಪ್ಪಿಗಾಗಿ ಈಗಾಗಲೇ ಸಾಕಷ್ಟು ನೊಂದು ಬೆಂದು ನಿನ್ನಂತ ಕ್ಷಮಾಪಣೆ ಕೇಳ್ತಾ ಇದ್ರೆ ಅವನ ಬಾಯಿ ಬಂದಾಗ ಅಂತ ಇದೆಯಲ್ಲೇ ಮೊದ್ಲು ನೀನ್ ಆಡಿದ ಮಾತಿಗೆ ತಪ್ಪಾಯ್ತು ಅಂತ ಅವನ ಕ್ಷಮೆ ಕೇಳು ಸಾಧ್ಯವಿಲ್ಲ ಮಾ ಸಾಧ್ಯವಿಲ್ಲ ಅವ್ರು ಮಾಡಿದ ತಪ್ಪಿಗೆ ಅವರೇ ಕ್ಷಮೆ ಕೇಳಿ ಏನ್ರಪ್ಪ ಏನ್ ಸಮಾಚಾರ
ಯಾರು ಸುಮ್ಮನೆ ಹೀಗೆ ಗುಂಪು ಕಟ್ಕೊಂಡು ನಿಂತಿದ್ದೀರಿ? ಏನು ಕೂಲಿ ತಕರಾರ? ಇಲ್ಲ, ತಾಳಿ ತಕರಾರು. ಅದೇನೇ ಇರಲಿ, ನಾಳೆ ಬೆಳಿಗ್ಗೆ ಮಾತಾಡ್ಕೊಳ್ಳೋಣ. ಈಗ ಬೀಗರು ಸಂಬಂಧ ಮಾತಾಡೋಕೆ ಅಂತ ಬಂದಿದ್ದಾರೆ. ಹೋಗಿ ಹೋಗಿ. ನಾವು ಸಂಬಂಧ ಮಾತಾಡೋಕೆ ಕಣ್ರಿ ಬಂದಿರೋದು? ಏನಂದೆ? ಏನನ್ನೋದು? ಈ ಪತ್ರ ಹೋದ್ ನೋಡಿ, ನಿಮಗೆ ಗೊತ್ತಾಗ್ತದೆ. ಸರಿ ಸರ್, ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ, ಬಂದ್ಬಿಡ್ತೀನಿ ಪ್ಲೀಸ್. ಇದೆಲ್ಲ ನಿಜನ? ಹೌದು 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 ಅಂತ ಎಷ್ಟು ಸಲೀಸಾಗಿ ನಿಮ್ ಗುಂಡಿಯನ್ನ ಗಟ್ಟಿ ಮಾಡ್ಕೊಂಡು ಹೇಳ್ತಾ ಇದ್ದೀರಿ? ನಿಮ್ ಸ್ವಂತ ಬುದ್ಧಿಯಿಂದ ಮಾಡಿದ್ದೋ ಇಲ್ಲ ಯಾರಾದ್ರೂ ನಿಮ್ ಕೈಯಿಂದ ಬಲವಂತವಾಗಿ ಮಾಡ್ತಿದ್ದೋ? ಪರಿಸ್ಥಿತಿ ಇಂತಹ ಬಿಕ್ಕಟ್ಟಲ್ಲಿ ಸಿಕ್ಕಾಕಿಸ್ಬಿಟ್ಟು ಎಂಥ ಪರಿಸ್ಥಿತಿನೇ ಇತ್ತು? ಅವಳು ಬಾಳೆಗೆ ಮುಳ್ಳಾಗುವಂತ ವಿಷಯ ಇತ್ತು. ಸೈನ್ ಮಾಡಕ್ ಮೊದಲು ನನ್ನ ಮಕ್ಕಳನ್ನು ಒಂದು ಮಾತು ಕೇಳ್ತೀನಿ ಅಂತ ಹೇಳಬಾರ್ದಾಗಿತ್ತು. ಅದನ್ನ ಬಿಟ್ಟು ಮೊದಲೇ ಮುಹೂರ್ತ ನಿಶ್ಚಯ ಮಾಡಕ್ಕೆ ಬೀಗರನ್ನು ಕರ್ಕೊಂಡು ಮನೆಗೆ ಬಂದಿರುವಾಗ ನಮ್ಮನ್ನ ಇಂಥ ಪೇಜ್ನಲ್ಲಿ ಸಿಕ್ಕಿಸಿ ಸುಮ್ಮನೆ ಕೂತಿದ್ರಲ್ಲಪ್ಪ. ಅಪ್ಪ, ಕೊಟ್ಟಿಗೆಲ್ಲಿರೋ ದನ ಕೂಡ ನೀವು ಹೊಡೆದ್ರು ಬಡಿದ್ರು ನೀವು ತೋರಿಸೋ ಜಾಗಕ್ಕೆ ತಲೆ ಚಾಚರು ಅಂತ. ಅದರಲ್ಲಿ ತಿನ್ನೋ ಗತಿ ಇಲ್ದಿರೋ ಕೈನಲ್ಲಿ ಅವಳು ತಾಳಿ ಕಟ್ಸ್ಕೋತಾಳೆ ಅಂತ ಹೇಗಪ್ಪ ನಂಬಿದ್ರಿ ನೀವು? ಓಹೋ, ಮಹಾಧರ್ಮರಾಯನ ವಂಶಸ್ಥರ ಅಲ್ವೇ ನೀವು? ನಿಮಗೆಲ್ಲ ಗೊತ್ತಾಗ್ಬಿಡುತ್ತೆ, ಅರ್ಧ ಧರ್ಮರಾಯ ಕೂಡ ತನ್ನ ಸ್ವಂತ ಹೆಂಡತಿನ ಪಣವಾಗಿದ್ದ. ಅಂಥದ್ರಲ್ಲಿ ಇನ್ನೊಬ್ಬನ ಹೆಂಡತಿ ಅವರನ್ನು ಪಣವಾಗಿಡೋದು ನಿಮಗೇನು ಅಧಿಕಾರ ಇದೆ? ದಾದಾ ಪಶ್ಚಾಂಬಾಬು, ಸೈನ್ ಮಾಡಿದ ಕೈನ ಇಲ್ಲ ಕೆಟ್ಟ ಸಾಕ್ಬಿಟ್ಟಿ. ಯಾರ ಜೊತೆ ಮಾತಾಡ್ತಾ ಇದ್ದೆ ಅಂತ ಸ್ವಲ್ಪ ಜ್ಞಾನ ಇಟ್ಕೊಂಡು ಮಾತಾಡು. ಅವ್ರನ್ನ ಆ ರೀತಿ ಕೇಳೋ ಹಕ್ಕು ನನಗಿರುವಾಗ ನಾನೇ ಬಾಯಿ ಮುಚ್ಕೊಂಡಿದ್ದೇನೆ. ನೀನ್ಯಾರ ಅದನ್ನು ಕೇಳೋದಕ್ಕೆ? ಊರಿನ ಜನ ಎಲ್ಲ ತಿರುಗಿಬಿದ್ದು ಮನೆ ಹತ್ರ ಗಲಾಟೆ ಮಾಡ್ತಾ ನಿಂತಿದ್ದಾರೆ. ಅವ್ರನ್ನ ಹೇಗಾದ್ರೂ ಸಮಾಧಾನ ಮಾಡಿ ಕಳ್ಸೋದ್ಬಿಟ್ಟು ಹೇಗೆ ಹಾಗೆ ಇಲ್ಲಿ ಬಂದು ಭಾಷೆ ಕೊಚ್ಚುತ್ತಾ ಇದೆಯಾ? ನೋಡು, ಅವ್ರು ತಪ್ಪೇ ಮಾಡಿರ್ಬೋದು, ಅದನ್ನು ಸರಿಪಡಿಸೋ ಜವಾಬ್ದಾರಿ ಹಿಂದುಗಳು. ಹೋಗು, ಮೊದಲು ಹೋಗಿ ಅವ್ರಿಗೆ ಸಮಾಧಾನ ಹೇಳಿ ಕಳ್ಸ್ಬಿಟ್ಟು ಬಾ. ಏನೋ ನೋಡ್ತಾ ಇದೀಯಾ? ಹೋಗು ಹೋಗು ಬೇಗ ಹೋಗು. ಏನ್ ಮಾಡ್ಬೇಕು ಅಂತ ನಿಮ್ಮ ಅಪ್ಪ ಹೇಳಿಲ್ವಾ? ಈ ಮದುವೆ ಒಪ್ಪಿಕೊಳ್ಳದೆ ಹೋದ್ರೆ ಏನ್ ಮಾಡ್ತೀರಾ? ಒಪ್ಪಿಕೊಂಡು ಮಾಡ್ತೀವಿ. ಆಹಾ, ಏನೋ ಈ ಊರಲ್ಲಿ ನಾವು ಚೆನ್ನಾಗಿದ್ದೀವಿ ಅನ್ನೋ ಹೊಟ್ಟೆ ಊರಿಂದ ತಾನೇ ಈ ತರ ಪತ್ರ ಬರೆಸ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದೀಯಾ? ನೋಡು, ನಿನಗೆ ಎಷ್ಟು ಹಣ ಬೇಕು ಕೇಳು, ಮುಖದ ಮೇಲೆ ಬಿಸಾಕ್ತೀನಿ. ತಗೊಂಡಿಲ್ಲ ಇದು ತಗೊಂಡ್. ಏಯ್, ನಿನ್ನ ಹಣ ನನ್ನ ಕಾಲಿನ ಕಸ ಸಮಾನ. ನೋಡು, ಹಣ ಕೊಟ್ಟು ನಿನ್ನನ್ನು ಕೊಂಡ್ಕೊಳ್ಳೋಕೆ ನಿನ್ನ ಹಣೆ ಬರ್ದಿಲ್ಲ, ಬೇಕಾದ್ರೆ ಹೆಣ್ಣು ಕೊಟ್ಟು ನನ್ನ ಅಳಿನಾಗಿ ಮಾಡ್ಕೋಬಹುದು. ಏಯ್, ನೀವೆಲ್ಲ ಬೇಕು ಅಂತ ಕಾಲ್ ಕರ್ಕೊಂಡು ಜಗಳಕ್ಕೆ ಬಂದಿದ್ದೀರಿ ಅಂತ ನನಗೆ ಗೊತ್ತು ಕಂಡ್ರು. ನಿಮ್ಮನ್ನೆಲ್ಲ ಪೊಲೀಸ್ ವರ್ಗದಿಂದ ಒದಿಸ್ಬೇಕು. ಸುಮ್ಮನೆ ಯಾಕೋ ಪೊಲೀಸು ಪೊಲೀಸು ಅಂತ ಬಂಬಳ ಬಜಾಯಿಸ್ತೀಯ? ಏನೋ ಪೊಲೀಸ್ ಡಿಪಾರ್ಟ್ಮೆಂಟ್ ನಿನ್ಗೊಬ್ಬನಿಗೆ ಇದ್ದಾಗೆ. ಬೇಕಾದ್ರೆ ಕರ್ಸು, ಅವ್ರು ಬಂದ ಬಸ್ತಲ್ಲಿ ನನ್ನ ಮದುವೆ ನಡೆಯೋ ಆಗಿದ್ರೆ ಧಾರಾಳವಾ ಕರ್ಸು. ಇನ್ನೊಂದ್ಯೋ ಬಡ, ಸುಮ್ಮನೆ ಇರೋ ಭಾವ, ನಿನಗೆ ಬಾಯಿ ಅಗಲ ಇದೆ ಅಂತ ಕೈ ಉದ್ದ ಮಾಡ್ಬೇಡ. ನಿನ್ಗಿರೋದು ಎರಡೇ ಕೈ ಆದ್ರೆ ಹಿಂದೆ ನೋಡು ನನಗೆಷ್ಟು ಕೈ ಇದೆ. ಪಿಸ್ತೂಲ್ ಸುಟ್ಟಾಕ್ಬಿಡ. ದೀಪಾವಳಿ ಪಿಸ್ತೂಲ್ ಇಟ್ಕೊಂಡು ಯಾಕೋ ಜೋರು ಮಾಡ್ತೀಯ? ಇಂತ ಪಾಪಿ ಮಗನ ಎತ್ತಿದ್ದಕ್ಕೆ ನಿಮ್ ಕೈಯಾರ ನನ್ ಕೊಟ್ಟು ಕುಡಿದಿದ್ದೀನಿ. ಬರ್ಬೇಕಾ? ಈ ಬಡ ಬೈಬಲ್ ಯಾರು ತಿಂಚ್ಕೊಂಡ ಇದೆಯಾ? ಒಡಿಲಿ ಬಿಡ್ರವ, ಒಡಿಲಿ. ಚಿಕ್ಕ ವಯಸ್ಸಿನ ಈ ತಣ್ಣಗೆ ಬೇರೆ ಮಗ ಇಲ್ಲ. ಒಡಿಲಿ ಒಡಿಲಿ. ಅಯ್ಯೋ, ನೀನು ತಲೆ ತಪ್ಪಿಸೋದಲ್ದೆ ನಮ್ಮನ್ನು ತಲೆ ತಪ್ಪಿಸೋ ಹಾಗೆ ಮಾಡ್ಬಿಟ್ರಲ್ಲಪ್ಪ. ಅದಕ್ಕೆ ಬದಲಾಗಿ ನನ್ನ ತಂಗಿನ ತಗೊಂಡೋಗಿ ಯಾವ್ದಾದ್ರೂ ಹಾಲು ಮಾವಿಗೆ ತಳ್ಳಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ನೀವು ಬರ್ಕೊಟ್ಟು ಹಂಗೆ ನಡ್ಕೊಳ್ಳಿ ಅಂತ ಹೊರಗಡೆ ಜನ ಗಲಾಟೆ ಮಾಡ್ತಾ ಮನೆಯೊಳಗೆ ನುಗ್ತಾ ಇದ್ದಾರೆ. ಮತ್ತೆ ಅವ್ನು ತಡೆಯೋದಕ್ಕೆ ಏನಾದ್ರೂ ತಾನೆ ಹುಡುಕಿ. ಆತ್ಮಹತ್ಯೆ ಮಾಡ್ಕೊಳ್ಳೋದು ಒಂದು ಬಿಟ್ಟು ಬೇರೆ ಯಾವುದಾರು ತೋರಲ್ಲ. ಲತಾ, ಇಂಥ ಸಮಯದಲ್ಲಿ ಏನ್ ಮಾಡ್ಬೇಕು ಅಂತಿದ್ಯಮ್ಮ? ಈ ಮದ್ವೆ ಒಪ್ಕೊಳ್ಳಕ್ಕೆ ಖಂಡಿತ ನನ್ನಿಂದ ಸಾಧ್ಯವಿಲ್ಲ. ಏನಪ್ಪ, ನಿನ್ನಿಷ್ಟಕ್ಕೆ ವಿರುದ್ಧವಾಗಿ ನಿನ್ನ ಮದ್ವೆ ಮಾಡೋಲ್ಲ. ನನ್ನ ಬಲವಂತಕ್ಕೋಸ್ಕರ
ನಿನ್ನ ಮನ್ಸಿಗೆ ಹಿಡ್ತಿರೋನ್ನ ಮದ್ವೆ ಮಾಡ್ಕೋಬೇಡ ಅಂತ ಅಷ್ಟು ಹೇಳಿ ಈಗಿಂತ ಇಕ್ಕಟ್ಟಿಗೆ ಸಿಕ್ಕಿಸ್ಬಿಟ್ರಲ್ಲಪ್ಪ. ಅವಳು ಇಷ್ಟಕ್ಕೆ ವಿರುದ್ಧವಾಗಿ ಮದ್ವೆ ನಡೀಕೊಡು. ಈಗ ನಡೆಯೋಕೆ ಉಳಿದಿರೋದು ಒಂದೇ ಒಂದು ಲತಾ, ಒಂದು ನಿನ್ನ ಕುತ್ತಿಗೆಗೆ ತಾಳಿ ಬರ್ಬೇಕು, ಇಲ್ಲ ನನ್ನ ಕುತ್ತಿಗೆ ತಾಳಿ ಹೋಗ್ಬೇಕು. ಹೌದಮ್ಮ, ಇವೆರಡಲ್ಲಿ ಯಾವುದು ಒಳ್ಳೆಯದು? ಕೆಲ್ವಾ ನಮ್ಗೆಲ್ಲ ಹೆಣ್ಣಿನ ಮನೆಯಾಗಿ ಲಗ್ನ ನಡಿಬೇಕಾದದ್ದು, ಆದ್ರೆ ಇಲ್ಲಿ ಗಂಡನ ಮನೇಲಿ ನಡಿಬೇಕು, ನಡೆಯವ? ಬನ್ನಿ ಬನ್ನಿ ಬನ್ನಿ. ಏನ್ರಪ್ಪ ಎಲ್ಲ ಸಿದ್ಧ ಆಗಿದ್ದೇನೆ? ಓ ಎಲ್ಲ ಸಿದ್ಧ ಆಗಿದ್ದಾಣ? ಯೋ ಮಂಗ, ಆರು ತಗೊಂಬರಲ್ಲಿ ಏನೈದೆ ಗಂಟೆ ಆರೋಣ. ತಾಳಿ ಏನ್ರಮ್ಮ ತಾಳಿ ತಗೊಂಬನಿ. ಏನು ಗಲಾಟೆ ನಡೀತಿದೆ ಅಂದ್ರೆ ಇಲ್ಲಿ ನೋಡೋ ಮದ್ವೆ ಆಗ್ತಿದ್ಯಲ್ಲ. ಇದು ಒಂಥರ ಗಲಾಟೆ ಮದ್ವೆನೆ. ಗಲಾಟೆ ಆಗುತ್ತೇನೋ ಅಂತ ನಿಮ್ಮನ್ ಕರ್ಕೊಂಡ್ ಬಂದೆ. ಮಾಮೂಲು ನಾವು ಲೇಟು. ಸರಿ ಬಿಡಿ ಸರಿ ಬಿಡಿ, ಹೆಂಡು ಹೆಂಡು ಜೋಡಿ ನೋಡೋಣ. ಚಿಕ್ಕ ಬುದ್ಧಿ ದೊಡ್ಡ ಮನಸ್ಸು ಮಾಡಿ ನಮ್ಮಿಬ್ಬರಿಗೂ ಆಶೀರ್ವಾದ ಮಾಡ. ದೀರ್ಘಾಯುಷ್ಮಂತನಾಗಿ ಅವಳು ಕೊಬ್ಬು ನಡೆಸೋ ಗಂಡನಾಗಪ್ಪ. ಆಗಾಗ ಅವಳ ಅಪ್ಪನ ಮನೆಗೆ ಅವಳನ್ನು ಕಳಿಸ್ಕೊಡ್ತಾ ಇರೋ. ರಾತ್ರಿ ಹೊತ್ತು ಜಾಸ್ತಿ ಊಟ ಮಾಡಬೇಡ. ನಡಿ ನಡಿ ನಡಿ. ಲತಾ, ಮೈಮೇಲಿರೋ ಒಡವೆ ಎಲ್ಲ ಬಿಚ್ಚಿಕೊಡು. ಭಾವ, ನಿಮ್ ಸಿರಿತನ ನೋಡ್ಕೊಂಡು ನಾ ಈ ಮದುವೆ ಮಾಡ್ಕೋತಾ ಇಲ್ಲ. ನಾನ್ ಕಟ್ಟಿರೋ ತಾಳಿ ಅವಳು ಹುಟ್ಟಿರೋ ಸೀರೆ ಸಮೇತ ಅವಳನ್ನು ಕರ್ಕೊಂಡು ಹೋಗ್ತಾ ಇದ್ದೆ. ನಿಮ್ಮ ಹತ್ರನೇ ಇದೆ. ಒಳಗ್ ಬನ್ನಿ ಅತ್ತಿಗೆ. ಮಲಗಲ್ ಮಲಗದ ಇಟ್ಕೊಂಡು ಒಳಗೋಗಮ್ಮ. ಬನ್ನಿ ಅತ್ತಿಗೆ. ಹ್ಮ್, ತಲೆಯ ಬೇರೆಯವ್ರಿಗೆ ಯಾವಾಗಲೂ ಹೀಗೆ ಆಗೋದು. ನೀವು ಶ್ರೀಮಂತರು, ನಿಮ್ಗೆ ವಿನಯ ಇಲ್ಲಿಂದ ಬರಬೇಕು. ತಮ್ಮಂತಹ ಬಡವರು ನಿಮ್ಮಂತ ಶ್ರೀಮಂತರು ಮುಂದೆ ಯಾವಾಗ್ಲೂ ವಿನಯವಾಗಿ ನಡ್ಕೋಬೇಕು ಅಂತ ತಾನೆ ಈ ರೀತಿ ಚಿಕ್ಕ ಚಿಕ್ಕ ಗುಡಿಸಲ್ ಕಟ್ಟಿಸ್ಕೊಟ್ಟು ತಲದಾಂತರ ಕೂತ್ ತಲೆ ತಗ್ಸುವಾಗ ಮಾಡಿದೆ. ಹೀಗೆ ಏನ್ ನೋಡ್ತಿದ್ಯಾ ನಡೆ ಒಳಗಡೆ? ಹ್ಮ್, ಯಾಕಮ್ಮ ದೂರ ನಿಂತ್ಬಿಟ್ಟೆ? ನಿನ್ ಮನೆ ಗೇಲಷ್ಟು ಬಂದಿದ್ದಾಳೆ, ಬಾ ಮನೆ ತುಂಬಿಸ್ಕೋಬಾಮ. ನಾನೇನ್ ಹೆಂಡ್ತಿ, ನಿನ್ ಕಾಲಿಗೆ ನಮಸ್ಕಾರ ಮಾಡ್ತೀವಿ, ಆಶೀರ್ವಾದ ಮಾಡು. ಅರೆ ಯಾಕೆ ಹಾಗೆ ನಿಂತ್ಬಿಟ್ಟೆ? ನಿನ್ ಗಂಡನ್ ಹೆತ್ತೋರು ದೇವ್ರ ಸಮಾನ, ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡೋದ್ರಲ್ಲಿ ಯಾವ ತಪ್ಪು ಇಲ್ಲ. ಗೊತ್ತಾಯ್ತಾ? ನಮಸ್ಕಾರ ಮಾಡು. ಆಮೇಲೆ ಅಪ್ಪ, ಇವಳ ಜೀವಮಾನದಲ್ಲಿ ಇವಳು ಸಂತಾನ ಮೊದಲ ಸಲ ಬಗ್ಗಿಸಿದ್ದಾಳೆ ಅಂತ ಕಾಣ್ತಿದ್ದೆ.
ಒಳಗಡೆ ಕರ್ಕೊಂಡೋಗಿ ಹಾಲು ಅನ್ನು ಕೊಡು. ಏನಡ ಅಲ್ಲಿ ನಿಂತ್ಬಿಟ್ರಿ ರಾಮನ ಅವರೇ, ಅದನ್ನ ಕೂರ್ತಿ ಎಲ್ರು ಹೊಟ್ಟೆ ತುಂಬ ಊಟ ಮಾಡ್ಕೊಳ್ಬೇಕು. ಇವತ್ತಿನ ವಿಶೇಷ ಏನ್ ಗೊತ್ತಾ? ಬಡವ್ರ ಮನೆ ಊಟನ, ಶ್ರೀಮಂತರ ಮಗಳು ಆದ್ರೆ ನನ್ನ ಹೆಂಡತಿ ಸೊಂಟ ಬಸ್ಸಿ ಬಸ್ಸಿ ಬಡಿಸ್ತಾಳೆ. ಎಲ್ರು ಹೊಟ್ಟೆ ತುಂಬ ಊಟ ಮಾಡ್ಕೊಳ್ಬೇಕು. ಒಳ್ಳೆ ಕುರಿ ಹೊಡ್ಕೊಂಡು ಅತ್ತಿ ಅತ್ತಿ ಅಂತ ಕೂಗ್ಬೇಡ, ಮೈಯೆಲ್ಲ ಉರಿಯತ್ತೆ. ಅರೆ ಇದೊಳ್ಳೆ ಚೆನ್ನಾಗಿದೆಯಲ್ಲ, ಅಣ್ಣನ ಹೆಂಡತಿನ ಅತ್ತಿ ಅಂತ ಕರೀತಾರೆ, ಇನ್ನು ಚಿಕ್ಕಮ್ಮ ಅಂತ ಕರೀಕಾಗುತ್ತೆ. ಬನ್ನಿ ಅತ್ತಿ ಊಟಕ್ಕೆ. ನನ್ಗೇನ್ ಬೇಡ, ಮಧ್ಯಾಹ್ನ ಅವಳೆಲ್ಲ ಇದ್ರು ಅಂತೇಳಿ ಊಟನೇ ಮಾಡಲಿಲ್ಲ, ಈಗ ಯಾರು ಇಲ್ವಲ್ಲ. ಬನ್ನಿ ಅತ್ತಿಗೆ. ಹಾಗಾದ್ರೆ ಯಾವಾಗಲೂ ಗಂಡ ಊಟ ಮಾಡಿದ ಎಂಜಲಿಲ್ಲೇ ಹೆಂಡತಿನೂ ಊಟ ಮಾಡ್ಬೇಕು, ಅದೇ ನಮ್ ಸಂಪ್ರದಾಯ. ಅದಕ್ಕೋಸ್ಕರ ಕಾಯ್ಕೊಂಡಿದ್ದಾಳೆ ಅಂತ ಕಾಣಿಸುತ್ತೆ. ನೀನು ಅಮ್ಮ ಮೊದ್ಲು ಊಟ ಮಾಡ್ಬಿಡಿ. ಅತ್ತಿಗೆ ಊಟ ಮಾಡದೆ ಇರುವಾಗ ನಾವೇನೋ ಊಟ ಮಾಡಕ್ಕಾಗುತ್ತೆ? ಹಸಿವು ಬಾಯರ್ಕರು ನಮಗ್ ಅಭ್ಯಾಸ ಹೊರತು ಪಾಪ ಅವ್ರಿಗೆ ಅದೇನು ಕೂಡ ಗೊತ್ತಿಲ್ವಲ್ಲ. ಅದೇ ರೀ, ಸುಮ್ಮನೆ ಆಯ್ತು ಅವ್ರು ಬರುವಂತ ಮಾಡ್ತಿ. ಹೊಟ್ಟೆಲ್ ಹಸುವು ಮುನ್ಮುನು ಅಂತ ತಾಳ ಹಾಕಿದ್ರೆ ತನಗ್ ತಾನೇ ಬಂದು ಊಟ ಮಾಡ್ತಾರೆ. ನನ್ಗೋಸ್ಕರ ಯಾರು ಅಂತ ತಪ್ಪ ಪಡ್ಬೇಕಾಗಿಲ್ಲ, ನಾನು ಊಟ ಮಾಡಲ್ಲ. ನೀವ್ ಹಿಂಗಟ ಮಾಡೋದಾದ್ರೆ ನಮಗೂ ಊಟ ಬೇಡ್ರವ. ಏನಮ್ಮ ನೀನು, ಅವಳು ನೀವು ತಾವು ಅಂತ ಮಾತಾಡ್ತಿಲ್ಲ, ಅವಳು ನಿನ್ ಸೊಸೆ, ಹೆಸರು ಟಕರಿ ಪರವಾಗಿಲ್ಲ. ಅಮೃತ ಅಮ್ಮ ಅಮೃತ, ನಿನ್ ಕೈ ಅಡುಗೆ ಇದಕ್ಕೆ ಒಂದ್ ಬಂಗಾರ ಕಡಿಮೆ ಮಾತಾಡ್ತದೆ. ಹಲೋ, ನಿನ್ ಕೈ ಊಟ ಮಾಡಕ್ಕೆ ಪುಣ್ಯ ಮಾಡಿರ್ಬೇಕು, ಎಲ್ರಿಗೂ ಸಿಗುತ್ತಾ? ಇವತ್ತು ನಮ್ಮಿಬ್ಬರು ಬಾಳ್ನಲ್ಲಿ ಮೊದಲನೇ ರಾತ್ರಿ. ಈ ರಾತ್ರಿನ ಇಷ್ಟು ವಿಚಿತ್ರವಾಗಿರುತ್ತೆ ಅಂತ ನೀನಾಗ್ಲಿ ನಾನಾಗ್ಲಿ ಕನಸು ಮನಸ್ಸಿನಲ್ಲೂ ಹೇಳ್ತಿರ್ಲಿಲ್ಲ ಅಲ್ಲ. ನೀನು ಶ್ರೀಮಂತರ ಮಗಳು, ದುಡಿಯೋ ದುಡಿಮೆ ದವಡೆಗೂ ಸಾಕಾಗದೆ ಇರೋ ನನ್ನಂಥ ಒಬ್ಬ ಕೂಲಿಯವನ ಕೈ ಹಿಡಿಬೇಕಾಯ್ತಲ್ಲ ಅಂತ ನಿನ್ ಮನಸ್ಸಿಗೆ ತುಂಬಾ ಬೇಜಾರಾಗಿರ್ಬೇಕು ಅಲ್ಲ. ಏನ್ ಮಾಡಕ್ಕಾಗತ್ತಲ್ಲ, ಋಣಾನುಬಂಧ ಅಂತ ಪ್ರಕ್ಕೆ ಯಾರು ಕೇಳು ಸಾಧ್ಯವಿಲ್ಲ. ಬಡತನನು ಸಿರಿತನನು ಪಾಲಿಗೆ ಬಂದಿದ್ದೆ ಪಂಚಾಮೃತ ಅಂತ ತಿಳ್ಕೊಂಡು ಅದಕ್ಕೆ ತಕ್ಕಂತೆ ಹೊಂದ್ಕೊಂಡು ಹೋಗೋದು ಎಲ್ರ ಕರ್ತವ್ಯ. ತಾತ ನೀನು ವಿದ್ಯಾವಂತೆ, ಓದಿರುಳು, ನಿನಗೆ ಹೆಚ್ಚೆ ಹೇಳಬೇಕಾಗಿಲ್ಲ. ಸಂಸಾರದಲ್ಲಿ ಗಂಡ ಹೆಂಡತಿ ಅನ್ಯೋನ್ಯವಾಗಿದ್ರೆ ಅವ್ರ ಬಾಳೆ ನಂದಗೊಪ್ಪದಾಗ ನಗಲಾಗ್ತಾ ಇರುತ್ತೆ. ಆ ರೀತಿ ಇರೋದ್ರಲ್ಲಿ ನೀನು ಪ್ರಯತ್ನ ಪಡ್ತೀಯ ಅಂತ ತಿಳ್ಕೊಂಡಿದ್ದೀನಿ. ನಿಮ್ಮನ್ನು ಸುಖವಾಗಿಡೋದಕ್ಕೆ ನನ್ನ ಕೇಳಕ್ಕೆ ಪ್ರಯತ್ನ ನಾನು ಮಾಡೇ ಮಾಡ್ತೀನಿ. ಏನ್ ಲತಾ, ಆಗ್ಲಿಂದ ನಾನು ಒಬ್ಬನೇ ಮಾತಾಡ್ತಾ ಇದ್ದೀನಿ, ನೀನ್ ಯಾಕೆ ಮಾತಾಡ್ತಿಲ್ಲ? ನನ್ ಜೊತೆ ಮಾತಾಡಬಾರ್ದು ಅಂತನಾ ಲತಾ? ಮುಟ್ಬೇಡಿ, ನೀವು ನಿಜವಾದ ರೋಷ ಯಾರು ಗಂಡಸಾಗಿದ್ರೆ ನನ್ನ ಮತ ಇಲ್ದೆ ನನ್ನನ್ನು ಮುಟ್ಕೊಡ್ದು. ನನ್ನ ದೌರ್ಭಾಗ್ಯದಿಂದ ನೀವು ಕಟ್ಟೋ ತಾಳಿಗೆ ನನ್ನ ಕುತ್ತಿಗೆ ನೀಡೋ ದುರ್ಗತಿ ಬಂತು. ಅಷ್ಟು ಮಾತ್ರಕ್ಕೆ ನನ್ನ ಮೇಲೆ ಅಧಿಕಾರ ಚಲಾಸಕ್ಕೆ ಬರಬೇಡಿ. ಸರಿ ಲತಾ, ನಾನು ನಿನ್ನ ಮುಟ್ಟಿ ತಾಳಿ ಕಟ್ಟು. ಈ ಕ್ಷಣ ನಿನ್ನ ಪರಾಕಾರ ಮಾಡೋ ಅಧಿಕಾರ ನನಗಿದೆ. ಆದ್ರೆ ನಾನಂತ ಕೀಳು ಮನುಷ್ಯ ಅಲ್ಲ. ಯಾವತ್ತು ನೀನೇ ಮನಸಾರ ನನ್ನ ಗಂಡ ಅಂತ ಸ್ವೀಕಾರ ಮಾಡ್ತೀಯೋ, ಯಾವತ್ತು ನೀನಾಗಿ ನೀನೇ ಆಸೆ ಪಟ್ಟ ನನ್ ಮುಟ್ತೀಯೋ ಅಲ್ಲಿವರೆಗೂ ನಾನು ನಿನ್ ಮುಟ್ಟೋದಿಲ್ಲ, ಖಂಡಿತ ಮುಟ್ಟೋದಿಲ್ಲ. ತಾಯಿ ಮೇಲಾಣೆ. ಶಶಿಯ ಕಂಡು ಮೂಡ ಹೇಳಿತು ನನ್ನ ಮುಟ್ಟದಿರು, ನೆರಳ ಕಂಡು ಭುವಿಯು ಹೇಳಿತು ನನ್ನ ಮುಟ್ಟದಿರು.
ಶಶಿಯ ಕಂಡು ಮೋಡ ಹೇಳಿತು ನನ್ನ ಮುಟ್ಟದಿರು. ಮಡದಿ ನುಡಿದಳು ಗೋರ ಕುಂಬಾರಗೆ ನನ್ನ ಮುಟ್ಟದಿರೆಂದು, ಮರೆತು ಮುಟ್ಟಿದ ತಪ್ಪಿಗೆ ಕೈಗಳ ಕಾಣಿಕೆ ನೀಡಿದ ನಂದು. ಹಾಗೆ ನುಡಿದು ನನ್ನಯ ಮನವ ಕಲಕಿದೆ ನೀ ಇಂದು. ಶಶಿಯ ಕಂಡು ಮೋಡ ಹೇಳಿದು ನನ್ನ ಮುಟ್ಟದಿರು. ಬೆಳಕನ್ನು ಬೀರಲು ರವಿಯ ಕಿರಣವು ಬೀಳಲೇಬೇಕು, ನೈದಿಲೆ ಅರಳಲು ಚಂದ್ರನ ಕಿರಣವು ಬೀಳಲೇಬೇಕು. ತಾಳಿಯ ಬೆಲೆಯ ಮರೆತರೆ ಬಾಳಲಿ ಕೊರಗಲೇಬೇಕು. ಶಶಿಯ ಕಂಡು ಮೋಡ ಹೇಳಿದು ನನ್ನ ಮುಟ್ಟದಿರು. ಕೈಗಳು ಭೂಮಿಯ ಮುಟ್ಟದೆ ಇದ್ದರೆ ಪೈರು ಮಾನವಳೇ ಅಲ್ಲ. ಶಶಿಯ ಕಂಡು ಮೋಡ ಹೇಳಿದು ನನ್ನ ಮುಟ್ಟದಿರು. ನರಳ ಕಂಡು ಭೂಮಿಯು ಹೇಳಿದು ನನ್ನ ಮುಟ್ಟದಿರು. ನನ್ನ ಮುಟ್ಟದಿರು. ಸೇರೋ ಹಾಗೆ ಈ ವರ್ಷ ಕೂಡ ನೀವೆಲ್ಲ ಸೇರಿದ್ದೀರಾ. ಈ ವರ್ಷದ ವಿಶೇಷ ಏನು ಅಂತ ಗೊತ್ತಾ? ನಮ್ಮ ಪ್ರೆಸಿಡೆಂಟ್ ಚಲುವೆನವರ ಟಗರಿನ ಕೊಬ್ಬ ಅಡಗಿಸಬೇಕು ಅಂತ ನಮ್ಮೂರಿನ ದೊಡ್ಡ ಬುದ್ಧಿ ದೊಡ್ಡಯ್ಯನವರನ ದೊಡ್ಡ ಮಗ ಒಂದು ಟಗರನ ತಯಾರು ಮಾಡಿದ್ದಾರೆ. ಬಲಗಡೆ ಇರೋದೇನೆ ಆ ಸುಖದ ಸುಪ್ಪತ್ತಿಗೆ ಮೇಲೆ ಸಖತ್ತಾಗಿ ಬೆಳೆದಿರೋ ಕೊಬ್ಬಿದ ಟಗರು ಅದೇನೆ. ಅಗೋ ಎಡಗಡೆ ಕಾಣ್ತಾ ಇದಲ್ಲ ಪ್ರತಿ ವರ್ಷ ಪೈಪೋಟಿಲ್ ಗೆಲ್ತಿರೋ ಚಲುವಣ್ಣ ಚಲುವಾದ ಟಗರು. ಟಗರು ನೀನ್ ಯಾಕರು?
ಏನೋ ವಿಷಕಂಠ, ನಿನ್ನ ಛತ್ರಿ ಬುದ್ಧಿನ ನೀನ್ ತಗರ್ಗು ಹೇಳ್ಕೊಟ್ಟಿದ್ಯಲ್ಲೋ, ಎದ್ರಟ್ಟವಾಗಿ ನುಗ್ಗೋದು ಬಿಟ್ಬಿಟ್ಟು ಸಂಚು ಮಾಡಕ್ ಹೊಂಟಾಗ್ತಾ ಇದೆ. ಎಲ್ಲೋ ನಿನ್ ಹೋಗೇನೆ ಸಿಕ್ಬುದ್ದಿ. ಏನ್ ಸಮಾಚಾರ? ಬಂಗ್ಲೆ ಪಕ್ಕದಲ್ಲಿ ಗುಡ್ಸಲ್ನ ಹಾಳು ಮಾಡ್ಬೇಕು ಅಂತ ಬಹಳ ದಿವಸ ಹೊಂಚಾಗ್ತಾ ಇದ್ರಲ್ಲ, ಆ ನಿಮ್ ಗುಡ್ಸಲ್ನ ಕೃಷಿಕಂಠ ಇವ್ರನ್ನೆಲ್ಲ ಬಿಟ್ಟು ನೆಲಸಮ ಮಾಡ್ಬಿಟ್ಟಿಯಾನೆ. ಏನ್ ಮಾಡೋದು ಇವ್ರನ್ನ? ಸಿಕ್ಬುದ್ದಿ, ಈ ದೊಡ್ಡ ಮನಸ್ಸು ನೇರವಾಗಿ ಎದುರಿಸುವ ಶಕ್ತಿ ಇಲ್ಲದೆ ಯಾವ್ಯಾವುದೋ ಕೋಪನೆಲ್ಲ ನನ್ನ ಗುಡ್ಸಿನ ಮೇಲೆ ತೋರಿಸ್ಬಿಟ್ರು. ಈ ರೀತಿ ಸಂಕೇತ ಮಾಡಕ್ ಹೊರಟರು ಈ ಶ್ರೀಮಂತರಿಗೆ. ನೀವೆಲ್ಲ ಏನ್ ಶಿಕ್ಷೆ ಕೊಡ್ಬೇಕು ಅಂತ ಹೇಳ್ತಿರೋ ಅದರಂತೆ ನಾನು ನಡ್ಕೋತೀನಿ. ಏನು ವಹಿಸ್ಬೇಕಂತೆ? ನಾನು ವೈಸ್ ಪ್ರೆಸಿಡೆಂಟು, ನೀವು ಪ್ರೆಸಿಡೆಂಟು, ನೀವು ಏನ್ ನಿರ್ಧಾರ ಮಾಡ್ತಿರೋ ನಾನು ಇವ್ರಿಗೆ ಅದನ್ನೇ ದಾರ ಮಾಡ್ಬಿಡ್ತೀನಿ. ತುಮಕೆ ಹೆಂಗ್ ಹಠ ಮಾಡಿದ್ರೆ ತಪ್ಪಾಯ್ತು ಅಂತ ಕೇಳ್ಕೊಳ್ಳಿ, ಕ್ಷಮಿಸ್ಬಿಡ್ತಾರೆ. ಪೊಲೀಸು ಕೋರ್ಟು ಅಂತ ಎಡದಾಡಿದ್ರೆ ಒಂದ್ ವರ್ಷ ಒಳಗಡೆ ಹಾಕಿ ಸತಾಯಿಸಿ ಸುಸ್ತು ಮಾಡಿ ಹಾಕ್ಬಿಡ್ತಾರೆ. ಸಾಮ್ರಾಣಿ ಸಾಮ್ರಾಣಿ ಹಾಕ್ಬೇಡಯ್ಯ, ನನಗೆ ಮೇ ಮೇಲೆ ದೇವರು ಬಂದ್ಬಿಡ್ತದೆ. ಒಬ್ಬ ಬಡವನ ಮೇಲೆ ಸೇರಿ ತೀರಿಸ್ಕೋಬೇಕು ಅನ್ನೋ ಹುಚ್ಚಿನಿಂದ ತಾವೇನು ಮಾಡ್ತಿದ್ದೀವಿ ಅನ್ನೋ ಜ್ಞಾನ ಇಲ್ಲದೆ ಈ ರೀತಿ ಸಣ್ಣ ಬುದ್ಧಿ ತೋರಿಸಿ ಸಣ್ಣ ಮನುಷ್ಯರಾಗಿದೆ ಈ ದೊಡ್ಡ ಮನುಷ್ಯ. ಮುಯಿ ಮುಯಿ ತೀರಿಸ್ಕೊಳ್ಳೋದು ನಮ್ ಜಾಯಮಾನಕ್ಕೆ ಬಂದಿಲ್ಲ. ನೋಡಿ, ನೀವು ಕೈಯಾರ ಹಾಳು ಮಾಡಿದ್ರಲ್ಲ ಗುಡಿಸ್ಲು, ಅದನ್ನ ನೀವೇ ಕಟ್ಕೊಡ್ಬೇಕು. ಈಗ ನಾನು ನಿಮ್ಗೆ ಕ್ಷಮಿಸ್ತಾ ಇದ್ದೀನಲ್ಲ, ಅದೇ ನಾನು ನಿಮಗೆ ಕೊಡ್ತಾ ಇರೋ ಶಿಕ್ಷೆ. ನಮ್ಮ ಪ್ರೆಸಿಡೆಂಟ್ ಸಾಹೇಬ್ರಿಗೂ ಚಿನ್ನದಂತ ಗುಣ, ಚಿನ್ನದಂತ ಗುಣ. ಚಿಕ್ಕಯ್ಯ ಅಮ್ಮಯ್ಯ, ಮೇಲ್ನೋಡು ನಿಮ್ಮ ಅಪ್ಪ ಕೂತಿದ್ದಾನೆ, ಮುದಿಯ ನೀರು ಕುಡಿ, ನೀರು ಕುಡಿ. ಎದುರು ಮನೆ ಹೊಟ್ಟೆ ಸೂ ಬಂದ್ರೆ ಹೊಟ್ಟೆ ಕಿಚ್ಚು ಕೂಡ ಆರೋಗ್ತದೆ ಅಂತ ಹೇಳ್ತಾರೆ. ಇಲ್ಲಿ ನೋಡು, ಎಲ್ಲ ಆರೋಗ್ತಾ ಇದೆ. ಅಮ್ಮ, ನಾಳೆ ಬೆಳಗ್ಗೆ ನಮ್ಗೆ ತಂಗಳನ ಇರೋ ಮಟ್ಟ ಕಾಣೆ, ಎಲ್ಲ ಇವಳೇ ಮುಟ್ಬಿಟ್ಲು. ದಿನ ಹೀಗೆ ಕಣಮ್ಮ, ರಾತ್ರಿ ಕಲ್ತಂದಲ್ಲಿ ಬಂದು ತಿನ್ಬಿಟ್ಟು ಹೋಗ್ತಾಳೆ. ಸಾಕ್ಷಿಣ್ಣ, ನಾನು ಅವಳು ಸೊಸೆಯಾಗಿ ನೋಡ್ಕೊಳಕಿಲ್ಲ ಅಂತ ಅಂದಿದ್ದೀಯಲ್ಲ, ಈಗ ನೀನು ಅವಳು ಹೆಂಡತಿಯಾಗಿ ನೋಡ್ಕೊಂತ ಇದೀಯಾ? ಹಂಗಿದ್ರೆ ಈಗೆಲ್ಲ ಕೂಗ್ ರಂಪ ಮಾಡ್ತಿದ್ದ, ನಾಚಿಕೆ ಆಗುದಿಲ್ಲ ನಿಂಗೆ? ನನ್ನ ಹೆಂಡತಿ ತಿನ್ಬಿಟ್ಲ ಅನ್ನೋ ಸಂತೋಷದಲ್ಲಿ ಕುರಾಡ್ಬಿಟ್ಟೆ. ನೋಡ್ದಾ ನೋಡ್ದಾ, ಹಳ್ಳಿ ಹಳ್ಳಿ ಮಳ್ಳಿಯಾಗಿ ನೋಡ್ತಾರೆ. ನೀವೇನ್ ಬೇಜಾರ್ ಮಾಡ್ತೀರ ಅಣ್ಣ? ಯಾವಾಗ್ಲೂ ಹಿಂಗೆ ಹುಡುಕಾಟ ಆಗ್ತಾನೆ ಇರ್ತಾನೆ.
ಹತ್ತಿ ಇದು ನಿಮ್ಮನೆ, ನಿಮ್ಗೆ ಯಾವಾಗ ಬೇಕೋ ಹೋಗಿದ್ದು. ಲೇ ಕಾವೇರಿ, ನಂಗೆ ಊಟಕ್ಕೆ ಹಾಕಿ ಅಂದಿದ್ರೆ ನಾನೇನು ಇಲ್ಲ ಅಂತಿದ್ನೆ. ಮಧ್ಯರಾತ್ರಿ ಆದ್ರೂ ಕೂಡ ಇದ್ದು ಬಿಸಿ ಬಿಸಿ ಅಡಿಗೆ ಮಾಡಿ ನಿಮ್ಗೆ ಬಡಿಸ್ತಾ ಇದ್ದೆ. ನೀವೇ ತಂದನ ತಿನ್ಬೇಕು ಅದಕ್ಕೆ. ಈಗ ಹೇಳಿ, ಒಂದು ಕ್ಷಣದಲ್ಲಿ ಕುತ್ತು ಕುತ್ತಾಂತ ಕುಳಿತು ಬಡಿಸ್ತೇನೆ. ಏನು ಬೇಡ, ಈಗ ನನ್ನ ಹೊಟ್ಟೆ ನನ್ನ ಮನಸ್ಸು ಕುದಿತಾ ಇದೆ. ಈ ನನ್ನ ಆತ್ಕೆಲ್ಲ ಚಿಂತನೆಗಳು ಕೂಡ ಅದ್ರಲ್ಲಿ ಬಿಸಿಯಾಗಿ ಇರುತ್ತೆ. ನೀನ್ ಒಬ್ಳೆ ಬಂದಿದ್ಯಾ ಅಥವಾ ಅವನ ಜೊತೆಲಿ ಬಂದ? ಒಬ್ಳೆ ಬಂದೆ. ಹೇಳ್ಬಿಟ್ಯ ಅಥವಾ ಹೇಳ್ದೇನೆ ಬಂದ್ಯಾ? ಲಕ್ಷ್ಮಿ, ಏನ್ ಹೇಳಿದ್ದು? ಮಗು ಈಗ ತಾನೆ ಮನೆ ಬಂದಿದೆ, ಶುರು ಮಾಡ್ಬಿಟ್ಟೆ. ಆಗ್ಲೇ ನಿನ್ ಲಾಯರ್ ಪಾಯಿಂಟ್ಸ್ ನ ಅಪ್ಪ, ನಿಮ್ಮನ್ ನೋಡ್ಬೇಕು ಅಂತ ಆಸೆ ಆಯ್ತು, ಅದಕ್ಕೆ ಬಂದೆ. ಒಳ್ಳೆ ಕೆಲಸ ಮಾಡ್ದಮ್ಮ, ನಾನು ನನ್ನ ಅಲ್ಲಿ ಕಳ್ಸೋದಿಲ್ಲ. ನನ್ನ ತಲೆ ಇಟ್ಬಿಡಮ್ಮ. ಅಪ್ಪ, ನಾವ್ ಈ ಊರಲ್ಲಿ ಇರೋದೇ ಬೇಡಪ್ಪ, ಎಲ್ಲಾದ್ರೂ ದೂರ ಹೊರಟೋಗೋಣ. ಚೆನ್ನಾಗಿ ಹೇಳ್ತಿದ್ದಾನೆ. ಒಳ್ಳೆ ಮಂತನಲ್ಲಿ ಹುಟ್ಟಿರೋ ಯಾವ ಹೆಣ್ಣೆ ಆಗ್ಲಿ ಇಂಥ ಮಾತಾಡಲ್ಲ. ನೀನ್ ಇಷ್ಟೆಲ್ಲ ಓದಿರೋದು ಈ ರೀತಿ ದುರವಸ್ಥೆ ಮಾಡೋದಕ್ಕ? ಲಕ್ಷ್ಮಿ, ಇಲ್ನೋಡೆ, ನನ್ನ ಮಗಳಿಗೆ ಇನ್ನೂ ಮದುವೆನೇ ಆಗಿಲ್ಲ ಅಂತ ತಿಳ್ಕೊತೇನೆ. ಅಪ್ಪ, ನನ್ಗಲ್ಲಿರೋದಕ್ಕೆ ತುಂಬಾ ಅವಮಾನವಾಗ್ತಿದೆ ಅಪ್ಪ. ಬಡವನ್ ಜೊತೆ ಬಡವಳಾಗಿ ಬಾಳೋದು ನೀನ್ ಅವಮಾನ ಅಂತ ತಿಳ್ಕೊಂಡಿದ್ರೆ, ಮಾಡಿ ಮನೇಲಿ ಇಟ್ಕೊಂಡು ಗಂಡ ಬಿಟ್ಟ ಹೆಂಡತಿಯಾಗಿ ಬಾಳೋದು ಅವಮಾನ ಅಲ್ವೇನು? ಲಕ್ಷ್ಮಿ, ಲತಾ ತುಂಬಾ ನೊಂದು ಹೋಗಿದ್ದಾಳೆ. ಮನೆ ಬಂದು ಹೆಣ್ಮಗಳಿಗೆ ಒಂದ್ ನಾಲ್ ಒಳ್ಳೆ ಮಾತಾಡೋದು ಬಿಡ್ಬಿಟ್ಟು ಚುಚ್ಚು ಮಾತಾಡಿ ಮನೆಯಿಂದ ಹೊರಗೆ ಹೋಗಿ ನೋಡ್ತಾ ಇದೇನು? ಬಾ ನನ್ನ ಜೊತೆ ಬಾ. ಲತಾ, ಲತಾ, ಯಾರೋ ನೀನು? ತಂಗಿ ಗಂಡ ಅವಳ ಅನ್ಕೊಂಡು ಹೋಗಿ ಬಂದಿದ್ದೀನಿ. ಅವಳು ಬರೋದಿಲ್ಲ, ಕಾನೂನು ಪ್ರಕಾರ ಅದೇನ್ ಮಾಡ್ತೀವಿ ಮಾಡ್ಕೋ ಹೋಗ. ಓಹೋ, ನೀನು ಈ ಊರಿನ ಪ್ರೆಸಿಡೆಂಟ್ ಅಲ್ವಾ? ಪಂಚಾಯತಿ ಸೇರಿಸಿ ಅಲ್ಲಿ ಹೇಳು, ನನ್ನ ಹೆಂಡತಿನ ಕಳ್ಸ್ಕೊಳ್ಳೋದಿಲ್ಲ ಅಂತ ಹೇಳ್ತಿದ್ದಾರೆ ಅಂತ. ನಾನು ಹೇಳ್ತೀನಿ, ಇವನ್ ತನ್ನ ತಂಗಿನ ಗಂಡನ ಮನೆ ಕಳ್ಸ್ಕೊಡದೆ ಹೇಗೆ ಇಟ್ಕೊಂಡಿದ್ದಾನೋ ಹಾಗೆ ನಾನು ಅಂತ. ಏ ಹೋಗಲೇ. ಅಯ್ಯೋ ಮಂಕೆ, ನನ್ನ ತಂಗಿ ಗಂಡ ಬಂದು ಅವಳನ್ನ ಮನೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಮಂಗಳ ವಾದ್ಯದ ಸಮೇತ ಸಂತೋಷವಾಗಿ ಕಳಿಸ್ಕೊಡ್ತೀನಿ, ತಿಳ್ಕೊ. ಓಹೋ, ನೀನ್ ಮೇಲೇರ್ಬಿಟ್ಟು ಪರವಾಗಿಲ್ಲ, ನೀನ್ ಎಲ್ಲಿ ಬೇಕಾದ್ರೂ ಇರು, ಆದ್ರೆ ನೀ ಶಾಶ್ವತವಾಗಿ ಇರಬೇಕಾಗಿರೋ ಜಾಗ ಯಾವ್ದು ಅನ್ನೋದನ್ನ ಮಾತ್ರ ನಿರ್ಧಾರ ಮಾಡ್ಕೊ. ನೀನು ನನ್ನ ಮನೆಗೆ ಬರಬೇಕು, ಇಲ್ಲ ನಿಮ್ಮಪ್ಪನ ಮನೇಲೇ ಇರ್ತೀನಿ ಅನ್ನೋದಾದ್ರೆ ನಾನ್ ಕಟ್ಟಿರೋ ತಾಳಿ ನನ್ನ ಕೈಗೆ ಬರಬೇಕು. ನಾಳೆವರೆಗೂ ಟೈಮ್ ಕೊಟ್ಟಿದ್ದೀನಿ, ಜಾಗ್ರತೆ. ಬರಿಯಪ್ಪ, ಚೆನ್ನಾಗಿದ್ಯಾ? ಏನ್ ಚಿಕ್ಕಬುದ್ದೆ, ಇದ್ಕಿದ್ದಂಗ ಇತ್ತ ಗಾಳಿ ಬೀಸ್ಬಿಟ್ಟಾಯ್ತಲ್ಲ. ಏನೋ ನಿನ್ ನೋಡೋಣ ಅನಿಸ್ತು, ಹಾಗೆ ಬಂದೆ. ಸಾಂಬ್ರಾಣಿ ಸಾಕು ಸಾಂಬ್ರಾಣಿ, ನೀ ಸುಯಿ ಅಂದಾಗ್ಲೇ ಗೊತ್ತಾಯ್ತು ಸುವೀರಾಗ ಅಂತ. ಅಂತೆ ಬರಿಯಪ್ಪ, ನಿನಗೆ ವಿಷಯ ಗೊತ್ತೇನಪ್ಪ? ಏನಪ್ಪ ಅದು? ಊರಿಗೆ ಗೊತ್ತಿರೋ ವಿಷಯ ನಿನ್ ಕಿವಿಗಿನ್ನು ಬಿದ್ದಿಲ್ವಾ? ನಿನ್ ಹೆಂಡತಿ ಕಾವೇರಿಗೆ ಎರಡನೇ ಮದುವೆ ಮಾಡಬೇಕು ಅಂತ ಆ ಚೆಲುವ ಆಗಲೇ ನಿಶ್ಚಯ ಮಾಡ್ಬಿಟ್ಟಿದಾನಂತೆ. ಏನೋ, ಕಾವೇರಿಗೆ ಎರಡನೇ ಮದುವೆನ? ಯಾಕಾಗ್ಬಾರ್ದು? ನೀನ್ ಅವಳಗ್ ಬರೀ ತಾಳಿ ಕಟ್ಟಿದ್ಯಾ, ಅವಳ ಜೊತೆ ಸಂಸಾರವನ್ನು ಮಾಡ್ತಾ ಇದೀಯಾ? ಆ ಕಟ್ಟಿರೋ ತಾಳಿನ ಕಿತ್ತು ಬಿಸಾಕೋದು ಎಷ್ಟೊತ್ತು? ಸಾಮ್ರಾಣಿ, ಓ ಇನ್ನೊಂದು ವಿಷಯ ಗೊತ್ತಾ ನಿನಗೆ? ಆಗ್ಲೇ ಲಗ್ನ ಪತ್ರಿಕೆಲ್ಲ ಪ್ರಿಂಟ್ ಆಗ್ಬಿಟ್ಟಿರುತ್ತೆ. ಅವಳಿಗೆ ಎರಡನೇ ಮದುವೆ ಆಗೋದ್ರೊಳಗೆ ನೀನ್ ಹೊಟ್ಟೆ ಉರ್ಕೊಂಡು ಬಾಯ್ ಬಾಯ್ ಪಡ್ಕೊಂಡು ತಲೆ ಮೇಲೆ ಒತ್ತೆ ಬಟ್ಟೆ ಹಾಕೊಂಡು ಅವಮಾನ ಪಟ್ಕೊಂಡು ಊರೇ ಬಿಟ್ಟು ಹೋಗ್ಬೇಕಂತೆ. ಇನ್ನೊಂದ್ರೆ ನಿನಗೆ ಆ ಪ್ರಿಂಟ್ ಆಗಿರೋ ಲಗ್ನ ಪತ್ರಿಕೆನ ಅವಳ ಕೈಲೇ ನೀನು ಕೊಟ್ಟು ಕಳಿಸ್ತಾರಂತೆ. ಕಳಿಸ್ಲೆ ಕಳಿಸ್. ಏನೋ ಅಪ್ಪ, ನನ್ನ ಕಿವಿಗೆ ಬಿದ್ದ ವಿಷಯ ಎಲ್ಲ ನಿನ್ ಮುಂದೆ ಕಕ್ಕು ಬಿಟ್ಟಿದ್ದೀನಿ. ಓ ಮರಿಯಪ್ಪ, ಇದು ನಿನ್ನ ಮರ್ಯಾದೆ ಪ್ರಶ್ನೆ, ಏನಾರ ಮಾಡ್ಕೋ ಸಾಂಬ್ರಾಣಿ. ಇಲ್ಲಿ ಹಾಕಿದ್ದಾಯ್ತು, ಮುಂದ್ ಹಾಕೋಣ ನಡಿ. ಬುದ್ಧಿ, ಈ ಸಣ್ಣ ಸಿಕ್ಕೆಲ್ಲ ನೀವೇ ತಲೆ ಕಟ್ಸ್ಕೋತೀರಾ ಬುಡಿ? ಬಂಗಾರಿ ಎಷ್ಟಾಗ್ಲಿ, ಅವ್ರ ಕೈಯಾರ ತಾಳಿ ಕಟ್ಟವ್ರೆ, ಎಲ್ಲ ಇರ್ತದೆ ಆ ಪಿರಿತಿ. ಕೆಂಪೆ, ಆ ಪಿರಿತಿ ನಂತಾವಿದ್ರೆ ನಿನ್ ಯಾಕೆ ಕಟ್ಕೋತಾ ಇದ್ದೆ ನಡಿ. ಅಂತ ಕೋಪ ಮಾಡ್ಕೊಟ್ಟಾಗುತ್ತ ನೋಡಮ್ಮ, ದಾರಿ ಜಲವ ಸಿಕ್ಕಿದ್ದ, ಎರಡನೇ ಮದುವೆ ಮಾಡ್ಕೋತೀನಿ ಅಂತ ಹೇಳ್ದ. ಮಾಡ್ಕೊಂಡು ಹೋಗ್ಲಿ ಬಿಡ್ರಿ, ನಮ್ಗೇನ್ ನಷ್ಟ? ಅಲ್ಲಿರೋ ಕಷ್ಟ, ನಾಳೆ ನಿನ್ ಮದುವೆ ಆಗೋದು ಬೇಡವಾ? ಗಂಡ ಬಿಟ್ಟಿರೋ ತಂಗಿನ ಮನೆ ಇಟ್ಕೊಟ್ಟಿದ್ದೀನಿ ಅಂದ್ರೆ ಯಾವಾಗ ಕೊಟ್ಟ ನಿಂಗೆ ನಾಳೆ ಹೆಣ್ಣನ? ನೀವೇನ್ ಕೊಡೋದ್ ಬೇಡ, ನಿನಗೂ ಹೇಳ್ತಿರಲ್ಲ ಹೇಳ್ತಿರ್ತೀನಿ. ದೊಡ್ಡ ಬುದ್ಧಿ, ನನ್ ಮಾತು ಕೇಳಿ ಸಂತೋಷವಾಗಿ ನಿಮ್ಮ ಮಗಳನ್ನ ಮನೆ ಕಳ್ಸ್ಕೊಡಿ. ನೀನೇ ಯಾವ ನೋಡೋ ಅವಕಾಶ ಮಾತಾಡ್ತೀಯ? ನನ್ನ ಮಗಳೆಲ್ಲ ಏನೇ ಆಗಲಿ ಅವ್ರ ಮನೆ ಕಳ್ಸೋದಲ್ಲ, ಬೇಕಾದ್ರೆ ಅವನೇ ಬಂದು ನನ್ನ ಮನೆ ಬಿದ್ದಿರಲಿ. ಅಷ್ಟೇನಾ? ಅಷ್ಟೇ ಅಷ್ಟೇನಾ? ಅಷ್ಟೇ ನೋಡಮ್ಮ, ಅವರಂತೂ ನನ್ನ ಮಾತು ಕೇಳಿಲ್ಲ, ನೀನ ನನ್ನ ಮಾತು ಕೇಳಮ್ಮ. ಗಂಡ ಬಿಟ್ಟು ಹೆಣ್ಣು ಅಂತ ನಿನ್ನ ಬಾಯಿ ಬಂದಾಗ ಜನ ಬೈತಾ ಇದ್ದಾರೆ, ಈ ಅವಮಾನ ನನಗೆ ಸಹಿಸಕ್ಕಾಗಲ್ಲಮ್ಮ. ಅಷ್ಟ ಮೇಲೆ ನಿನ್ನ ಇಷ್ಟ,
ಚೆನ್ನಾಗಿ ಯೋಚನೆ ಮಾಡು. ನಾನು ಯೋಚನೆ ಮಾಡ್ತೀನಿ. ಸಂಭ್ರಮಿ, ಅವನು ಇವತ್ತು ರಾಜ. ಅವನೇನೋ ಒಂದು ತೀರ್ಮಾನ ಬಂದ್ಬಿಟ್ಟಿದ್ದಾನೆ. ನೀನೇನ್ ತೀರ್ಮಾನ ಮಾಡಿದ್ಯ? ನಾನು ಒಂದು ತೀರ್ಮಾನಕ್ಕೆ ಬಂದಿದ್ದೀನಮ್ಮ. ಏನಂತ? ಈ ಮನೆಯಲ್ಲೇ ಇರ್ಬೇಕು ಅಂತ. ನೀನ್ ಇಲ್ಲೇ ಇದ್ರೆ ನಿನ್ ಮುಂದಿನ ಭವಿಷ್ಯ ಏನಾಗುತ್ತೆ ಅಂತ ಸ್ವಲ್ಪನಾದ್ರೂ ಯೋಚನೆ ಮಾಡಿದ್ಯಾ? ಮತ್ತ ನೀನ್ ಅಲ್ಲಿಗೆ ಹೋದ್ರೆ ಅವನ ಮನಸ್ಸನ್ನ ಬದಲಾಯಿಸೋ ಸಾಧ್ಯ ಕಣೆ. ಇನ್ನೊಬ್ಬರ ತೀರ್ಮಾನ ಬದಲಾಯಿಸೋ ಅಗತ್ಯ ನನಗಿಲ್ಲ. ಆ ಅಗತ್ಯ ನಿನಗಿಲ್ದಿರ್ಬಹುದು, ನಮಗಿದೆ. ನಾವು ಹೆಂಡತಿ ಲತಾ. ಒಂದು ಹೆಣ್ಣಿಗೆ ಜೀವನದಲ್ಲಿ ಮದುವೆ ಆಗೋದು ಒಂದೇ ಸಾರಿ, ಅದು ನಿನಗಾಗೋಯ್ತು. ಅವನು ನಿನ್ ಕತ್ತಿಗೆ ತಾಳಿ ಕಟ್ಟಿದ್ದಾನೆ ಕಣೆ. ಕೇವಲ ಒಂದೆಲೆ ದಾರಕ್ಕೋಸ್ಕರ ನನ್ನ ಇಡೀ ಪಾಳಿನ ಹಕ್ಕನ್ನೇ ಬಲಿ ಕೊಡ್ಬೇಕಾ? ನನ್ನ ಸ್ವತಂತ್ರಕ್ಕೆ ಕಡಿವಾಣ ಹಾಕೋಬೇಕಾ? ನನ್ನ ಆಸೆ, ನನ್ನ ಗುರಿ ಎಲ್ಲ ಹಾಳು ಮಾಡ್ಕೋಬೇಕಾ? ನಾನು ಇನ್ನೊಬ್ಬರ ಅಡಿಯಾಳ ಮಾಡ್ಬೇಕಾ? ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಸಾಧ್ಯ ಮಾಡ್ಕೋಬೇಕು. ಮದುವೆ ಆದ ಪ್ರತಿಯೊಬ್ಬ ಹೆಣ್ಣು ಗಂಡನಿಗೆ ಅಡಿಯಾಳಾಗಿ ಬಾಳ್ಲೇಬೇಕು. ಅದಕ್ಕೆ ಕಣೆ ದಾರ ಕಟ್ಟಿರೋದು. ಇದು ನಿಮಿಷ ನಿಮಿಷಕ್ಕೂ ನನ್ನ ಕುತ್ತಿಗೆ ಕತ್ತರಿಸೋ ನೇರ ಹಗ್ಗ. ನಿನ್ನ ಅಹಂಕಾರದ ಕಣ್ಣಿಗೆ ಅದು ಹಾಗೆ ಕಾಣಿಸುತ್ತೆ. ಅಬ್ಬಾ ಲತಾ, ನೀಗ ಅರ್ಥವಾಯ್ತು ನೀನ್ ಯಾಕೆ ಈ ರೀತಿ ನಡ್ಕೋತಾ ಇದೀಯ ಅಂತ. ನಿನ್ ನರಕ ಮನೆ ನಿನ್ ತಂದೆ ಹೇಳ್ಕಣೆ. ಅಮ್ಮ, ನಿನ್ ಮನಸ್ಸಲ್ಲಿ ಬೇರೆ ಯಾರನ್ನ ಇಟ್ಕೊಂಡಿದ್ಯಾ? ಅದಕ್ಕೆ ಇವನ ಜೊತೆ ಬಾಳಕಾಗಲ್ಲ ಅಂತ ಮುಂದೆತನ ಮಾಡ್ತಾ ಇದೀಯ? ಹೌದು ತಾನೆ? ಹಾಗಾದ್ರೆ ಅವನ ಜೊತೆ ಯಾಕೆ ಸಂಸಾರ ಮಾಡೋಣ ಅಂತೀಯ? ಅವನೇನು ಕುಂತನೋ, ಕುರುಡನೋ, ಕುರುಪಿನ ಬಡವನಾಗಿರ್ಬೋದು. ನಿನ್ ತಂದೆಗೆ ಅಲೆನಾದ್ಮೇಲೆ ಅವನಿಗೇನೇ ಕಮ್ಮಿ? ಸ್ವಲ್ಪ ಹಠವಾದಿ ಅಷ್ಟೇ ತಾನೆ? ಲತಾ, ನಿನ್ ಮನಸ್ಸಿಗೆ ಅವನು ಹಿಡಿಸ್ತೇನೆ. ನೀನು ಮನಸ್ಸು ಮಾಡಿದ ಅವನ ಜೊತೆ ಸುಖವಾಗಿ ಬಾಳ್ಬೋದು. ನೀನು ಅವನ ದೇವ್ರಂತ ಪೂಜೆ ಮಾಡದೇ ಇದ್ರು ಮನುಷ್ಯ ಅಂತ ಬೆಲೆ ಕೊಡೆ. ಅವನು ಏನ್ ಹೇಳ್ದ? ನೀನ್ ಇಲ್ಲೇ ಇರ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ರೆ ನಾನ್ ಕಟ್ಟಿ ತಾಳಿ ನನ್ನ ಕೈಗೆ ಬರ್ಬೇಕು ಅಂತ. ಎಲ್ಲಿ ನಿನಗೆ ಧೈರ್ಯ ಇದ್ರೆ ಆ ತಾಳಿ ಕಿತ್ತು ಅವನ್ ಕೈ ಕೊಡೋಣ. ಅವನ ಯಾಕಮ್ಮ, ಯಾಕೆ ಬಾಯಿ ಮುಚ್ಚೋಯ್ತು? ಆ ಕೆಲಸ ನಿನ್ ಕೈಲಿ ಆಗೋಲ್ಲ. ನಿನ್ ಕೈಲಿ ಮಾತ್ರ ಅಲ್ಲ, ಈ ಮಣ್ಣಲ್ಲಿ ಹುಟ್ಟಿದ ಯಾವ ಹೆಣ್ಣಿನ ಕೈಲೂ ಸಾಧ್ಯವಿಲ್ಲ. ಲತಾ, ಇದು ನೇಣು ಹಗ್ಗ ಅಂತ ಹೇಳಿದೆಯಲ್ಲ, ಮದುವೆ ಆದ ಪ್ರತಿಯೊಬ್ಬ ಹೆಣ್ಣಿಗೂ ಈ ಹಗ್ಗದ ಮೇಲೆ ಎಷ್ಟು ಭಯಭಕ್ತಿ ಇರುತ್ತೆ ಅಂತ ನಿನಗಿನ್ನೂ ಗೊತ್ತಿಲ್ಲ ಕಣೆ. ನೋಡು, ಕೊನೆಯದಾಗಿ ಹೇಳ್ತಾ ಇದ್ದೀನಿ. ನೀನೇ ಅವನ ಮನೆಗೆ ಹೋಗ್ತೀಯಾ, ಇಲ್ಲ ನಿನ್ ತಾಳಿಗಿತ್ತು ಅಲ್ಲಿ ಕಳಿಸ್ತೀಯ? ಹೆಣ್ಣಿಗೆ ಯಾವುದು ಮುಖ್ಯ ಅಂತ ಚೆನ್ನಾಗಿ ಯೋಚನೆ ಮಾಡಿ ಒಂದು ಒಳ್ಳೆ ತೀರ್ಮಾನಪ್ಪ.
ಹೌದೆ ಎರಡನೇ ಮದುವೆ ಮಾಡ್ಕೋತೀನಿ ಅಂತ ನಿಮ್ ಹತ್ರ ಯಾವಾಗ ಹೇಳ್ದೆ? ನೀನಲ್ಲ ಹೇಳ, ನಾನ್ ತಾನೇ ಹೇಳಿದ್ದು. ದೊಡ್ಡ ಬುದ್ಧಿ ದೊಡ್ಡವ್ರ ಹತ್ರ ಯಾಕೆ ಹೇಳಿದ್ರಿ? ಅಲ್ಲಯ್ಯ, ನಿಮ್ ಹೆಂಡತಿ ನಿನ್ ಮನೆಗೆ ಬರದೆ ಹೋದ್ರೆ ನಿನಗೆ ತಾನೇ ಅವಮಾನ ಆಗೋದು. ಊರವರೆಲ್ಲ ಬಾಯಿ ಬಂದಾಗ ಮಾತಾಡ್ತಾ ಇದಾರೆ, ಅದನ್ನೆಲ್ಲ ನೋಡ್ಕೊಂಡು ನಾನು ಸುಮ್ಮನಿರಕ್ಕಾಗತ್ತ? ಅದಕ್ಕೆ ಬಿಟ್ಟೆ ನೋಡು ಒಂದು ರಾಮಬಾಣ ಅಸಹ್ಯ ಅಂತ. ಅಕ್ಸರಿ, ನನ್ನ ತಂಗಿ ಕಾವೇರಿಗೂ ಎರಡನೇ ಮದುವೆ ಮಾಡ್ತಾರೆ ಅಂತ ಆ ಕಬ್ಬನ ಕೊಟ್ಟು ಕಸಾಲಿಗ್ನತ್ ಯಾಕೆ ಹೇಳಿದ್ರೆ? ಅದ್ ನಿಮ್ಗೆ ಗೊತ್ತಿಲ್ವಾ? ಏನು ಅದೇ ಈ ಚಿಕ್ಕ ಬುತ್ತಿ ಚಿಕ್ಕ ಏನ್ ತಂತ್ರ ಅಲ್ಲಯ್ಯ? ಗಂಡಸಾದವನಿಗೆ ಎರಡನೇ ಮದುವೆ ಆಗುತ್ತೆ ಅಂತ ಗೊತ್ತಾದ್ರೆ ಹೆಂಗಸಾದವಳಿಗೆ ಎಂಥ ಮನಸ್ಸು ಇರಲಿ, ಸ್ವಲ್ಪ ಕಸರಿಸಿ ಹಾಗೆ ಆಗುತ್ತೆ. ಅದೇ ತರ ದೂರ ಇಟ್ಟಿರೋ ಹೆಂಡತಿಗೆ ಇನ್ನೊಂದು ಮದುವೆ ಆಗುತ್ತೆ ಅಂತ ಗೊತ್ತಾದ್ರೆ ಗಂಡಸಾದವನು ಎಂಥವನೇ ಆಗಿರ್ಲಿ, ಕೋಪ ನೆತ್ತಿಗೆ ಸರ್ರ ಅಂತ ಇರುತ್ತೆ. ಅದಕ್ಕೆ ಒಂದೇ ಏಟಿಗೆ ಎರಡು ಹಕ್ಕಿನ ಲಬಕ್ ಆ ಲಬಕ್ ಹಾಗ. ಈಗ ಮಾಡಿದ್ದು ಹೇಗಿದೆ ಗೊತ್ತಾ? ಅಯ್ಯೋ, ಈ ದೋಸೆ ಹೇಗಿದೆ ಗೊತ್ತಾ? ಒಂದು ಎಂಟನ್ನ ಲಬಕ್ ಅನ್ಕೊಡ್ಲ. ಅಮ್ಮ ಒಂದ್ ಹಕ್ಕಿ ಬಿದ್ದು ಬಿಡ್ತು, ಒಂದ್ ಹಕ್ಕಿ ಬಿದ್ದು ಬಿಡ್ತು, ಒಂದ್ ಹಕ್ಕಿ ಬಿದ್ದು ಬಿಡ್ತು. ನಿಂತ್ಕೋ ಅಲ್ಲೇ. ನೀನೀಗ ಹೊಸಲ್ ದಾಟಿದ ಹೆಣ್ಣು, ನಾನ್ ಕೇಳೋ ಪ್ರಶ್ನೆಗೆ ಉತ್ತರ ಹೇಳಿ ಆಮೇಲೆ ಒಳಗಡೆ ಹೋಗಿ. ಇನ್ಮೇಲೆ ನೀನ್ ಈ ಮನೆಯಲ್ಲಿ ಶಾಶ್ವತವಾಗಿ ಇರಬೇಕು ಅಂತ ನಿರ್ಧಾರ ಮಾಡ್ಕೊಂತಾನೆ ನಿನಗೆ ಬಂದಿರೋದು. ಹಾಗೆ ಬಂದಿರೋ ನಿಜ ಆದ್ರೆ ನೀನೊಬ್ಳು ಜಮೀನ್ದಾರ ಮಗಳು ಅನ್ನೋದನ್ನ ಮರೆತು ಒಬ್ಬ ಸಾಧಾರಣ ರೈತನ ಹೆಂಡತಿಯಾಗಿ ನಡ್ಕೋಬೇಕು. ನನ್ನ ಆತ ನಮ್ಮ ತಾಯಿನ ಕೇಳ್ದೆ ಈ ಹೊಸಲು ದಾಟ್ಕೊಡ್ದ. ಇದಕ್ಕೆ ಇಷ್ಟ ಇದ್ರೆ ಒಳಗಡೆ ಹೋಗು, ಇಲ್ದಿದ್ರೆ ಹೊರಗಡೆ ಹೋಗು. ನನ್ ಗದ್ದೆ ಬೇಲ್ ಕಡೆ ಹೋಗ್ತಾ ಇದ್ದೀನಿ, ಊಟ ತಗೊಂಡು ಅಲ್ಲಿಗೆ ಬಂದು. ನನ್ ಬರೆ ಹೇಳಿದ್ರಂತೆ? ಹೌದು, ಅಣ್ಣನ್ ಮಾತನ್ನು ಮೀರ್ ಬಂದಿದ್ದೀನಿ. ಓಹೋ, ಏನ್ ಬರೀ ಕೈಯಾಗೆ ಬಂದಿರಂಗ್ ಕಾಣಿಸ್ತಾ ಐತೆ, ಲಗ್ನ ಪತ್ರಿಕೆ ತರ್ಲಿಲ್ವೋ? ಆರೇ, ಅದೇ ಕಣೆ ನಿನ್ ಮದುವೆ ಲಗ್ನ ಪತ್ರಿಕೆ. ನಿಮ್ಮಣ್ಣ ನಿನಗೆ ಇನ್ನೊಂದ್ ಮದುವೆ ಮಾಡ್ತಾನಂತಲ್ಲ? ಹೌದು, ತಾಳಿ ಕಟ್ಟಿರೋ ಗಂಡ ನಾನಿರುವಾಗ್ಲೆ ಇನ್ನೊಬ್ಬನ ಕೈಯಾಗಿಂದ ನಿನ್ ಕುತ್ತಿಗೆ ತಾಳಿ ಕಟ್ಟಿಸ್ತಾನಂತ? ಹೌದು. ಯಾರು ಮಾಡ್ದಂತ ಕೆಲ್ಸನ ಈ ಸೂರ ಮಾಡಕ್ ಹೊಂಟವನ? ಹೌದು. ಮಾನ ಮರ್ಯಾದೆ ರೋಸ ಎಲ್ಲ ಇರೋ ಗಂಡಸಾದ್ರೆ ಈ ಲಗ್ನ ಮುಗಿಯೋದ್ರಾಗೆ ಈ ಊರ್ನೇ ಬಿಟ್ಟು ಬಿಟ್ಟು ಹೊಂಟೋಗ್ಬೇಕು ಅಂತ ಹೇಳ್ತಾವನಂತೆ. ಆ ಲಗ್ನ ಪತ್ರಿಕೆನ ನಿನ್ ಕೈಯಾಗ್ಲಿಂದಲೇ ನನಗ್ ಕೊಡಿಸ್ತಾನಂತೆ? ಹೌದು. ಈ ಕೆಲಸ ಎಲ್ಲ ನಿನಗೂ ಗೊತ್ತು ತಾನೆ? ಹೌದು. ಮಾನ ಕೆಟ್ಟವಳೆ, ಕೇಳದಕ್ಕೆಲ್ಲ ಹೌದು ಹೌದು ಅಂತಿಯಲ್ಲೇ. ಹೌದು, ನಾನು ಯಾಕೆ ಭಯಪಡ್ಬೇಕು? ಏನಂದೆ, ಯಾಕೆ ಭಯಪಡ್ಬೇಕು ಅಂತ? ಹೊಡಿರಿ, ಕಣ್ಣ ಹೊಡಿರಿ. ಇಲ್ಲಿ ತನಕ ನೀವು ಕೇಳಿದ್ದಕ್ಕೆಲ್ಲ ಹೌದು ಹೌದು ಅಂತ ಹೇಳ್ತಿದ್ದೆ. ಆದ್ರೆ ಆದ್ರೆ ಒಂದ್ ಪ್ರಶ್ನೆ ಮಾತ್ರ ಕೇಳಕ್ ಮರ್ತು ಬಿಟ್ರಲ್ಲ. ನೀನ್ ಈ ಮದ್ವೆಗೆ ಒಪ್ಪಿದ್ಯಾ ಅಂತ ಒಂದ್ ಮಾತು ಕೇಳಿದ್ರೆ ನಾನು ಖಂಡಿತ ಹೌದು ಅಂತ ಹೇಳ್ತಿರ್ಲಿಲ್ಲ. ಇಲ್ಲ ಇಲ್ಲ ಅಂತ ನಾನ್ ಮಾತ್ರ ಅಲ್ಲ, ನನ್ ಮುಂದೆ ಮಾತ್ರ ಹೇಳೋದು. ನೋಡಿ, ಇಷ್ಟು ಗಲಾಟೆಗೂ ಕಾರಣ ನಾನು ನಮ್ಮಣ್ಣನೂ ಅಲ್ಲ, ನೀವೇ ನೀವೇ ಇದಕ್ಕೆಲ್ಲ ಕಾರಣ. ನನ್ ಬಗ್ಗೆ ಯೋಚನೆ ಮಾಡ್ಬೇಕಂದ್ರೆ ನೀವು ನೀವೇ ಸುಮ್ಮನೆ ಇರೋವಾಗ ನನ್ ಮೇಲೆ ಪ್ರಾಣಾನೆ ಇಟ್ಕೊಂಡಿರೋ ನಮ್ಮಣ್ಣ ನನ್ ಬಗ್ಗೆ ಯೋಚನೆ ಮಾಡೋದ್ರಲ್ಲಿ ತಪ್ಪೇನೈತೆ? ಏನು ಕಬ್ಬಿಣ ಕಾಸ್ತಾ ಕಾಸ್ತಾ ಕಾವೇ ಹಿಡ್ದೋದಂಗೈತೆ? ನೀರಲ್ಲಿ ತಗೊಂಡೋಗ ಆಗ್ತಾ ಆಗ್ತಾ ಕಬ್ಬಿಣ ಗಟ್ಟಿ ಆಯ್ತೈತೆ. ಏನು ಇವತ್ತು ಆಳುಗಳು ಕಮ್ಮಿ ಇದ್ದಾಗಿದ್ದಾರಲ್ಲ, ಏನಣ್ಣ ತಿಮ್ಮಣ್ಣ ನಿನ್ನೆನ್ರ ಇಲ್ಲಿ? ಮಗಿಗೆ ಮೈಗೆ ಹುಷಾರಿಲ್ಲ ಅದಕ್ಕೆ ಬರಲಿಲ್ಲ ಕಾರಣ. ಓಹೋ, ಮಗುಗೆ ಮೈಗೆ ಹುಷಾರಿಲ್ವಾ? ಲತಾ, ಆಳುಗಳು ಕಮ್ಮಿ ಇದ್ದಾರೆ, ನೀನು ಗದ್ದೆಲಿ ನಾಟಿ ಮಾಡೋ. ನಾಟಿ ಸಾಯ ಮಂಗೇನ್ ಗೊತ್ತು ತಿಮ್ಮ? ಇಷ್ಟು ದಿವಸ ಗೊತ್ತಿರ್ಲಿಲ್ಲ, ಇನ್ಮೇಲೆಲ್ಲ ತಿಳ್ಕೋಬೇಕಾಗತ್ತೆ. ಕೊಡು ಲತಾ, ಒಳ್ಳೆ ಮನಸ್ಸಿಂದ ದೇವ್ರನ್ನ ಪ್ರಾರ್ಥನೆ ಮಾಡಿ ಮೂರ್ ಮೂರು ಪೈರುಗಳನ್ನ ಒತ್ತೊತ್ತಾಗ್ಬೋದು. ತಗೋ.
ಚಪ್ಪಲಿ ಕೆಸರಾಗೆ ದೇವಸಿ ತೊಳ್ಕೊಡು. ನಮ್ಮಪ್ಪನ ಮುಖ ನೋಡಿದೆ ನಾನಿಲ್ಲೇ ಸತ್ತು ಹೋಗ್ತೀನಿ. ಯಾಕೆ ಕಳ್ತನದಿಂದ ಬಂದು ನೋಡ್ಕೊಂಡು ಹೋಗ್ತಾ ಇದ್ರಿ? ದೈವ ಮನೆ ಒಳಗಡೆನೆ ಬಂದು ನೋಡ್ಕೊಂಡು ಹೋಗೋದಲ್ಲ. ಇಂಥ ಪರಿಸ್ಥಿತಿನಲ್ಲಿ ಹೆತ್ತವ್ರ ಮನಸ್ಸು ಹೇಗಿರುತ್ತೆ ಅಂತ ನನಗೆ ಚೆನ್ನಾಗಿ ಬರ್ತದೆ. ನನಗೂ ಹೃದಯ ಇದೆ. ಡಾಕ್ಟರ್ ಕರ್ಕೊಂಡ್ ಬಂದಿದ್ದೀರೋ ಇಲ್ಲ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಹೇಳಿ ಹಾಗಾದ್ರೂ ಮಾಡಿ ಅವ್ನು ನಿಮ್ ಮನೆಯನ್ನು ಕರ್ಕೊಂಡು ಹೋಗೋಣ ಅಂತ. ಈಗಿರೋ ಸ್ಥಿತಿಲಿ ಅವಳನ್ನು ಕಳ್ಸಕ್ ಆಗೋದಿಲ್ಲ, ನೀವು ಹೋಗ್ ಬನ್ನಿ. ಎತ್ತವ್ರಿಗೆಲ್ಲ ಯೋಚನೆ ಇರಕ್ಕಿಲ್ವಾ? ಬಿಕ್ಕೋರ್ಗಿದೆಲ್ಲ ಯೋಚನೆ ಇರಕ್ಕಿಲ್ವಾ? ಪರವಾಗಿಲ್ಲ ಪರವಾಗಿಲ್ಲ, ನನ್ನ ಶ್ರಮ ಎಷ್ಟೋ ಕಡಿಮೆ ಮಾಡಿದ್ರಿ. ಇಲ್ಲಿಂದ ಹೋಗೋದೇ ಒಂದು ದೊಡ್ಡ ಶ್ರಮ. ಕೊಡಿ ಕೊಡಿ ಕೊಡಿ. ನಾನು ಲತಾ ನೋಡ್ಬೇಕು. ಒಳಗ್ ಬಂದ್ ನೋಡಿ. ನೋಡೋದಲ್ಲ, ಅವಳನ್ನ ಮನೆ ಕರ್ಕೊಂಡು ಹೋಗ್ಬೇಕು. ಈ ಸ್ಥಿತಿನಾಗ ಅವ್ನ್ ಕರ್ಕೊಂಡು ಹೋದ್ರೆ ಜ್ವರ ಹೆಚ್ಚಾಗಿ ಸನ್ನಿ ತಿರುಗ್ಬಿಡ್ತೈತೆ. ಸನ್ನಿ ಅಲ್ಲ, ಅವ್ರ ಸತ್ರೆ ನಮ್ ಮನೇಲೆ ಸಾಯ್ಬೇಕು. ಹಂಗಾದ್ರೆ ಅಲ್ಲೇ ಇರಿ. ಅಮ್ಮ ಅಣ್ಣ ಇಬ್ರು ಮನೇಲಿಲ್ಲ, ಅವ್ರು ಬಂದ್ಮೇಲೆ ಅವ್ನ್ ಕೇಳ್ಕೊಂಡ್ ಕರ್ಕೊಂಡು ಹೋಗಿ. ನನ್ನ ತಂಗಿ ನಾನ್ ಕರ್ಕೊಂಡು ಹೋಗಕ್ಕೆ ಯಾವನ್ ಏನ್ ಕೇಳ್ಬೇಕಾಗಿಲ್ಲ. ಅನುಮತಿ ಇಲ್ಲಿ ಕರ್ಕೊಂಡು ಹೋಗಕ್ಕೆ ನಾನ್ ಒಪ್ಕೊಳಕಿಲ್ಲ. ನನಗೆ ಅನುಮತಿ ಕೊಡಕ್ ನೀನೇ ಅವಳೆ. ನಾನ್ ಯಾರು ಅಂತ ಹೇಳ್ಬೇಕಾದ ಅಗತ್ಯ ನಂಗೂ ಇಲ್ಲ. ಗಂಡನ ಜೊತೆಗೆ ಬಾಳಕ್ಕೆ ಯೋಗ್ಯತೆ ಇಲ್ದಿರೋ ನೀನು, ನಿನಗೆ ಇಷ್ಟೊಂದು ಅಹಂಕಾರನ? ಮೊದ್ಲು ಓದಿದ್ದು ಕೇಳಗಿಲಿಯೋ? ನಾನು ಇಲ್ಲಿ ಗಂಟ ನಿಮ್ ಮರವಾದಿ ಕೊಟ್ಟಿದ್ದು ಒಳಗ್ ಮಲ್ದವರಲ್ಲ ನಮ್ಮ ಮಕ್ಕೆ ಅವ್ರ ಮುಖ ನೋಡ್ಕೊಂಡು. ಮೊದಲೇ ನೀನು ಮಾನಗೆಟ್ಟೋಳು ಅಂತಾರ, ನನಗ್ ಮಾನ ಮರ್ಯಾದೆ ಹೇಳ್ಕೊಡ ಸದ್ಯ. ನಿನಗ್ ಮಾನ ಮರ್ಯಾದೆ ಇದ್ದಿದ್ರೆ ಈ ಓಟಲ್ ತುಳಿತಾ ಇರ್ಲಿಲ್ಲ. ಎಲ್ಲ ಸೊಕ್ಕಿನ ಹೆಣ್ಣೆ, ಮರ್ಯಾದೆ ದಾರಿ ಬಿಟ್ಟಿಲ್ಲ ಇಲ್ವೋ? ದಾರಿನ ಅಗ ಐತಲ್ಲ ನೀವ್ ಬಂದಾರೆ ಕಂಡಿದ್ದೀನಿ, ಬಾಯಿ ಮುಚ್ಕೊಂಡು ತಲ್ಗೋ. ಅಲ್ಲ, ಮುಯ್ಯಿ ಮುಯ್ಯಿ ತಿಳ್ಕೊಳಕ್ಕೋಸ್ಕರ ಅವಳಿಗೆ ಗಮನ ಮಾಡ್ಬೋದಾಗಿತ್ತು, ಆದ್ರೆ ಮಾಡಕ್ಕಾಗಲ್ಲ. ಯಾಕೆ? ಅವಳ ಮನೆಗೆ ನೀನೇ ಹೋಗಿದಿ, ಅವಳು ಜುಟ್ ಹಿಡಿದು ದರ್ದಾರ ಅಂತ ಪಂಚಾಯಿತಿ ಕಟ್ಟಕಡೆಯಲ್ಲಿ ಕರ್ಕೊಂಡ್ ಬಂದ್ ನಿಲ್ಸ್ಬೋದಾಗಿತ್ತು, ಆದ್ರೆ ನಿಲ್ಸಕ್ಕಾಗಲ್ಲ. ಯಾಕೆ? ಪಂಚಾಯಿತಿ ಪ್ರೆಸಿಡೆಂಟೆ ಅವ್ರ ಅಣ್ಣ, ನಿಮ್ಮಪ್ಪ ಮಾಡಿದ ಗುಚ್ಚಾಳ ಕೆಲ್ಸಕ್ಕೋಸ್ಕರ ನೀನೇನ್ ಮಾಡ್ತೀಯ ಪಾಪ? ಇದನ್ನ ನಾಲ್ಕು ಜನ ಹತ್ರ ಹೇಳ್ಬೋದಾಗಿತ್ತು, ಆದ್ರೆ ಹೇಳಕ್ಕಾಗಲ್ಲ. ಯಾಕೆ? ಒಂದ್ ಹೆಣ್ಣಿನ ಕೈಲಿ ನೀನು ಅವಮಾನ ಮಾಡ್ಕೊಂಡಿದೀಯ. ದುರ್ಯೋಧನ ಏನ್ ಮಾಡ್ದ? ದ್ರೌಪದಿ ಸೀನೇನ ತಮ್ಮನ ಕೈ ಹೇಳಂತ ನೀನು ಆ ಕೆಲಸ ಮಾಡ್ಬೋದಾಗಿತ್ತು, ಆದ್ರೆ ಮಾಡಕ್ಕಾಗಲ್ಲ. ಯಾಕೆ? ತಮ್ಮನೇ ಇಲ್ವಲ್ಲ, ತಮ್ಮ ಇಲ್ದಿದ್ರೇನಂತೆ ನಾ ಇದೆಯಲ್ಲ. ಪಂಚ ಉಟ್ಕೊಂಡಿದ್ಯಾ? ಶರ್ಟ್ ಹಾಕೊಂಡಿದ್ಯಾ? ಮೀಸೆ ಬೇರೆ ಬಿಟ್ಟಿದ್ಯಾ? ಗಂಟ ಏನ್ ಮತ್ತು ಪ್ರಯೋಜನ? ಮೀಸೆ ಮೀಸೆ ಮೇಡಿತು ಅಂತೆ ವಿಷಕಂಠ, ಮುಗಿತು ನಿನ್ನ ಕಥೆ. Thank you.
ಒಂದ್ ಹಗ್ಗ ನನ್ನ ಕುತ್ತಿಗೆಗೆ ಹಾಕಿ ನನ್ನ ಆಸೆ ಆಕಾಂಕ್ಷೆ ಎಲ್ಲ ಸರ್ವನಾಶ ಮಾಡ್ಬಿಟ್ರಿ. ಈಗ ಇನ್ನೊಂದ್ ಹಗ್ಗ ಹಾಕಿ ನನ್ನ ಸಾಯಪ್ಪು ಬಿಡಲ್ಲ ಅಂತೀರಿ. ನಾನೇನ್ ನಿಮ್ಗ ನ್ಯಾಯ ಮಾಡ್ತೀನಿ ಅಂತ ಹೇಳಿ ಹೇಳಿ. ಅಳು ಅಳು ಚೆನ್ನಾಗಳು. ನಿನ್ನ ಕಣ್ಣೀರಿನ ಮೂಲಕ ಕಾವೇರಿರೋ ಅಹಂಕಾರ ಕೋಡಿ ಆಗಲಿ ಅಳು. ನನ್ನಿಂದ ನಿನ್ ಸುಖವಾದ ಬಾಳು ಸತ್ತೋಯ್ತು ಅಂತ ತಾನೇ ನಿನ್ನ ಅಪವಾದ? ಒಂದ್ ವೇಳೆ ನಾನ್ ಸತ್ರ ನೀನ್ ಸುಖವಾಗಿರ್ತೀನಿ ಅನ್ನೋದಾದ್ರೆ ನಿನ್ಗೋಸ್ಕರ ನಾ ಸಾಯೋದಕ್ಕೂ ಸಿದ್ಧ. ಹೌದು ಲತಾ, ನಿನ್ ಕೈಯಾರ ನೀನೇ ತಳ್ಳಿ ನಿನ್ ಸೇರ್ ತೀರಿಸ್ಕೊ. ನೀನ್ ಬರೋವಾಗ ಸಿಗದೆ ಇರೋ ಸಂತೋಷ ಮನೆಗೆ ಹೋಗೋವಾಗಾದ್ರೂ ಸಿಗಿ. ನೋಡು, ನಾನು ಹತ್ತು ಎಣಿಸೋ ಅಷ್ಟರಲ್ಲಿ ನಿರ್ಭಯವಾಗಿ ನನ್ನನ್ನು ತಳ್ಬಿಡು. ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಏಳು, ಎಂಟು, ಒಂಬತ್ತು, ಹತ್ತು. ಯಾಕ್ಲತ ಸುಮ್ಮನಾಗ್ಬಿಟ್ಟೆ? ಧೈರ್ಯ ಬರ್ಲಿಲ್ವಾ? ಓಹೋ, ನಾನು ಕಟ್ಟಿರೋ ತಾಳಿ ಬೇಡ ಬೇಡ ಅಂತ ತಡಿತಾ ಇದೆಯಾ? ಒಂದು ನಿಮಿಷ, ಒಂದೇ ಒಂದು ನಿಮಿಷ ನಿನ್ ಮುಟ್ಟಕ್ಕೆ ಅವಕಾಶ ಕೊಡು. ನಾನು ಕಟ್ಟಿರೋ ತಾಳಿ ನಾನೇ ನನ್ನ ಕೈಯಾರ ಕಿತ್ತು ಬಿಸಾಕ್ತೀನಿ. ಆಮೇಲೆ ನಿಮ್ ಇಷ್ಟ ಬಂತ ಮಾಡ್ಕೋಬಹುದು. ನಾನು ನಿನ್ ತೊಂದರೆ ಕೊಡ್ತೀನಿ ನಿಜ. ಯಾಕೆ ಗೊತ್ತಾ? ಬಡವನ್ ಕಟ್ಟಲ್ಲ, ಚೆನ್ನಾಗಿ ಅರ್ಥ ಮಾಡ್ಕೊಂಡು ನನ್ ಪ್ರೀತಿ ಮಾಡಿದೆ ಯಾಕೆ ಮಾಡಬೇಕು ಅನ್ನೋ ಆಸೆ ಇಲ್ಲ. ಖಂಡಿತ ನನ್ ನಿಮ್ಮ ದ್ವೇಷ ಅಲ್ಲ ಲತಾ, ಖಂಡಿತ ಇಲ್ಲ. ನೀನ್ ಹೆಣ್ಣು ಸುಲಭವಾಗತ್ತು, ಮನಸ್ಸನ್ನ ಹಗರ ಮಾಡ್ಕೊಂಡ್ಬಿಡ್ತೀಯ. ಆದ್ರೆ ನಾನು ಕಣ್ಸು ಅಳೋದಕ್ಕೂ ಆಗ್ತೆ, ನುಂಗೋದಕ್ಕೂ ಆಗ್ತೆ. ಒದ್ದಾಡ್ತಾ ಇದ್ದೀನಿ ಲತಾ, ಒದ್ದಾಡ್ತಾ ಇದ್ದೀನಿ. ಒಂದ್ ವೇಳೆ ನೀನ್ ಸತ್ತಿದ್ರೆ ನಾ ಏನ್ ಮಾಡ್ತಿದ್ದೆ ಗೊತ್ತಾ? ನಿನ್ ಹಿಂದೆ ನಾನು ಸಾಯ್ತಾ ಇದ್ದೆ. ಆ ಊರಿನ ಜನಲ್ಲ ಏನಂದಿರೋರು, ಪಾಪ ಬಾಳ್ನಂತೂ ಒಂದಾಗ್ಲಿಲ್ಲ, ಸಾವನಲ್ಲಾದ್ರೂ ಒಂದಾದ್ರಲ್ಲ ಅಂತ ಕಣಿಕರ ಪಡೋದು. ಇಲ್ಲ ಚಪ್ಪಾಳೆ ತಟ್ಟಿ ಕೇಕೆ ಹಾಕ್ನವರು. ನೀನು ಮುಟ್ಬಾರ್ದು ಅಂತ ನಾನೇನೋ ಕೊಟ್ಟು ಮಾತಂತೆ ನಡ್ಕೊಂಡಿದ್ದೀನಿ. ನಿನ್ ಮನಸ್ಸಾದ್ರೂ ಮುಟ್ಟೋಣ ಅಂತ ಪ್ರಯತ್ನ ಪಟ್ಟೆ, ಅದು ಪ್ರಯತ್ನವಾಗೇ ಉಳಿದೋಯ್ತು. ನಾನೇನೋ ನನ್ನ ಮನಸ್ಸಿಲ್ಲಿರೋದನ್ನ ನೇರವಾಗಿ ಮುಚ್ಚು ಮರೆಯದೆ ನಿನ್ ಮುಂದೆ ಇಟ್ಟಿದ್ದೀನಿ. ಅದನ್ನ ಅರ್ಥ ಮಾಡ್ಕೊಳ್ಳೋದು ಬಿಡೋದು ನಿನಗೆ ಸೇರಿತ್ತು. ನೋಡು, ನಡೆದಿರೋ ವಿಷಯ ನಾನು ಯಾರಿಗೂ ಹೇಳುತ್ತಿಲ್ಲ. ಧೈರ್ಯ, ನೀನ್ ಮನೆಗೆ ಹೋಗ್ಬೋದು, ಧೈರ್ಯ ಹೋಗ್ಬೋದು. ಅಣ್ಣ, ಅಣ್ಣ, ಅತ್ತಿಗೆ, ಅತ್ತಿಗೆ. ಈ ನಡರಾತ್ರಿಯಲ್ಲಿ ವಯ್ಯಾರದಿಂದ ಯಾವನ್ನ ಹಿಡ್ಕೊಂಡು ಹೊರಟಿದೀಯ? ಇಂಥ ಮಾತ್ರ ನಮ್ಮ ಅಣ್ಣನ ಕಿವಿ ಬಿದ್ದಿದ್ರೆ ನಿನ್ ನಾಲ್ಗೆನೆ ಕತ್ತ ಸಾಕ್ತಾ ಇದ್ದ. ಕತ್ತ ಸಾಕ್ತಾನೆ, ಕತ್ತ ಸಾಕ್ತಾನೆ. ನಿಮ್ಮ ಅಣ್ಣ ಮಹಾ ಸಾಧ ನೋಡು, ಅದಕ್ಕೆ ನಿನ್ನ ಊರ್ ಬಸವಿ ಹಾಗೆ ಊರೆಲ್ಲ ಸುತ್ತಕ್ ಬಿಟ್ರು. ಅದು ಬಹುಮಾನ ನಾನು ನಿನ್ನ ಸೀರೆಯಿಂದಲೇ ಹೊತ್ಕೊತೀನಿ ನೋಡ್ತಾ. Shabash.
ಕಾವೇರಿ, ಇವತ್ತು ನೀನು ನನ್ನ ಮುಖಕ್ಕೆ ಉಗದೆ ಅಲ್ಲ, ಈಗ ನೀನು ಹೀಗೆ ಊರೊಳಗೆ ಹೋಗು. ಜನ ಎಲ್ಲ ಕ್ಯಾಕರ್ಸ್ ನಿಮ್ಗೆ ಮೈ ತುಂಬಾ ಹೋಗಿದ್ದಾರೆ. ನಮ್ಮನ್ನ ಊರಲ್ಲಿ ತಲೆ ತಗ್ಸಿ ನಡೆಯೋ ಹಾಗೆ ಮಾಡದ್ನಲ್ಲ ನಿಮ್ಮ ಅಣ್ಣ, ಇನ್ನು ಮೇಲೆ ಅವನು ತಲೆ ತಗ್ಸಿ ನಡಿಬೇಕು. ಇವತ್ತು ಮೈಗೆ ಮೈ ಇದೇನು ಇಸ್ಕೊಂಡು ಇಷ್ಟೊತ್ತಿನಲ್ಲಿ ಒಬ್ಬನೇ? ಏನಿಲ್ಲ ಚಿಕ್ಕಬುದ್ಧಿ, ನೀವು ಹೇಳ್ದಾಗೆ ನಮ್ಮ ಸೀಸರ್ನ ಬಿಟ್ಟು ಆ ಕಾವೇರಿ ಸೀರೆ ಹರಿಸಿ ಅವಳ ಮಾನ ಭಂಗ ಮಾಡಿ ಮುಯಿಗೆ ಮುಯಿ ತಿರ್ಸ್ಕೊಂಡು ಬರ್ತಾ ಇದ್ದೀನಿ. ಇವತ್ತಿಗೆ ನಿಮ್ಮ ಅಪ್ಪನ ಮಗ ಅನಿಸ್ಕೊಂಡೆ ನೀನು. ಅಯ್ಯಯ್ಯೋ, ಮರಿಯಾ ಮರಿಯಾ ಮರಿಯಾ. ಏನ್ ಯಾ ಬೆರ್ಗು, ಏನ್ ಚಿಕ್ಕ ಬುದ್ಧಿ, ಇಷ್ಟೊತ್ತಿನಾಗ ಇತ್ತಿತ್ತಾಗೆ ಒಂದ್ ವಿಷಯ ನನ್ನ ಕಿವಿಗ್ ಬಿತ್ತು, ಆ ವಿಷಯ ಇನ್ನೊಂದ್ ಕಿವಿಗ್ ಬೀಳಿಸ್ದೆ ಹೋದ್ರೆ ನಂಗ್ ನಿದ್ದೇನೆ ಬರಲ್ಲ. ಹೇಳ್ಬಿಟ್ ಹೋಗಡ ಅಂತ ಬಂದೆ. ಏನಪ್ಪ ಅಂತ ವಿಷಯ? ಒಂದು ಗಂಡ ಬಿಟ್ಟು ಹೆಣ್ಣಿನ ಮೇಲೆ ಸೇರ್ ತಿಳ್ಸ್ಕೊಳಕ್ಕೋಸ್ಕರ ಅವಳ ಮಾನಭಂಗ ಮಾಡಿ, ಅವಳ ಮೇಲೆ ನಾಯಿ ಬಿಟ್ಟು, ಅವಳ ಸೀರೆಯೆಲ್ಲ ಬಿಚ್ಚಿ, ಅವಳ ಬರೀ ಮೇಲೆ ಬೀದಿಲೆಲ್ಲ ಓಡಾಡೋ ಹಾಗೆ ಮಾಡ್ಬಿಟ್ಟ. ಅನ್ಯಾಯವಾಗ ಹೆಣ್ಣನ ಇಂಥ ಪರಿಸ್ಥಿತಿ ತನ್ನಲ್ಲ, ಅಂಥ ಬಂಡ ಗಂಡ ಏನ್ ಮಾಡ್ಬೇಕು? ಯಾಕೆ ಕಡ್ದಾಗ ಹೊಡಿದೆ ತಗೋಕಡ ಹೊಡ್ತೀನಿ. ಏನಂದ್ರೆ ಆ ಗಂಡ ನೀನೆ, ಆ ಹೆಣ್ಣು ಕಾವೇರಿ, ಎಲ್ಲ ಮಾನಭಂಗ ಮಾಡಿದವನು ವಿಷ ಕಂಠ. ಏನ ಮಾಡ್ಬಿಟ್ಟೆ? ಪೂರಾದ್ರು ಹೆಟ್ಟೆ ಮೇಲೆ ಬೆಂಕಿ ಹಾಕ್ಬಿಟ್ಟೆ ಪಾಪಿ. ಅಣ್ಣ ಇಕ್ಕಿ ಜೊತೆ ಸರಿಸ ಆಡ್ಬಿಟ್ಟ ಅಣ್ಣ, ಇಷ್ಟು ದಿವಸ ಕೆಂಡವಾಗಿದ್ದ ಬೆಂಕಿ ಅಗ್ನಿ ಪರ್ವತವಾಗಿ ಅನಿಷ್ಟಾನ ಹಾಳು ಮಾಡ್ಬೇಕು. ಅಣ್ಣ ಅಗ್ನಿ ಸಾಕ್ಷಿಯಾಗಿ ನನ್ನ ಕೈ ಹಿಡ್ದ ನನ್ ಕರ್ಕೊಂಡು ಹೋಗ್ಬೇಕಾದ್ರೆ ಈ ಅಗ್ನಿ ನದಿಲ್ಲ ಮುಳುಗಿ ಹೇಳ್ಬೇಕಣ್ಣ. ಕಾವೇರಿ ಅಣ್ಣ, ಆ ಬಿಸಿ ಕಂಠ ನಾಯಿನ್ ಬಿಟ್ಟು ನನ್ ಸೀರೆ ಹೇಳ್ತಿದ್ದ ಅವಮಾನ ಮಾಡ್ಬಿಟ್ಟ ಅಣ್ಣ. ಕಾವೇರಿ, ಈ ಅವಮಾನ ತೀರಿಸ್ಬೇಕಾದ್ರೆ ಇದೇ ಬೆಂಕಿಯಿಂದ ಅವನ ವಂಶ ಸುಟ್ಟು ಬೂದಿ ಮಾಡಿ ಆ ಬೂದಿ ನಿನ್ನ ಎತ್ತಿಕೊಂಡೆ. ಬೇಗನಿಂದ ಹೊಟ್ಟೆ ವಿಷಯ ಬೇರೆ ಯಾರಿಗೂ ಗೊತ್ತಾಗ್ಬಾರ್ದು, ನೀನು ನೋಡ್ಕೋತೀನಿ. ಅಣ್ಣ ಅಲ್ಲಾಡಿ ಸೆಲವನ್ನ ದೊಡ್ಡ ಬುದ್ಧಿಯವ್ರ ಮೇಲೆ ನನ್ ಪಾಪ ತಿಳ್ಕೊಳಕ್ಕೆ ಅನ್ಯಾಯ ಬೆಳೆದ್ ಬೈದ ನಾ ಸುಟ್ಟಾಕ್ಬಿಟ್ಟೆ. ಅಲ್ಲೋ ಎರಡು ಮದ ಮಾಡಿ ಸೋಹನ ಅಪ್ಪನ ಕೈಯಾರೆ ಹಿಡಿದಾನೆ ಅಲ್ವೇನೋ ಮದ? ಹೌದು ಬುದ್ಧಿ. ಸುಮ್ನೆ ಹೌದು ಅಂದ್ರೆ ಸಾಲದು, ಏನು ಮಾಡ್ದ ಯಾಕೆ ಮಾಡ್ದ ಅಂತ ಕೇಳ. ಏನ್ ಮಾಡ್ದೆ ಯಾಕ್ ಮಾಡ್ದೆ ಹೇಳು. ಏನ್ ಮಾಡ್ದೆ ಯಾಕ್ ಮಾಡ್ದೆ ಅನ್ನೋದು ಅವ್ರವ್ರ ಮನಸ್ಸಿಗೆ ಗೊತ್ತು. ಬರೀ ಮನಸ್ಸಿಗೆ ಗೊತ್ತಾದ್ರೆ ಸಾಲ್ದು, ಇಲ್ಲಿರೋರಿಗೆಲ್ಲ ಗೊತ್ತಾಗೋ ಹಾಗೆ ಜೋರ ಕೂಗ್ ಹೇಳು. ಹೇಳ್ತೀನ ಹೇಳ್ತೀನಿ, ಈಗ ಆರಿಸಿರೋ ಪಂಜನ ಮತ್ತೆ ಹತ್ತಿ ಗುಡ್
ಮನಸ್ಸೆಲ್ಲ ನರಸಮ ಮಾಡ್ತಿರತ್ತ ಬಡಾಯಿ ಕೊಚ್ಕೊಂಡ್ರಲ್ಲ ಅವ್ನೆಲ್ಲ ಜೀವಂತವಾಗಿ ಸುಟ್ಟು ಆಮೇಲೆ ಜೋರಾಗಿ ಕೂಗಿ ಹೇಳ್ತೀನಿ ನಾನು ಏನ್ ಮಾಡ್ದೆ ಯಾಕೆ ಮಾಡ್ದೆ ಅಂತ. ಮಾಡ ಬುದ್ಧಿ, ಅವ್ನು ಮಾಡೋ ತಪ್ಪಿಗೆ ಅವ್ನಿಗೆ ಏನ್ ಮಾಡ್ಬೇಕು ಅಂತ ನೀನೇ ಹೇಳು. ನೀವ್ ಹೆಂಗ್ ಹೇಳಿದ್ರೆ ನೀವು? ನಾವೇನ ಹೇಳೋದು, ಇಂಥ ದುರಹಂಕಾರದ ಬಡ್ಡಿ ಮಗನ ಹೆತ್ತ ತಪ್ಪಿಗೆ ನೀನೇ ಶಿಕ್ಷೆ ಕೊಡ್ಬೇಕು. ಕೊನೆದಪ್ಪ ಹೇಳ್ತಾ ಇವನಿ ಗೊತ್ತಲ್ಲೇ ಮಾಡಿ ತೆಪ್ಪಾಯ್ತು ಅಂತ ದೊಡ್ಡ ಬುದ್ಧಿ ಕಾಲಿ ಬಿದ್ದ್ಬಿಟ್ಟರು. ಎಲ್ಲ ಗೊತ್ತಿದ್ದೆ ಮಾಡಿದೆ. ಯಾಕಪ್ಪ ನಿಲ್ಲಿಸ್ಬಿಟ್ರಿ? ಚಿಕ್ಕ ವಯಸ್ಸಿನಿಂದ ನನ್ನ ಮಗನ್ ನಾನು ಒಂದ್ ದಿವ್ಸನೂ ಹೊಡೆದಿಲ್ಲ ಅಂತ ಹೆಮ್ಮೆಯಿಂದ ಹೇಳ್ಕೊತಾ ಇದ್ರಿ ಅಲ್ಲ? ಈಗ ಅದನ್ನೆಲ್ಲ ಸೇರ್ಸಿ ಹೊಡ್ಬಿಡಿ. ಯಾಕೆಂದ್ರೆ ಸೇಡಿಗೆ ಸೇಡ್ ತೀರಿಸ್ಕೋಬೇಕು ಅನ್ನೋ ಹುಚ್ಚು ಅವ್ರಿಗಿಂತ ನಿಮ್ಗೆ ಹೆಚ್ಚಾಗಿದೆ ಅಪ್ಪ. ಈಗ ಒಳ್ಳೆ ಸಂದರ್ಭ ಸಿಕ್ಕಿದೆ, ಹೊಡಿರಿಪ್ಪ ಹೊಡಿರಿಪ್ಪ. ಮಗನ ಮೊಮ್ಮತ್ತೆ ನಿನ್ ಕೈ ತಗೊಂಡ್ ಬಿಡ್ತ? ಏನು ನನ್ನ ಕೈಯಾಗಿ ನನ್ನ ಕಣ್ಣನ್ನ ಚುಚ್ಚಿಸ್ಬಿಟ್ರಲ್ಲ ಬತ್ತಿ, ಚುಚ್ಚಿಸ್ಬಿಟ್ರಲ್ಲ. ಅವ್ರು ನೀ ರೀತಿ ಕರ್ಕೊಂಡ್ ಬಂದು ಜನಿಸೋದಕ್ಕೆ ನೀನ್ ಯಾರು? ಅದನ್ನ ಕೇಳಪ್ಪ, ನೀನ್ ಯಾರು? ಅವ್ರ ಕೈಯಾರೆ ತಾಳಿ ಕಟ್ಟಿಸ್ಕೊಂಡಿರೋ ಅವ್ರ ಹೆಂಡತಿ. ನನ್ನ ತಂಗಿಯಾಗಿ ಈ ರೀತಿ ಹೇಳ್ಕೊಳಕ್ ನಾಚಿಕೆ ಆಗಲ್ಲ ನಿಮಗೆ? ಈ ಸ್ಥಿತಿಲಿ ನಮ್ಮ ಅಣ್ಣಂತ ಹೇಳ್ಕೊಳಕ್ಕೆ ನನಗೆ ನಾಚಿಕೆ ಆಗ್ತಿದೆ. ನಾಯಿ ಜೊತೆ ಪಳಗಿ ಪಳಗಿ ಆ ನಾಯಿ ಬುದ್ಧಿನೇ ನಿಂಗೂ ಬಂದ್ಬಿಟ್ಟಿದೆ. ಏನು ನೀವು ಹೊಡೆದ ಪೊಲೀಸ್ ಕೇಸ್ ಆಗುತ್ತೆ ಅಂತ ಅಪ್ಪನ ಕೈಯಲ್ಲಿ ಮಗನ್ ಹೊಡೆಸಿದಿರಾ? ಲತಾ, ಇವನೆಂತ ದೊಡ್ಡ ತಪ್ಪು ಮಾಡಿದಾನೆ ಅಂತ ನಿನಗೆ ಗೊತ್ತಾ? ನೀನೆಂತ ದೊಡ್ಡ ತಪ್ಪು ಮಾಡಿದ್ಯಾ ಅಂತ ಇವ್ರಿಗೆಲ್ಲ ಗೊತ್ತಾ? ಇವನ್ ಮಾಡ್ದ ನಾನು ಹೇಳಿದ್ರೆ ಇವನ ಕಟಾವೇ ನನ್ನ ಮೇಲೆ ನಿನ್ ಮೇಲೆ ನೀನ್ ಮಾಡಿರೋ ದ್ರೋಹಕ್ಕೆ ನಿನ್ನ ಕೈ ಕಾಲ್ ಕಟ್ಟಿ ಬೀದಿಗೆ ಹೇಳ್ಕೊಂಡು ಹೋಗಿ ಎಲ್ರ ಹತ್ರನು ಕ್ಯಾಕರ್ಸ್ ಮುಗಿಸಿ ಒಬ್ಬೊಬ್ರ ಹತ್ರ ಚಾವತಿ ಕೊಟ್ಟು ಚೆನ್ನಾಗಿ ಬಿಡಿಸ್ಬೇಕು. ಒಂದ್ ಹೆಣ್ಣು ತನ್ನ ಬಾಯಾರೆ ಹೇಳಕ್ಕೂ ನಾಚಿಕೆ ಪಡ ಅಂತ ಅವ್ರಿಗೆ ಏನೋ ಹೇಳ್ತಿರ್ಬೇಕು. ಬಿಟ್ಬೇಡಿ, ಈ ಪೇಟೆ ನನಗ್ ಸರಿ. ಏನಲ್ಲ ಈ ಕಣ್ಸೆ, ರಾತ್ರಿ ಹೊತ್ತು ಒಂಟಿಯಾಗಿ ಹೋಗ್ತಿದ್ದೆ ಹೆಣ್ಣಿನ ಮೇಲೆ ತೋರಿಸ್ತೀರ ನಿನ್ ಜೋರತ್ತು? ಅವಳು ಸೀರೆ ಎಳ್ಸಿ ಬರೀ ಮೈ ಆಗೋಡ್ತಿದ್ಯಾನೋ? ನಿಜವಾಗ್ಲೂ ನೀನ್ ಮೀಸೆ ಒತ್ಕೊಂಡಿರೋ ಗಂಟ್ಸಾಗಿದ್ರೆ ನನ್ ತಾವ್ ತೋರಿಸು ನಿನ್ ಕಸರತ್ತ. ಮರಿಯಾ ನೀ ಸುಮ್ ಕೇಳ್ತಲ್ವಾ, ಮುಳ್ಳನ್ನ ಮುಳ್ಳಿನಿಂದಲೇ ತೆಗಿಬೇಕು. ವಿಷಕಂಠ, ರಾತ್ರಿಯಿಂದ ನನ್ ಮಚ್ಚನ ಸಾಣೆ ಹಿಡಿದು ಹಿಡಿದು ಬಲು ಜೋಪಾನವಾಗಿ ಇಟ್ಕೊಂಡಿವಿನಿ, ಕಾವಿನ್ನು ಹಂಗೆ ಐತೆ. ಅಯ್ಯೋ ಪಾಪಿ, ಈ ವಿಷಯ ಹೊರಗಡೆ ಬರ್ಕೊಡ್ದು ಅಂತ ನಾನ್ ಬಾಯಿ ಮುಚ್ಕೊಂಡ್ ಚೌಟಿ ಹೇಳ್ತಿದ್ದೆ ಕಣ್ಣ. ನೀನ್ ಅನ್ಯಾಯವಾಗಿ ನನ್ ತಂಗಿ ಮಾನನ ಮೂರ್ಖಾದ್ ಖರಾದ್ ಹಾಕ್ಬಿಟ್ಟಿಯಲ್ಲೋ ಮರಿಯಾ. ಅಲ್ವಾ ನನ್ನ ಕ್ಷಮಿಸ್ಬಿಡು, ನಾನ ತಾಳಿ ಕಟ್ಟಿರೋ ಹೆಂಡತಿನ ದೂರ ಮಾಡಿದ್ದಕ್ಕೋಸ್ಕರ ಈ ಹೇಳಿಗಳಿಗೆಲ್ಲ ಧೈರ್ಯ ಬಂದ್ಬಿಟ್ಟೈತೆ. ಅದಕ್ಕೆ ನಾನ್ ನಾಚಿಕೆ ಪಡಬೇಕು ಚಲವಾ, ನಾನ್ ನಾಚಿಕೆ ಬಿಡಬೇಕು. ವಿಷಕಂಠ, ಇವತ್ತೇನೇ ಆಗ್ಲಿ ನಿನ್ ಬಿಸಿ ರಕ್ತ ಕುಡಿಯೋಗಂಟ ನನ್ ಮಾಯರ್ ಕಿನ್ನಿಗಕ್ಕಿಲ್ಲ. ಮರಿಯಾ
ವಿಷಕಂಠ, ನಿನ್ನ ಬಿಸಿ ರಕ್ತನ ನನ್ನ ಮಚ್ಚು ಕುಡಿಸಿ ನಿನ್ನ ಕತ್ ಕತ್ತಿಸ್ತ ಬಿಡಕ್ಕೆ. ಯಾಕೆ ಯಾಕಪ್ಪ ಸುಮ್ಮನಿದ್ಯಾ? ಯಾಕೆ ಸುಮ್ಮನಿದ್ಯಾ? ಇಂಥ ಪಾಪಿ ಮಗನು ಹತ್ತು ಹೆತ್ತು ಸಾಕಿ ಬರ್ತೆ ನೋಡು, ಆ ತಪ್ಪಿಗೆ ನನ್ನ ಕತ್ತಿರ್ಲೇಬೇಕು. ಹೌದಪ್ಪ, ಇಂಥ ಅಯೋಗ್ಯನ ಹೆತ್ತ ತಾಯಂದಿರಿಗೆ ಇದೊಂದು ಪಾಠವಾಗ್ಲಿ. ನಿಷ್ಕಂಠ, ನಿನ್ನಂತ ಹೇಳಿ ನೆತ್ತಳು ಒಬ್ಬ ತಾಯಿ ಅನ್ನೋ ಕಾರಣಕ್ಕೆ ಇವ ಸುಮ್ಕೆ ಬಿಡ್ತಾನೆ. ಭಯ ಬಿಡಬೇಡ, ತುಂಬ ಕತ್ತರಿಸಿ ಒಂದು ಆಚರಣೆ ಆಗಬೇಕು. ಬದುಕು ಹೋಗು. ಊರಿಗೆ ದೊಡ್ಡ ಮನುಷ್ಯ ಅನಿಸ್ಕೊಂಡ್ರು, ಒಂದು ಸಣ್ಣ ಕೆಲಸ ಮಾಡಿಬಿಟ್ಟ. ಅದಕ್ಕೋಸ್ಕರ ನೀವೆಲ್ಲ ಈ ರೀತಿ ಒಳಗಡೆ ಹೋಗಿ ಬಲವಂತವಾಗ ಅವನು ದಂಡಿಸೋದು ನಮ್ಗೊಳ್ಳೇದಲ್ಲ. ನೋಡಿ, ನಾವು ಬಡವರಾಗಿರ್ಬೋದು, ಆದ್ರೆ ನಾವು ಮನುಷ್ಯ, ನಮಗೂ ಹೃದಯ ಇದೆ. ಮಾಡಿರೋ ತಪ್ಪನ್ನು ಕ್ಷಮಿಸೋದು ದೊಡ್ಡ ಮನುಷ್ಯ ಲಕ್ಷಣ ಅಂತ ಹಿರಿಯ ಹೇಳ್ತಾರೆ. ನಿಮ್ ಕೈ ಮುಗಿದು ಕಳ್ಕೊತೀನಿ, ದಯವಿಟ್ಟು ನನಗೋಸ್ಕರ ಅವನು ಕ್ಷಮಿಸ್ಬಿಡಿ. ನಿಮ್ಮ ಮನೆಗೆ ಇಂಥ ಪರಿಸ್ಥಿತಿ ನಾನು ಮುಟ್ತಾ ಇದ್ದೀನಲ್ಲ ತಾ. ಏನಂದ್ರೆ ನನ್ನ ಕ್ಷಮಿಸಿ, ನೀವಿಟ್ಟಿರೋ ಪ್ರಮಾಣನ ದಯವಿಟ್ಟು ವಾಪಸ್ ತಗೊಳ್ಳಿ. ಹ್ಮ್.